ಲಾತಿನ್ ಅಥವಾ ಲತೀನ್ ಭಾಷೆಯ ಒಂದು ಮಹಾಕಾವ್ಯ ವರ್ಜಿಲನ ಇನಿಯದ್ ಈನಿಯಾಸ್ ಅನ್ನುವ ಮಹಾವೀರ್ನ ಜೀವನ ಸಾಹಸವನ್ನು ಕುರಿತದ್ದನ್ನು ಪರಿಚಯ ಮಾಡಿಕೊಳ್ತಾ ಇದ್ವಿ ಅದರಲ್ಲಿ ನಾಲ್ಕನೇ ಅಧ್ಯಾಯದ ಮಾರ್ಮಿಕವಾದ ಸಂದರ್ಭ ಇಡೀ ಕಾವ್ಯದಲ್ಲೇ ಅತ್ಯಂತ ಹೃದಯ ಭೇದಕವಾದದ್ದು ಕಾರ್ಥೇಜ್ನ ರಾಣಿ ದೈದೋ ಅಥವಾ ಡೈಡೋ ಅಂತ ಇಂಗ್ಲೀಷ್ನಲ್ಲಿ ಏನು ಹೇಳ್ತಾರೆ ಅವಳ ಒಂದು ಪ್ರಣಯ ಹೇಗೆ ವಿಫಲವಾಗುತ್ತದೆ ಒಂದು ದುರಂತ ಆಗುತ್ತದೆ ಅಂತ ಅವಳಿಗೆ ಈನಿಯಾಸ್ನ ಮೇಲೆ ಪ್ರೀತಿ ಅಂಕುರವಾಗುವಂತೆ ಈನಿಯಾಸ್ನ ತಾಯಿ ವೀನಸ್ ಸೌಂದರ್ಯಾದಿ ದೇವತೆ ತನ್ನ ಮತ್ತೊಬ್ಬ ದೇವಪುತ್ರ ಕ್ಯುಪಿಡ್ ಕ್ಯುಪಿಡ್ ಅಂದರೆ ಯುರಾಸ್ ಅಂತಲೂ ಹೇಳ್ತಾರೆ ಅವನ ಗ್ರೀಕ್ ಭಾಷೆನಲ್ಲಿ ಮನ್ಮಥ ಅವನ ಮೇಲೆ ಇವಳು ತನ್ನ ಅಹವಾಲು ಮಾಡಿಕೊಂಡು ನೀನು ಅವಳನ್ನು ಡೈಡೋಳ ಮೇಲೆ ಇನಿಯಾಸನಿಗೆ ಇನಿಯಾಸನ ಮೇಲೆ ಡೈಡೋಗೆ ಪ್ರಣಯ ಉಂಟಾಗುವಂತೆ ಮಾಡುವಂತ ಇದು ಕಾವ್ಯದಲ್ಲಿ ಬರುವಂಥದ್ದು ಹೀಗೆ ಅಲೌಕಿಕ ಬರಬೇಕು ಅಲೌಕಿಕ ಬರದೇ ಕಾವ್ಯ ಆಗೋಲ್ಲ ಆದರೆ ವಾಸ್ತವ ಅಂತ ಇಟ್ಕೊಂಡ್ರೆ ಅವಳು ಆ ಪ್ರದೇಶದ ರಾಣಿ ಕಾರ್ತೇಜನ ರಾಣಿಯಾಗಿದ್ದಾಳೆ ಅವಳು ಮತ್ತೆಲ್ಲಿಂದಲೋ ಬಂದವಳು ಅಲ್ಲಿಯ ಸ್ಥಳೀಯರ ವಿಶ್ವಾಸವನ್ನು ಸಂಪಾದಿಸಿಕೊಂಡು ಅವಳು ಆಗಿದ್ದು ಹಾಗಲ್ಲದೆ ಅವಳು ರಾಣಿಯಾಗಿದ್ದು ಅವಳ ಗಂಡ ಅವನು ಹಿಂದೆಯೇ ತೀರ್ಕೊಂಡಿದ್ದ ಅವಳ ಅಣ್ಣನ ಅಥವಾ ತಮ್ಮನ ಸಹೋದರ ಒಬ್ಬ ಯಾವನಿದ್ದ ಅಂದರೆ ಡೈಡೋಳ ಸಹೋದರ ಯಾವನು ಪಿಗ್ಮೇಲಿಯನ್ನಂತ ಇದ್ದ ಅವನ ಕಠೋರವಾದ ದೌರ್ಜನ್ಯದ ದುರಾಶೆಯ ಕಾರಣದಿಂದ ಗಂಡನ್ನು ಕಳಕೊಂಡು ಅವಳು ಇಲ್ಲಿಗೆ ಅಸಹಾಯಕಳಾಗಿ ತನ್ನ ಸಹೋದರಿ ಆನಾ ಅನ್ನೋಳ ಜೊತೆಗೆ ಬಂದಿದ್ದಳು ತನ್ನ ವ್ಯಕ್ತಿತ್ವದಿಂದ ತನ್ನ ಯುದ್ಧ ಕೌಶಲ ರಾಜನೀತಿ ಇತ್ಯಾದಿಗಳಿಂದ ಚೆನ್ನಾಗಿ ಅಲ್ಲಿ ರಾಜ್ಯಭಾರವನ್ನು ಮಾಡ್ತಾ ಇದ್ದಳು ಅಂತ ಗೊತ್ತಾಗುತ್ತದೆ ಇದು ವಾಸ್ತವ ವಾಸ್ತವದಲ್ಲಿ ದೊಡ್ಡ ದೊಡ್ಡ ಸಾಮ್ರಾಜ್ಯ ಅಂತಲ್ಲವೆಲ್ಲ ಆ ಕಾಲಕ್ಕೆ ನೋಡಿದ್ರೆ ಒಂದೊಂದು ಬುಡಕಟ್ಟುಗಳು ಪಾಳೆಯ ಪಟ್ಟುಗಳು ಅನ್ನುವಂತೆ ಆದರೆ ಒಂದು ಕಾವ್ಯದ ಮಟ್ಟಕ್ಕೆ ಬಂದಾಗ ಅದೊಂದು ಸಾಮ್ರಾಜ್ಯ ಆಗುತ್ತದೆ ಅಲ್ಲಿ ದೈವಾಂಶ ಸಂಭೂತರು ಬರ್ತಾರೆ ದೇವತೆಗಳ ಲೀಲಾವಿಹಾರ ಭೂಮಿ ಆಗುತ್ತದೆ ಅಲೌಕಿಕಗಳು ಎಷ್ಟೋ ನಡೆಯುತ್ತವೆ ಆ ತರಹ ಆಗುತ್ತದೆ ಮತ್ತು ಜೂನೋ ದೇವ ಸಮ್ರಾಜ್ಞಿ ಅವಳು ಇವನ ಮೇಲೆ ಅಂದರೆ ನಮ್ಮ ಕಥಾ ನಾಯಕನಾದ ಮೇಲೆ ಕೋಪ ಮಾಡಿಕೊಂಡಿದ್ದವಳು ಹಾಗಾಗಿ ಆ ವ್ಯಕ್ತಿಯನ್ನು ಸತಾಯಿಸಬೇಕು ಅಂತಲೇ ಶತಾಯಗತಾಯ್ ಪ್ರಯತ್ನ ಪಟ್ಟಿದ್ದಳು ಜೊತೆಗೆ ಅವಳಿಗೆ ತನ್ನ ಕಾರ್ತೇಜಿನ ಮೇಲೆ ಬಹಳ ಪ್ರೀತಿ ಇತ್ತು ಭವಿಷ್ಯತ್ತಿನಲ್ಲಿ ಇಟಾಲಿಯನರು ಅಂದರೆ ರೋಮನರು ಕಾರ್ತೇಜನ್ನು ಧ್ವಂಸ ಮಾಡ್ತಾರೆ ಅದನ್ನು ತಪ್ಪಿಸಬೇಕು ಅಂದರೆ ಇವನು ಇಲ್ಲಿಂದ ಹೋಗಬಾರ್ದು ಕಾರ್ತೇಜ್ನಲ್ಲೇ ಉಳಿಯಬೇಕು ಇವನು ಸ್ಥಾಪನೆ ಮಾಡೋದು ಒಂದು ರೋಮನ್ ಸಾಮ್ರಾಜ್ಯವನ್ನು ಆ ರೋಮನ್ ಸಾಮ್ರಾಜ್ಯದ ಉತ್ತರೋತ್ತರ ಉತ್ತರಾಧಿಕಾರಿಗಳು ಕಾರ್ತೇಜನ್ ನಾಶ ಮಾಡೋದು ಅದು ಇತಿಹಾಸ ಇದು ಕವಿಗೆ ಗೊತ್ತು ವರ್ಜಿಲ್ಗೆ ಹಾಗಾಗಿ ಅದು ಆಗಬಾರ್ದು ಅಂತಂದರೆ ಕಥಾನಾಯಕನಾದ ಇನಿಯಾಸ್ ಕಾರ್ತೇಜನಲ್ಲಿ ಉಳಿಯಬೇಕು ಅವನು ಉಳಿಯಬೇಕು ಅಂದರೆ ಡೈಡೋ ರಾಣಿಯ ಪ್ರಣಯ ಇವನ ಮೇಲೆ ನಿಲ್ಲಬೇಕು ಅಂತ ಜೂನೋಗೆ ಅದು ಒಂದು ವಿಷಯ ಅದೇ ತರಹ ಈ ಈನಿಯಾಸನ್ನ ತಾಯಿಯೇ ಆದಂಥ ಸ್ವಯಂ ಸೌಂದರ್ಯಾದಿ ದೇವತೆ ವೀನಸ್ಗೆ ತನ್ನ ಮಗ ಎಲ್ಲಾದರೂ ನೆಮ್ಮದಿಯಾಗಿರಲಿ ದೇವಸಾಮ್ರಾಜ್ಞಿ ಆದಂಥ ಜೂನು ಗ್ರೀಕರ ಪರಿಭಾಷೆಯಲ್ಲಿ ಹೀರಾ ದೇವಿ ಅವಳು ಕೋಪ ಮಾಡಿಕೊಂಡ್ರೆ ಇವನು ನಿಲ್ಲೋದು ಕಷ್ಟ ಹಾಗಾಗಿ ಇವನು ಸಾಮ್ರಾಜ್ಯ ಸ್ಥಾಪನೆ ಮಾಡಲಿ ಬಿಡಲಿ ಇಲ್ಲೊಂದು ಕಡೆ ಸಿಕ್ಕಿದ ಹುಡುಗಿಯ ಜೊತೆಗೆ ಮದುವೆ ಮಾಡಿಕೊಂಡು ನೆಮ್ಮದಿಯಾಗಿರಲಿ ಅಂತ ಅವಳ ಅಪೇಕ್ಷೆ ಹೀಗೆ ಅವರಿಬ್ಬರೂ ತಾಯಿ ಮಕ್ಕಳೇನೆ ಜೂನೋ ತಾಯಿ ವೀನಸ್ ಮಗಳು ಅವರಲ್ಲಿಯೇ ಎಷ್ಟೋ ತೊಡಕು ತೋಟಿಗಳು ಒಂದು ಮನೆಯಲ್ಲಿ ಒಬ್ಬನೇ ವ್ಯಕ್ತಿಗೆ ಆ ಕಡೆಗೆ ತಾಯಿ ಈ ಕಡೆಗೆ ಹೆಂಡತಿ ಅದೆಷ್ಟು ಇರ್ತವೆ ಎಷ್ಟೋ ಬಾರಿ ಜೊತೆಗೆ ಇನ್ನೊಂದು ನಾಲ್ಕನೇ ಫೋರ್ಸ್ ಕೂಡ ಸೇರಿಸ್ಕೊ ಸೇರ್ಕೊಂಡು ಬಿಡ್ತದೆ ಅದು ನಾದಿನಿ ಅವನ ಅಕ್ಕನೋ ತಂಗಿಯೋ ಸೇರಿಕೊಂಡು ಬಿಟ್ಟರೆ ಆಗಲೇಬೇಕು ಇನ್ನೇನು ಕೋಲಾಹಲ ನಾಲ್ಕನೇ ಮಹಾಯುದ್ಧವೋ ಐದನೇ ಮಹಾಯುದ್ಧವೋ ಜಗತ್ತಿನದು ನಡೆಯುವಂಥದ್ದು ಹೀಗೆ ಇಲ್ಲಿ ಆ ರೀತಿಯಾದ ಒಂದು ಸನ್ನಿವೇಶವನ್ನು ಕವಿ ತರ್ತಾನೆ ಆದರೆ ವಾಸ್ತವದಲ್ಲಿ ಈ ದೇವತೆಗಳ ಪ್ರವೇಶ ಅನ್ನೋದೇನು ಇರೋಲ್ಲ ಆದರೆ ಕಾವ್ಯದಲ್ಲಿ ಅದು ಬರುತ್ತದೆ ಹಾಗೆ ಅವಳಿಗೆ ಅವನ ಮೇಲೆ ಪ್ರೀತಿ ಉಂಟಾಗುತ್ತದೆ ಒಂದು ಬೇಟೆಗಾಗಿ ಹೋಗ್ತಾರೆ ಆ ಬೇಟೆಯ ಸಂದರ್ಭದಲ್ಲಿ ಪ್ರಣಯ ಫಲಿಸುತ್ತದೆ ಪರಸ್ಪರ ಆಕರ್ಷಣೆ ಮಿಗಿಲು ಹೆಚ್ಚಾಗ್ಬಿಡ್ತದೆ ಅದನ್ನು ತುಂಬ ಕಾವ್ಯಮಯವಾಗಿ ಕವಿ ಹೇಳ್ತಾನೆ ಅವರ ಪ್ರಣಯದ ಕಾಲದಲ್ಲಿ ಆ ಬೇಟೆಯ ಸಂದರ್ಭದಲ್ಲಿ ಒಂದು ಪರ್ವತದ ಗುಹೆಯಲ್ಲಿ ಅವರಿದ್ದರು ಆಗ ದೇವತೆಗಳು ಅವರಿಗೆ ಮಿಂಚನ್ನು ಬೆಳಗುವ ಮೂಲಕವಾಗಿ ಆರತಿ ಮಾಡಿದ್ರು ಮತ್ತು ವನದೇವಿಯರೆಲ್ಲರೂ ಅವರಿಗೆ ಸ್ವಾಗತ ಗೀತೆಗಳನ್ನು ಹಾಡಿದ್ರು ಅನ್ನುವಂಥದ್ದೆಲ್ಲ ಆಮೇಲೆ ಇವನು ಹೀಗೆ ಡೈಡೋಳಲ್ಲಿ ಅನುರಕ್ತನಾದ ಅಂತನ್ನುವುದು ಗೊತ್ತಾದ ತತ್ಕ್ಷಣವೇ ಊರೆಲ್ಲ ಪುಕಾರ ಎಳುತ್ತದೆ ಅನ್ನುವುದನ್ನು ನಾನು ಹೇಳಿ ಹೇಳಿದೆ ನಿನ್ನೆಯೇ ಕೂಡ ಸುದ್ದಿಯ ದೇವತೆ ಅಂತ ಯಾವಳಿದ್ದಾಳೆ ಅವಳು ಎಲ್ಲ ಕಡೆಗಳಲ್ಲೂ ಕೋಲಾಹಲ ಮಾಡಿಕೊಂಡು ಪ್ರಚಾರ ಮಾಡ್ತಾಳೆ ಅನ್ನುವ ಮಟ್ಟಕ್ಕೆ ನಾವು ನಿನ್ನೆ ನೋಡಿದ್ವಿ ಅದು ಗಾಸಿಪ್ ಅದಕ್ಕೆ ಒಂದು ವ್ಯಕ್ತಿತ್ವವನ್ನು ಕೊಟ್ಟುಬಿಟ್ಟಿದ್ದಾನೆ ನಾನು ಅವಳ ಆಕೃತಿ ವಿಶೇಷ ಎಲ್ಲ ಯಾವ ರೀತಿಯಾಗಿರುತ್ತದೆ ಮೈಯೆಲ್ಲ ಕಿವಿ ಕಣ್ಣು ಹೇಗಿರುತ್ತದೆ ಒಂದೊಂದು ರೆಕ್ಕೆ ಅಡಿಯಲ್ಲೂ ಕೂಡ ಕಣ್ಣುಗಳಿರುತ್ತವೆ ಮತ್ತು ಅವಳಿಗೆ ನಿದ್ರೆ ಇಲ್ಲ ಅವಳಿಗೆ ಹಗಲು ಇರಳು ಎಲ್ಲ ಒಂದೇ ಒಳ್ಳೆಯ ಸುದ್ದಿ ಕೆಟ್ಟ ಸುದ್ದಿ ಅನ್ನೋ ಭೇದ ಇಲ್ಲ ಸತ್ಯ ಮಿಥ್ಯ ಅನ್ನುವ ವ್ಯತ್ಯಾಸ ಇಲ್ಲ ಎಲ್ಲವನ್ನೂ ಉತ್ತೇಜನ ಮಾಡ್ತಾ ಇರ್ತಾಳೆ ಅಂತನ್ನುವಂಥದ್ದು ತುಂಬ ಅತ್ಯದ್ಭುತವಾದ ಕ್ರಿಯೇಷನ್ ಅಂತನಬೇಕು ಅದು ಕಾವ್ಯದಲ್ಲಿ ಇಲ್ಲಿ ಕಾರ್ತೇಜ್ ಅನ್ನುವುದು ಲಿಬಿಯಾ ಅನ್ನುವ ದೊಡ್ಡ ದೇಶದ ಒಂದು ಭಾಗ ಆ ಲಿಬಿಯಾ ದೇಶದಲ್ಲಿ ಇಯರ್ಬಾಸ್ ಅಂತ ಅವನು ರಾಜನಾಗಿದ್ದ ಅವನು ಡೈಡೋ ರಾಣಿಯನ್ನು ಮದುವೆ ಆಗಬೇಕು ಅನ್ನೋ ಅಪೇಕ್ಷೆ ಹೊಂದಿದ್ದ ಡೈಡೋ ತನ್ನ ಗಂಡನ್ನು ಕಳಕೊಂಡು ಅಣ್ಣನ ದೌರ್ಜನ್ಯಕ್ಕೆ ತುತ್ತಾಗಿ ಬಂದಾಗ ಅವನೇ ಆಶ್ರಯ ಕೊಟ್ಟಿದ್ದು ಅವಳಿಗೆ ಒಂದಷ್ಟು ನೀನು ನೀನು ರಾಜ್ಯವನ್ನು ಅಂತ ತನ್ನ ದೇಶದ ಒಂದು ಭಾಗವನ್ನು ಕಡಲ ತೀರವನ್ನು ಬಿಟ್ಟುಕೊಟ್ಟಿದ್ದ ಕಾರ್ತೇಜನ್ನು ಈಗ ಅವಳು ತನ್ನ ಸಾಮ್ರಾಜ್ಯವನ್ನು ಬೆಳೆಸ್ಕೊಳ್ಳೋದ್ರ ಜೊತೆಗೆ ಮತ್ತೊಬ್ಬ ಇನ್ಯಾವುದೋ ದೇಶದಿಂದ ಬಂದವನ ಮೇಲೆ ಪ್ರೀತಿಯನ್ನು ತೋರಿಸ್ತಾ ಇದ್ದಾಳಲ್ಲ ಅಂತ ತಿಳಿದು ಅವನಿಗೆ ಬಹಳ ಬೇಸರವಾಗಿ ಅವನು ಎಲ್ಲರಿಗೂ ಒಡೆಯನಾದಂಥ ಮಹಾದೇವ ಜುಪಿಟರ್ ಅಥವಾ ಜೌ ಅಥವಾ ಜ್ಯೂಸ್ ಅಂತ ಯಾರನ್ನು ಕರೀತಾರೆ ಆ ದೇವದೇವ ಅವನನ್ನು ಪ್ರಾರ್ಥನೆ ಮಾಡ್ತಾನೆ ಈಗ ಅವಳು ಇನ್ನೊಬ್ಬ ವ್ಯಕ್ತಿಯನ್ನು ಯಾವ ರೀತಿಯಾಗಿ ಅನೃಕ್ತಿಯಿಂದ ಉತ್ತೇಜನ ಮಾಡಿಕೊಂಡು ಪ್ರಣಯನೃಕ್ತಳಾಗಿ ಹೋಗ್ತಾ ಇದ್ದಾಳೆ ಅದು ತಪ್ಪು ತನಗೆ ಆ ಪ್ರಣಯ ವಂಚಿತವಾಗಿಬಿಡ್ತದಲ್ಲ ಅಂತ ಬೇಸರ ಪಟ್ಟುಕೊಂಡ ಈ ಬೇಸರವೇ ಮಹಾದೇವನಾದ ಜೌ ಅಥವಾ ಜುಪಿಟರ್ಗೆ ಮುಟ್ಟಿ ಅವನು ಈನಿಯಾಸಿಯಲ್ಲಿಂದ ಹೊರಡಬೇಕು ಅವನ ಹಣೆ ಬರಹ ಇರುವಂಥದ್ದು ಇಟಲಿಗೆ ಹೋಗಿ ರೋಮ್ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡುವ ಮೂಲ ಪುರುಷರಲ್ಲೊಬ್ಬ ಆಗಬೇಕು ಅಂತ ಅವನು ಇಲ್ಲಿಯ ಕಾರ್ತೇಜನಲ್ಲಿಯೇ ಡೈಡೋಳ ಪ್ರಣಯ ಪಾಶದಲ್ಲಿ ಸಿಕ್ಕಾಕ್ಕೊಂಡ್ರೆ ಆಗುವಂಥದ್ದಲ್ಲ ಅಂತ ನೇರವಾಗಿ ತನ್ನ ಅಧೀನದಲ್ಲಿದ್ದಂತಹ ತನ್ನ ಖಾಸ ದೂತನಾದಂತಹ ಮರ್ಕ್ಯುರಿ ಗ್ರೀಕರ ಪ್ರಕಾರವಾಗಿ ಹರ್ಮೀಸ್ ಅಂತ ಕರೀತಾರೆ ಬಂಗಾರದ ರೆಕ್ಕೆಗಳಿರ್ತಕ್ಕಂಥ ಪಾದರಕ್ಷೆಯನ್ನು ಮೆಟ್ಟಿ ಎಲ್ಲ ಕಡೆಗೂ ಓಡಾಡತಕ್ಕಂಥ ಸುಂದರ ತರುಣ ಅವನು ಅಂತ ಅವನನ್ನು ಕಳಿಸಿಕೊಡ್ತಾನೆ ಇರಿಸ್ ಅಂತಕ್ಕಂಥ ದೇವತೆ ಒಬ್ಬಳು ಕಲಹ ದೇವತೆ ಐರಿಸ್ ಅಂತಕ್ಕಂಥ ಒಬ್ಬಳು ದೇವತೆ ಜ್ಯೂಸನ ಅನ ಸಂದೇಶವಾಹಿಕಿ ಈ ಐರಿಸ್ ಅನ್ನುವಳು ಹೋಮರ್ ಕವಿಯ ಇಲಿಯಡ್ ಕಾವ್ಯದಲ್ಲಿ ಮತ್ತೆ ಮತ್ತೆ ಜ್ಯೂಸನ ದೂತಿಯಾಗಿ ಬಂದು ಬೇರೆ ಬೇರೆಯವರಿಗೆ ಸಂದೇಶ ತಲುಪಿಸ್ತಾಳೆ ಆದರೆ ಒದೆಸಿಯಾ ಕಾವ್ಯದಲ್ಲಿ ಹರ್ಮೀಸ್ ಅಂದರೆ ಗ್ರೀಕರ ಮರ್ಕ್ಯುರಿ ದೇವತೆ ಅವನು ಬಂದು ಜ್ಯೂಸನ ಅಂದರೆ ಮಹಾದೇವನ ಎಲ್ಲ ಒಂದು ಸಂದೇಶಗಳನ್ನು ತಲುಪಿಸ್ತಾನೆ ಇಲ್ಲಿ ಅವನು ಮರ್ಕ್ಯೂರಿಯನ್ನು ಉಳಿಸಿಕೊಂಡಿದ್ದಾನೆ ಇದು ರೋಮನ್ ಕಾವ್ಯ ಮರ್ಕ್ಯುರಿ ಎನ್ನುವ ಹೆಸರು ಬರ್ತದೆ ಹರ್ಮೀಸ್ ಅನ್ನುವ ದೇವತೆಯ ಅವನು ಸ್ತ್ರೀ ದೇವತೆ ಅಲ್ಲ ಅಂದರೆ ಐರಿಸ್ ಅಲ್ಲ ಇಲ್ಲಿ ದೂತಿಯಾಗಿರೋದು ಪುರುಷ ದೇವತೆಯೇ ಇರೋದು ಅವನು ಬಂದು ಈನಿಯಾಸನ್ನ ಏನು ನೀನು ಮಾಡ್ತಾ ಇದೀಯ ಇಲ್ಲಿ ಡೈಡೋಳ ಸಾಮ್ರಾಜ್ಯದಲ್ಲಿ ನೀನು ಸೇವಕನಾಗಿದ್ಯಾ ಅವಳ ಅರಮನೆಯನ್ನು ಅವಳ ರಂಗಭೂಮಿಯ ಮಂಟಪಗಳನ್ನು ಕಟ್ಟಿಸುವುದು ಅವಳ ದೇವಸ್ಥಾನಗಳ ಗೋಡೆಗಳನ್ನು ನಿರ್ಮಾಣ ಮಾಡೋದು ಇದಕ್ಕೆ ಮತ್ತೆ ಕೋಟೆ ಪ್ರಾಕಾರಗಳನ್ನು ಕಟ್ಟಿಸುವುದು ಅದಕ್ಕೆ ಅಸ್ಥಿಭಾರ ಹಾಕೋದು ಈ ಕೆಲಸ ಮಾಡ್ತಾ ಇದೀಯಾ ನೀನು ಮಾಡಬೇಕಾದದ್ದು ಯಾವುದು ಅಂತ ದಬಾಯಿಸಿ ದೇವರ ಆಜ್ಞೆ ಬೇರೆಯೇ ಉಂಟು ನೀನು ಇಲ್ಲಿಂದ ತೊಲಗು ಬೇಗ ಅಂತಂತಾನೆ ಅವನು ತತ್ಕ್ಷಣವೇ ತನ್ನ ಸೈನ್ಯವನ್ನೆಲ್ಲ ಜಮಾಯಿಸಿಕೊಂಡು ಹಡಗು ಹತ್ತಿ ಹೊರಡೋದಕ್ಕೆ ಸಿದ್ಧವಾಗ್ತಾನೆ ಉತ್ಸ ಇದು ರೋಮನ್ ಸಾಮ್ರಾಜ್ಯದಲ್ಲಿ ಆ ಹೊತ್ತಿಗಷ್ಟೇ ವರ್ಜಿಲ್ನ ಸಮ ಕಾಲದಲ್ಲೇ ನಡೆದಂಥದ್ದು ಮಹಾವೀರರಾದಂಥ ಆ್ಯಂಟನಿ ಸೀಸರ್ ಪಾಂಪೆ ಇವರುಗಳೆಲ್ಲ ಕ್ಲಿಯೋಪಾಟ್ಲ ಮೋಹಕ್ಕೆ ತುತ್ತಾಗಿ ಒದ್ದಾಡಿದ್ದು ಗೊತ್ತೇ ಇದೆ ನಿನ್ನೆ ಕೂಡ ಅದನ್ನು ನಾನು ಉಲ್ಲೇಖ ಮಾಡಿದೆ ಎಲ್ಲಿವರೆಗೆ ಅಂದರೆ ಮಾರ್ಕಸ್ ಆ್ಯಂಟನಿಗೆ ಕ್ರಿಯಾಶೀಲತೆಯೇ ಹೊರಟೋಗ್ಬಿಟ್ಟು ಅವಳ ಮೋಹಪಾಶದಲ್ಲಿ ಮಗ್ನ ಆಗ್ಬಿಡ್ತಾನೆ ಅಲೆಕ್ಸಾಂಡ್ರಿಯಾ ಆಗ ರಾಜಧಾನಿಯಾಗಿರುತ್ತದೆ ಆಫ್ರಿಕಾದ ಈಜಿಪ್ಟ್ ಸಾಮ್ರಾಜ್ಯದಲ್ಲಿ ಅಲೆಕ್ಸಾಂಡ್ರಿಯಾ ರೇವು ಪಟ್ಟಣ ಪೋರ್ಟ್ ಸಿಟಿ ಅಲ್ಲಿ ಅವಳು ಹಡಗಿನ ಮೇಲೆ ಬರ್ತಾಳೆ ಬಂದಾಗ ಅವಳನ್ನು ಬಲಿ ಹಾಕ್ತಿ ನಿಂತು ಹೋಗಿರ್ತಕ್ಕಂಥ ಆ್ಯಂಟನಿ ದಾಸನ ಆಗಿಬಿಡ್ತಾನೆ ಶೇಕ್ಸ್ಪಿಯರ್ ತುಂಬ ಚೆನ್ನಾಗಿ ಆ ಭಾಗವನ್ನು ಆ್ಯಂಟನಿ ಆ್ಯಂಡ್ ಕ್ಲೇಪ್ಯಾಟ್ರ ನಾಟಕದಲ್ಲಿ ಹೇಳ್ತಾನೆ ಎ ಏಜ್ ಕೆನಾಟ್ ವಿದರ್ ಹರ್ ಬ್ಯೂಟಿ ನಾರ್ ಕಸ್ಟಮ್ ಸ್ಟೇಲ್ ಹರ್ ಅಪೀಲ್ ಅಂತೆಲ್ಲ ಹೇಳಿಬಿಟ್ಟಿದನವೇ ಕಾಲ ಅವಳ ಸೌಂದರ್ಯವನ್ನು ಮಾಸಿಸೋದಕ್ಕೆ ಆಗೋದಿಲ್ಲ ಯಾವ ಪದ್ಧತಿಗಳಿಂದಲೂ ಅವಳು ಹಳಬಳಾಗೋಳೋದಿಲ್ಲ ಅವಳು ನವೋ ನವ್ಯವಾಗಿರ್ತಕ್ಕಂಥವಳು ಕ್ಷಣೇ ಕ್ಷಣೇ ಏನ್ ಉಪೈತಿ ತದೇವ ರೂಪಂ ರಮಣೀಯತಾಯ ಅಂತ ಮಾಘ ಹೇಳಿದಂತೆ ಅವಳ ನಿತ್ಯ ಸುಂದರಿಯಾದವಳು ಅಂತ ಅವಳು ಕೃಷ್ಣ ಸುಂದರಿ ಡಾರ್ಕ್ ಬ್ಯೂಟಿ ಅಂತ ಅವಳ ಪಾಶದಲ್ಲೇ ಅವನು ಉಳಿದುಬಿಡ್ತಾನೆ ಅವಳನ್ನು ಸೀಸರ್ನ ಸೋ ಸಹೋದರ ವರ್ಗದಲ್ಲಿದ್ದಂತಹ ಬಂಧುವರ್ಗದಲ್ಲಿದ್ದಂಥ ಆಕ್ಟೇವಿಯಾಳನ್ನು ಮದುವೆ ಆದ ಆಕ್ಟೇವಿಯಾಳ ಅಣ್ಣನೇ ಅಗಸ್ಟಸ್ ಅಥವಾ ಆಕ್ಟೇವಿಯಸ್ ಸೀಸರ್ ಹೆಂಡತಿಯನ್ನು ಮರೆತು ಊರನ್ನು ಮರೆತು ಇಲ್ಲಿ ಕೂತು ಬಿಟ್ಟಿದ್ದಾನೆ ಕಡೆಗೆ ಸೀಸರ್ನ ಜೊತೆಯಲ್ಲಿ ಅವನ ಮೂಲಕವಾಗಿ ತನ್ನ ಸಾಮ್ರಾಜ್ಯವನ್ನು ದಕ್ಕಿಸಿಕೊಂಡಂಥ ಕ್ಲೇಪಾಟ್ರ ಅಂದರೆ ಅವಳಿಗೆ ಅವಳ ಸಹೋದರನನ್ನೇ ಕೊಟ್ಟು ಮದುವೆ ಆಗಿರುತ್ತದೆ ಈಜಿಪ್ಷಿಯನ್ರ ಒಂದು ಪದ್ಧತಿ ಏನೆಂದರೆ ರಾಜರುಗಳ ಪದ್ಧತಿ ರಾಜರಕ್ತ ಮಲಿನವಾಗಬಾರ್ದು ಅಂದರೆ ಅವ್ರ ಕುಟುಂಬದಲ್ಲಿಯೇ ಮದುವೆ ಆಗಬೇಕು ಅಣ್ಣನ ತಂಗಿ ಅಕ್ಕನ ತಮ್ಮ ಈ ರೀತಿಯಾಗಿ ನಡೆದುಕೊಂಡು ಬಂದಂಥದ್ದು ಹೀಗಾಗಿ ಅವನು ಹದಿನಾಲ್ಕು ಹದಿಮೂರು ವರ್ಷದ ಹುಡುಗನನ್ನು ಇವಳು ಇಪ್ಪತ್ತೈದು ವರ್ಷದ ತರುಣಿ ಮದುವೆ ಆಗಬೇಕಾಗಿರುತ್ತದೆ ಅವನು ಈ ಅಕ್ಕ ಅಂದರೆ ಕ್ಲೇಪ್ಯಾಟ್ರ ತನ್ನನ್ನು ತುಂಬ ದಬ್ಬಾಳಿಕೆ ಮಾಡ್ತಾಳೆ ಅಂತ ಹೇಳಿಬಿಟ್ಟು ಅವನು ಮತ್ತೊಬ್ಬ ರಾಜ ಸೇವಕನನ್ನು ತನ್ನ ಆದರ್ಶವಾಗಿ ಇಟ್ಟುಕೊಂಡು ತನ್ನ ಮಂತ್ರಿಯಾಗಿಟ್ಟುಕೊಂಡು ಅಕ್ಕನ್ನೇ ಕೊಲಸೋದಕ್ಕೆ ನೋಡಿದ್ದ ಅವನು ತಮ್ಮ ತಮ್ಮನಾದ ಗಂಡ ಆಗ ಇವಳು ತನ್ನನ್ನು ಕಾಪಾಡಿಕೊಳ್ಳೋದಕ್ಕೆ ಅರಮನೆಯಿಂದ ಪಲಾಯನ ಮಾಡಬೇಕಾಯಿತು ಮಾಡಿ ಸೀಸರ್ ಅಷ್ಟೊತ್ತಿಗೆ ಅಲೆಕ್ಸಾಂಡ್ರಿಯಾಗೆ ಮುತ್ತಿಗೆ ಹಾಕಿದ್ದ ಇವಳು ಒಂದು ಅದ್ಭುತವಾದ ರತ್ನಗಂಬಳಿಯ ಒಳಗೆ ತನ್ನನ್ನು ತಾನು ಸುತ್ತಿಸಿಕೊಂಡು ಒಬ್ಬ ಗುಲಾಮನ ಮೂಲಕವಾಗಿ ಕಾಣಿಕೆ ಎಂಬಂತೆ ಹೋಗಿದ್ಳು ಆ ರತ್ನಗಂಬಳಿಯ ಸುರುಳಿ ಒಳಗಡೆ ಇವಳು ಸೇರಿಕೊಂಡು ಹೋಗಿದ್ದು ಮತ್ತು ಸೀಸರ್ನನ್ನು ತನ್ನ ಮೋಹದಲ್ಲಿ ಮಂಕು ಮಾಡಿ ವಶ ಮಾಡಿಕೊಂಡಳು ಮತ್ತು ಆ ಟಾಲಮಿ ಕಡೆಯಲ್ಲಿ ಅವನು ಸಾಯುವಂತೆ ಮಾಡಿ ತನ್ನ ಸಾಮ್ರಾಜ್ಯವನ್ನು ತಾನು ದಕ್ಕಿಸಿಕೊಂಡ್ಳು ಆಮೇಲೆ ಸೀಸರ್ ಹೋದ ವಾಪಸ್ಸು ಕ್ಲೇಪಾಟ್ರಾಳ ಮುಂದೆ ಮಂಡಿ ಊರಿ ನಮಸ್ಕಾರ ಮಾಡ್ತಾನೆ ಅಂತಲೂ ಬರುತ್ತದೆ ಅದೆಲ್ಲ ಅವನ ಜೊತೆಯವರಿಗೆ ಇಷ್ಟ ಆಗೋದಿಲ್ಲ ನಾವು ರೋಮನ್ರು ಹೋಗ್ಬಿಟ್ಟಿದ್ವಿ ನಮ್ಮ ಸಾಮಂತರಾದಂಥವರಿಗೆ ಒಬ್ಬ ಹೆಣ್ಣಿಗೆ ಹೋಗಿ ಈ ಥರ ಮಾಡೋದು ಒಬ್ಬ ಕರಿಯ ಹೆಣ್ಣಿಗೆ ಅಂತ ಅವಳು ಎಂಬತ್ತು ಕತ್ತೆಗಳನ್ನು ದಿವಸ ಇಟ್ಟುಕೊಂಡು ಆ ಎಂಬತ್ತು ಕತ್ತೆಗಳ ಹಾಲನ್ನು ಕರೆಯಿಸಿ ಆ ಹಾಲಲ್ಲಿ ಸ್ನಾನ ಮಾಡ್ತಾ ಇರಲಂತೆ ತನ್ನ ಚರ್ಮ ಚೆನ್ನಾಗಿರಬೇಕು ಅಂತ ಬೇಕಾದಷ್ಟು ಫ್ಯಾನ್ಸೀಸ್ ಪ್ಯಾಟ್ರಳ ಮೂಗಿನ ಬಗ್ಗೆ ಸೌಂದರ್ಯದ ಬಗ್ಗೆ ಉಂಟು ಆಮೇಲೆ ಆ್ಯಂಟನಿ ಅವಳಲ್ಲಿ ಮರುಳಾದ ಝೀಝರ್ ಪುನಃ ರೋಮ್ಗೆ ಬಂದು ಅಲ್ಲಿ ಅವನು ಕೊಲೆ ಆಗ್ತಾನೆ ಅದು ಗೊತ್ತೇ ಇದೆ ನಮಗೆ ಕಥೆ ಆಗ ಅವನ ಹೆಂಡತಿ ಕ್ಯಾಲಿಫೋರ್ನಿಯಾ ಇದ್ದದ್ದು ಅವಳು ಬೇಡ ಅಂತಂದಿದ್ದರೂ ಅವನು ಸೆನೆಟ್ ಭವನಕ್ಕೆ ಹೋಗ್ತಾನೆ ಅಲ್ಲಿ ಕೊಲೆ ಆಗ್ತಾನೆ ಆಮೇಲೆ ಬ್ರೂಟಸ್ ತಾನು ಮುಂದೆ ಬರ್ತಾನೆ ಅವನನ್ನು ಮತ್ತೆ ಹಿಂದೆ ತಳ್ಳಿ ಇದೇ ಆ್ಯಂಟನಿ ಮತ್ತು ಆಕ್ಟಿವಿಯ ಸೀಸರ್ ಇವರುಗಳೆಲ್ಲ ಸೇರಿ ಯುದ್ಧ ಮಾಡ್ತಾರೆ ಬ್ರೂಟಸ್ ಆತ್ಮಹತ್ಯೆ ಮಾಡಿಕೊಳ್ತಾನೆ ಎಲ್ಲ ಆಗುತ್ತದೆ ಆದರೆ ಆ್ಯಂಟನಿ ಕ್ಲೇಪ್ಯಾಟ್ರಾಳನ್ನು ಹದ್ದು ಬಸ್ತಲ್ಲಿ ಇಡ್ತಿ ನಿಂತು ಬಂದವನು ಕಡೆಗೆ ಅವಳ ಜೊತೆಯಲ್ಲಿ ಇವನೇ ಮಗ್ನನಾಗಿ ಉಳಿದು ಬಿಡ್ತಾನೆ ಆಗ ಆಕ್ಟಿವಿಯ ಸೀಸರ್ ಇವ್ರನ್ನ ಬಲಿ ಹಾಕಬೇಕು ಅಂತ ಬರ್ತಾನೆ ಇವನಿಗೆ ಎನವಾರ್ ಬಸ್ ಅಂತ ಒಬ್ಬ ಅಂಗರಕ್ಷಕ ಇದ್ದ ಮಾರ್ಕಸ್ ಆ್ಯಂಟನಿಗೆ ಅವನು ಎಚ್ಚರ ಹೇಳ್ತಾನೆ ಎಷ್ಟು ಮಾಡಿದ್ರೂ ಕೂಡ ಇವನು ತಿದ್ದುಕೊಳ್ಳೋದೇ ಇಲ್ಲ ಅದು ಒಂದು ರೀತಿ ಲವ್ ಆ್ಯಂಡ್ ಹೇಟ್ ರಿಲೇಷನ್ಶಿಪ್ ಥರ ಬೆಳೆದು ಬಿಟ್ಟಿರುತ್ತೆ ಜಗಳ ಆಡ್ಕೊಳ್ತಾರೆ ಒಂದಾಗ್ತಾ ಇರ್ತಾರೆ ಆ ರೀತಿಯಾದಂಥದ್ದು ಕ್ಲೇಪ್ಯಾಟ್ರ ಮತ್ತು ಇವರ ಸಂಬಂಧ ಕಡೆಗೆ ಯುದ್ಧದಲ್ಲಿ ಕ್ಲೇಪ್ಯಾಟ್ರಾ ಅವಳಿಗೆ ಸೋಲಾಗುತ್ತೆ ಅವಳು ತಪ್ಪು ತಪ್ಪಾದ ನಿರ್ಣಯವನ್ನು ಕೈಗೊಳ್ತಾ ಇರ್ತಾಳೆ ಆ್ಯಂಟನಿ ತುಂಬ ಸಮರ್ಥನಾದ ಯುದ್ಧ ಪ್ರವೀಣನಾಗಿದ್ದರೂ ಕೂಡ ಅವನಿಗೂ ವಯಸ್ಸಾಗ್ತಾ ಇರ್ತದೆ ಏಕಾಗ್ರತೆ ಇರುವುದಿಲ್ಲ ಸೈನ್ಯದಲ್ಲಿ ಹತೋಟಿ ಕಾಣುವುದಿಲ್ಲ ಕ್ಲೇಪ್ಯಾಟ್ರ ಕಡೆಗೆ ಸೋಲುವ ಪರಿಸ್ಥಿತಿ ಬರ್ತದೆ ಆ್ಯಂಟನಿ ಇನ್ನೇನು ಒದ್ದಾಟದಲ್ಲಿದ್ದಾಗ ಸುರುಳು ಸುಳ್ಳು ಸುದ್ದಿಯನ್ನು ಇವಳು ಕ್ಲೇಪಾಟ್ರ ಹಬ್ಬಿಸ್ತಾಳೆ ತಾನು ಸತ್ತು ಹೋಗಿದ್ದೀನಿ ಅಂತ ಆ್ಯಂಟನಿಗೆ ಅದನ್ನು ಕೇಳಿ ಬೇಸರವಾಗಿ ತಾನು ತನ್ನ ಖಡ್ಗದಿಂದ ತಾನೇ ಇರಿದುಕೊಂಡು ಸತ್ತೋಗ್ತಾನೆ ಆಮೇಲೆ ಅದು ಗೊತ್ತಾಗಿ ಇವಳಿಗೆ ಬಹಳ ಬೇಸರವಾಗಿ ತನ್ನ ಪಿರಮಿಡನ್ನು ತಾನು ಕಟ್ಟಿಸ್ಕೊಳ್ತಾ ಇರ್ತಾಳೆ ಅವಳು ಅಲ್ಲಿ ತನ್ನನ್ನು ತಾನು ಸಾಯಿಸ್ಕೊಳ್ಬೇಕು ಆತ್ಮಹತ್ಯೆ ಮಾಡ್ಕೊಳ್ಬೇಕು ಅಂತ ಪ್ರಯತ್ನ ಪಡ್ತಾಳೆ ಅಷ್ಟೊತ್ತಿಗೆ ಅಲೆಕ್ಸಾಂಡ್ರಿಯಾಗೆ ಬಂದು ಆಕ್ಟಿವಿ ಸೀಸರ್ ಎಲ್ಲ ಅಯಕಟ್ಟು ಸ್ಥಾನಗಳಲ್ಲಿ ಆಕ್ರಮಣ ಮಾಡಿಕೊಂಡು ಅವಳನ್ನು ಸೆರೆ ಹಿಡಿಯಬೇಕು ಅಂತ ಇರ್ತಾನೆ ಇವಳು ಆಕ್ಟವಿಸೀಸರ್ನೂ ಹತೋಟಿಗೆ ತೊಗೊಳಕ್ಕಾಗುತ್ತಾ ಅಂತ ನೋಡ್ಕೋತಾಳೆ ಆಗೋಲ್ಲ ಸೀಸರ್ ಇನ್ನೂ ಬಹಳ ಜಾಣ ಅವನೇ ನಮ್ಮ ಕವಿ ವರ್ಜಿಲ್ನ ಆಶ್ರಯದಾತ ಅಗಸ್ಟಸ್ ಅನ್ನುವ ಹೆಸರಿಂದ ಪ್ರಖ್ಯಾತನಾದವನು ಅವನಿಗೆ ಇವಳನ್ನು ಸಜೀವವಾಗಿ ಹಿಡಿದು ರಥಕ್ಕೆ ಕಟ್ಟಿಸಿ ರೋಮ್ ಸಾಮ್ರಾಜ್ಯದಲ್ಲಿ ಎಳ್ಕೊಂಡು ಹೋಗಿ ಮೆರವಣಿಗೆ ಮಾಡಿಸಬೇಕು ಅಂತ ಇತ್ತು ಇವಳಿಗೆ ಸೂಚನೆ ಗೊತ್ತಾಗುತ್ತದೆ ಜೊತೆಗೆ ಸಾಯುವಾಗ ಆಂಟನಿ ಒಂದು ಸಂದೇಶ ಕಳಿಸಿರ್ತಾನೆ ಮಾರ್ಕ ಆಂಟನಿ ನೀನು ಗೌರವಯುತವಾದ ಸಂಧಿ ಮಾಡಿಕೊಂಡ ಇದೆಲ್ಲ ನಾನು ಹೆಚ್ಚಾಗಿ ಶೇಕ್ಸ್ಪಿಯರ್ನ ನಾಟಕವನ್ನೇ ಆಧರಿಸಿ ಹೇಳ್ತಾ ಇದ್ದೀನಿ ಅವನು ಇತಿಹಾಸದ ಜೊತೆಗೆ ಸಾಕಷ್ಟು ಲಿಬರ್ಟಿ ತಗೋತಾನೆ ನಿಜ ಅವನು ಹೇಳಿರ್ತಾನೆ ಗೌರವಿತವಾದ ಸಂಧಿ ಅಂತ ಇವಳು ಹೇಳ್ತಾಳೆ ಸಂಧಿ ಗೌರವ ಎರಡು ಒಟ್ಟಿಗಿರೋದಿಲ್ಲ ಒಂದೇ ವರೆಯಲ್ಲಿ ಎರಡು ಕತ್ತಿ ತೋರುವಂತೆ ಆಗುವಂಥದ್ದಲ್ಲ ನಾನು ನಿಲ್ಲಲಾರೆ ಅಂತ ಅಂದುಕೊಳ್ತಾಳೆ ಅವಳ ಕಡೆಗೆ ಒಂದು ಆಯುಧವೂ ಸಿಗದಂತೆ ಆತ್ಮಹತ್ಯೆಗೆ ಯಾವ ಸಾಧನವೂ ಇಲ್ಲದಂತೆ ಸೀಲ್ ಮಾಡಿಬಿಡ್ತಾನೆ ಅವಳ ಪ್ರಾಸಾದವನ್ನು ಅವಳ ಪಿರಮಿಡನ್ನು ಆಗ ಇವಳು ತನ್ನ ಆಸ್ಥಾನ ವಿದೂಷಕನ ಮೂಲಕವಾಗಿ ಒಂದು ಅಂಜೂರದ ಬುಟ್ಟಿ ತರಿಸ್ಕೋತಾಳೆ ಹಣ್ಣು ಬೇಕು ಅಂತ ಅದರೊಳಗಡೆಗೆ ಈಜಿಪ್ಟ್ನ ನೈಲ್ ನದಿ ತೀರದ ಮಿಡಿನಾಗರವನ್ನು ಇರಿಸ್ಕೊಂಡು ಬಂದಿರುತ್ತೆ ಆ ಮಿಡಿನಾಗರದ ಮೂಲಕ ಕಚ್ಚಿಸಿಕೊಂಡು ಅವಳು ಸಾಯ್ತಾಳೆ ಅವಳ ಜೊತೆಗಿದ್ದಂಥ ಇರಾಸ್ ಚಾರ್ಮಿನ್ ಮತ್ತು ಚಾರ್ಮಿಯಾ ಇಬ್ಬರು ಸಖಿಯರು ಅವರು ಕೂಡ ಸಾಯ್ತಾರೆ ಅಂತ ನಾಟಕದಲ್ಲಿ ಬರುತ್ತದೆ ಈ ಒಂದು ಪ್ರಣಯ ಪಾಶದ ಉತ್ಕಟವಾದ ತೀವ್ರತೆಯ ರಾಗದ್ವೇಷಗಳೆಲ್ಲ ನಮ್ಮ ಕವಿ ಹೋಮರ್ನನ್ನು ವರ್ಜಿಲನನ್ನು ಮುಟ್ಟಿಸಿದೆ ಆ ಕಾರಣದಿಂದ ಡೈಡೋ ಪಾತ್ರವನ್ನು ನಿರ್ಮಾಣ ಮಾಡಿರಬಹುದಾ ಅಂತ ಅನಿಸುತ್ತದೆ ಉತ್ಕಟವಾದ ಅವಳು ಇವನು ಕರ್ತವ್ಯ ಭ್ರಷ್ಟನಾಗಬಾರ್ದು ಅಂತ ಹೊರಟರೆ ಇವಳಿಗೆ ತಡಿಯೋಕ್ಕಾಗಲ್ಲ ಆಂಟನಿ ಕೆಲವು ಬಾರಿ ಪ್ರಯತ್ನ ಪಟ್ಟಿರ್ತಾನೆ ಅಂದರೆ ಕ್ಲೇಪಾತ್ರ ಎಳೀತಾ ಇರ್ತಾಳೆ ಆ ತರಹ ಮತ್ತು ಕ್ಲೇಪಾತ್ರ ಹೇಗೆ ಉಗ್ರವಾಗಿ ಹಾವಿನ ವಿಷದಿಂದ ತನ್ನ ತಾನು ಕೊಲಿಸಿಕೊಳ್ತಾಳೋ ಆ ರೀತಿಯಾದದ್ದು ಇಲ್ಲಿ ಒಂದು ಸಂದರ್ಭವನ್ನು ಡೈಡೋಳಲ್ಲಿ ನಾವು ನೋಡಬಹುದು ಅವಳು ಬಂದು ಬೈತಾಳೆ ಚೆನ್ನಾಗಿ ಗೀನಿಯಸ್ನನ್ನು ನೀನು ನನ್ನನ್ನು ಅಷ್ಟು ಪ್ರೀತಿ ಮಾಡಿ ಈಗ ಕದ್ದು ಮುಚ್ಚಿ ಓಡ್ ಹೋಗಬೇಕು ಅಂತ ಅಂದ್ಕೊಂಡಿದ್ದೀಯಾ ನೀನು ತುಂಬ ಅನ್ಯಾಯ ಈ ಥರ ಮಾಡಿರೋದು ಬಹಳ ತಪ್ಪಾಗುತ್ತದೆ ಅಂತೆಲ್ಲ ಅಂತಾಳೆ ಆಗ ಅವನು ಹೇಳ್ತಾನೆ ಇಲ್ಲ ನನಗೆ ಆ ಥರದ ಮೋಸದ ಉದ್ದೇಶ ಯಾವುದೂ ಇಲ್ಲ ಹಾಗೆ ನಾನು ಏನೋ ಮಾಡ್ತಾಯಿದ್ದೆ ನಾನು ಇನ್ನೊಂದು ದೇಶಕ್ಕೆ ವಲಸೆ ಹೋಗಬೇಕು ಅಂತಿದ್ದೀನಿ ನೀನು ಲಿಬಿಯಾ ಇಂದ ನೀನು ಫಿನೀಷಿಯಿಂದ ಲಿಬಿಯಾಗೆ ಬಂದಿದ್ದೀಯಾ ಅಂದರೆ ನಾನು ಟ್ರಾಯ್ ನಗರದ ಆ ಕಡೆಯಿಂದ ಬಂದು ಇಟಲಿಗೆ ಹೋಗಬಾರ್ದು ಅಂತ ನಿಯಮ ಇಲ್ಲ ಮತ್ತು ಮಗ ಬೇರೆ ಇದ್ದಾನೆ ಚಿಕ್ಕ ಹುಡುಗ ಅಸ್ಕೇನಿಯಸ್ ಅಂತ ಅವನಿಗೆ ಸಾಮ್ರಾಜ್ಯ ಸಿಗಬೇಕು ಅವನಿಗೊಂದು ವ್ಯವಸ್ಥೆ ಆಗಬೇಕು ಮತ್ತು ಟ್ರೋಜನರ ಗೌರವ ಮರ್ಯಾದೆಯನ್ನೆಲ್ಲ ನಾನು ಹೊತ್ತಿರೋ ಕಾರಣ ಟ್ರೋಜನ್ ಸಾಮ್ರಾಜ್ಯವನ್ನು ಗ್ರೀಕರಿಗೆ ವಿರುದ್ಧವಾಗಿ ಸ್ಥಾಪನೆ ಮಾಡಬೇಕಾದದ್ದು ಉಂಟು ಅಂತ ಅವಳು ಬೈತಾಳೆ ನೀನು ಮನುಷ್ಯ ಅಲ್ಲ ದೇವಪುತ್ರನೂ ಅಲ್ಲ ದೇವತೆಯ ಮಗನೂ ಅಲ್ಲ ಡಾರ್ಡನರ ವಂಶಕ್ಕೆ ಸೇರಿದವನಲ್ಲ ಏನೂ ಅಲ್ಲ ನೀನು ಕಾಕಸಸ್ ಪರ್ವತದ ಹೆಬ್ಬಂಡೆ ಹುಲಿ ಹಾಲನ್ನೇ ಕುಡಿದು ಬೆಳೆದಿದ್ದೀಯ ಹೊರತೂನುವೆ ಯಾವ ತಾಯಿಯ ಹಾಲು ಕುಡಿದು ಬಂದಿಲ್ಲ ನೀನು ಅಂತೆಲ್ಲ ತುಂಬ ಕಠೋರವಾಗಿ ಹೇಳ್ತಾಳೆ ಅಷ್ಟಕ್ಕಿಲ್ಲದೆ ನಾನು ಶಾಪ ಹಾಕ್ತೀನಿ ನಾನು ಸತ್ತು ಪಿಶಾಚಿಯಾಗಿ ಕಾಡ್ತೀನಿ ನಿನ್ನ ಸೈನ್ಯ ಹಾಳಾಗಲಿ ನಿನ್ನ ಹಡಗುಗಳೆಲ್ಲ ಚುಚ್ಚು ನೂರಾಗಲಿ ನೀನು ನರಕಕ್ಕೆ ಹೋದರೂ ನಾನು ಬೆಂಬತ್ತಿ ಬಂದು ಅಲ್ಲಿ ಕಾಡ್ತೀನಿ ಅಂತೆಲ್ಲ ದುಃಖಪಟ್ಟು ಹೇಳಿ ಕಡೆಗೆ ಮನೆಗೆ ಹೋಗ್ತಾಳೆ ಇವನಿಗೆ ಮತ್ತೆ ಒಂದಷ್ಟು ಧಾವಂತ ಚಿಂತೆ ಆಗುತ್ತದೆ ಆಮೇಲೆ ಮತ್ತೆ ಇವನು ಅವಳ ಪ್ರಾರ್ಥನೆಯನ್ನು ಅಂಗೀಕರಿಸೋದಾ ಅಂತ ಅಂದ್ಕೋತಾನೆ ಅವರೇ ದೇವತೆಗಳ ತೀರ್ಮಾನ ಜೊತೆಗೆ ಇವನಿಗೊಂದು ಮಹತ್ವಾಕಾಂಕ್ಷೆ ಇರುತ್ತದಲ್ಲ ಹಾಗಾಗಿ ಇವಳು ಏನೇ ಹೇಳಲಿ ಪರವಾಗಿಲ್ಲ ತಾನು ಹೊರಟು ಬಿಡ್ತೀನಿ ಕಾರ್ ಕಾರ್ತೇಜಿನಿಂದ ಇಟಲಿಯ ಕಡೆಗೆ ಅಂತ ಅಂದುಕೊಂಡು ಹೊರಟುತ್ತಾನೆ ತನ್ನ ಪ್ರಾರ್ಥನೆ ವಿಫಲವಾಯಿತು ಅಂತ ಇವಳಿಗೆ ಅಪಶಕನಗಳಿಂದ ಗೊತ್ತಾಗುತ್ತದೆ ನೀರು ನೋಡಿದರೆ ಅದು ಕಪ್ಪು ಬಣ್ಣಕ್ಕೆ ತಿರುಗಿಬಿಡುತ್ತದೆ ದ್ರಾಕ್ಷ ರಸವನ್ನು ನೋಡಿದ್ರೆ ಅದು ರಕ್ತದಂತೆ ಆಗಿಬಿಡುತ್ತದೆ ಇದೆಲ್ಲ ನೋಡಿದಾಗ ಅಪಶಕನ ಆಯಿತು ಅಂತ ಅಂದ್ಕೋತಾಳೆ ಗೂಬೆಗಳು ಗುಂಕರಿಸುತ್ತವೆ ಆಗ ಅವಳು ಯಾವ ಹಾಸಿಗೆಯ ಮೇಲೆ ತಾನು ಅವನು ಮಲಗಿದ್ದುಂಟು ಯಾವ ದಿಂಬನ್ನು ಅವನು ಬಳಸಿದ್ದ ಯಾವ ವಸ್ತ್ರಗಳನ್ನು ಬಳಸಿದ್ದ ಯಾವ ಆಯುಧ ಇಟ್ಟುಕೊಂಡಿದ್ದ ಬೇಟೆಗೆ ಹೋಗುವಾಗ ಅದನ್ನೆಲ್ಲವನ್ನೂ ತರಿಸಿಕೊಂಡು ಅವಳು ಹೇಳ್ತಾಳೆ ನಾನು ಬೇಕಾದರೆ ಮಾಟವನ್ನು ಮಾಡಿಬಿಟ್ಟಿದ್ದನೂ ಅವನನ್ನು ವಶಪಡಿಸಿಕೊಳ್ಬಹುದು ಆದರೆ ನನಗೆ ಮಾಟ ಮದ್ದು ಮಾಡೋದಕ್ಕೆ ಇಷ್ಟ ಇಲ್ಲ ಅಂತ ಹೇಳ್ಬಿಟ್ಟಂತಾಳೆ ಹೇಳ್ತಾಳೆ ಅಟ್ಲಾಸ್ ಅಂತ ಒಬ್ಬ ದೈತ್ಯ ಇದ್ದಾನೆ ಅವನು ಇಡೀ ಭೂಮಂಡಲವನ್ನು ಹೊತ್ತಿದ್ದಾನೆ ಆ ಅಟ್ಲಾಸ್ನ ಮಗಳೊಬ್ಬಳಿದ್ದಾಳೆ ಹೆಸ್ಪರೈಡ ಅಂತ ಅವಳಿಂದ ನಾನು ಮಾಟ ಮಾಡಿಸಬಲ್ಲೆ ಅರೆ ನನಗದು ಯಾವುದೂ ಇಷ್ಟ ಇಲ್ಲ ಈಗ ನಾನು ಚಿತೆ ಏರ್ಪಡಿಸಿಕೊಂಡು ಚಿತೆಯ ಮೇಲೆ ಬಿದ್ದು ಸಾಯ್ತೀನಿ ಅಂತ ತನ್ನ ಸಹೋದರಿ ಅನಾಗಿ ಹೇಳ್ತಾಳೆ ವ್ಯವಸ್ಥೆ ಮಾಡು ಚಿತೆಯನ್ನ ಅಂತ ಮತ್ತೆ ಅವಳಲ್ಲಿ ನೋಡಿ ಎಷ್ಟು ಕ್ಷೋಭೆಗಳು ಬರ್ತವೆ ಸಾಯೋದಿಕ್ಕೆ ತೀರ್ಮಾನ ಮಾಡಿದ್ಮೇಲೂನು ಅಷ್ಟು ಸುಲಭವಾಗಿ ಸಾಯೋಕಾಗಲಿಲ್ಲ ನಾನು ಬದುಕಿಬಿಡಲ ಇಲ್ಲಿಯೇ ಲಿಬಿಯಾದಲ್ಲಿ ಇನ್ಯಾರಾದರೂ ಬೇರೆ ಇದ್ರವರನ್ನ ನಾನು ನೋಡಿಕೊಳ್ಳಲ್ಲ ಅಥವಾ ನಾನು ಯಾತಕ್ಕೆ ಹೀಗಾದೆ ತುಂಬ ಪತಿವ್ರತೆಯಾಗಿ ಬಾಳದೆ ಗಂಡ ಅಣ್ಣನ ದೌರ್ಜನ್ಯದಿಂದ ಸತ್ತ ಎಲ್ಲರನ್ನೂ ಬಿಟ್ಟು ಬಂದೆ ಇಲ್ಲಿ ಯಾರ್ಯಾರೆಲ್ಲ ಏನೇನೆಲ್ಲ ಆಕರ್ಷಣೆ ಒಡ್ಡಿದ್ರು ನಾನು ಯಾರಿಗೂ ಕೂಡ ನೇ ಸೊಪ್ಪು ಹಾಕದೆ ಕೂತ್ಕೊಂಡೆ ಇವನು ಯಾತಕ್ಕಲ್ಲಿಂದ ಬಂದ ಈಗ ಇವನು ಬೆನ್ನು ಹತ್ತಿ ಹೋಗಬೇಕು ಅಂತ ನನಗೆ ಆಸೆ ಆಗುತ್ತೆ ಇವನ ಹಡಗರ ಹಿಂದೆ ಹಡಗನವರ ಹಿಂದೆ ನಾನು ಹೋಗಬೇಕು ಅಂತ ಇವನು ತಿರಸ್ಕರಿಸಿದ್ರೆ ಮಿಕ್ಕವರು ನನ್ನನ್ನು ನನ್ನನ್ನು ಕಂಡು ಸಮ್ಮೋಹಿತರಾಗ್ತಾರೆ ಅವರಷ್ಟು ಜನಕ್ಕೂ ನಾನು ವೇಷಿಯಾಗಬೇಕಾಗುತ್ತಿದೆಯಾ ಎಂಥದ್ದು ಈ ಲಕ್ಷಣ ಈ ಅವಲಕ್ಷಣ ಏನು ಈ ಪ್ರೀತಿಗೆ ಒಂದು ಅರ್ಥ ಇದೆಯಾ ಈ ದ್ರೋಹಿಯನ್ನು ನಾನು ನಂಬಿದ್ದು ತಪ್ಪಾಯ್ತಲ್ಲ ಅವನು ಯಾಕೆ ಬಂದ ನಾನು ಯಾತಕ್ಕೆ ಚಂಚಲೆಯಾದೆ ಅಂತ ಬಹಳ ಬೇಸರ ಪಟ್ಟುಕೊಂಡು ಇಲ್ಲ ಇಲ್ಲ ಅವನಿಗೆ ತೊಂದರೆ ಮಾಡಬೇಕು ಅವನು ತನ್ನ ತಂದೆಯನ್ನು ಹೆಗಲ ಮೇಲೆ ಹೊತ್ಕೊಂಡು ಬಂದ ಅಂತ ಕೇಳಿದ್ದೀನಿ ಅವನ ತಂದೆಯಂತೂ ಇಲ್ಲ ಮಗ ಇದ್ದಾನೆ ಆ ಮಗನನ್ನೇ ಕೊಂದು ಅವನಿಗೆ ಅಡುಗೆ ಮಾಡಿ ಬಡಿಸಿ ಅವನಿಗೆ ಗೊತ್ತಿಲ್ಲದಂತೆ ಅವನ ಮಗನ ಮಾಂಸವನ್ನೇ ಅವನ ಕೈನಲ್ಲಿ ತಿನ್ನಿಸಬೇಕು ರಾಜ ಪೆಲೋಪ್ಸ್ ಅಂತ ಒಬ್ಬ ಹಾಗೆ ಮಾಡಿದಂತೆ ಹಾಗೆ ಮಾಡಲ ಅಥವಾ ಅವನು ಇಡೀ ಹಡಗಿನ ಪಡೆಯನ್ನು ಬೆಂಕಿ ಹಾಕಿಬಿಡ್ಲಾ ಅವನ ವಂಶವನ್ನೇ ನಾಶ ಮಾಡಿಬಿಡ್ಲಾ ಅವನ ಸೈನಿಕರನ್ನೆಲ್ಲ ಧ್ವಂಸ ಮಾಡಲ ಏನು ಮಾಡೋದು ಮೃತ್ಯು ದೇವತೆಗಳು ಕ್ರೂರ ದೇವತೆಗಳು ಹೆಕಟೆ ಅಂತ ಒಬ್ಬಳು ಮಾರಿ ಅವಳನ್ನೆಲ್ಲ ಇವಳು ಆರಾಧನೆ ಮಾಡುವುದಾ ಅಂತಂದುಕೊತಾಳೆ ಕಡೆಗೆ ಇಲ್ಲ ನಾನು ಏನು ಮಾಡೋದು ಬೇಡ ನಾನು ಶಾಪ ಹಾಕ್ತೀನಿ ಅವನ ಹಡಗು ಒಡೆದೋಗ್ಲಿ ಅವನ ಅನಾಥನಾಗಲಿ ಸತ್ತು ಸತ್ತೋಗಲಿ ಅವನು ಹೆಣ ಕೊಳೀಲಿ ಅವನು ಅಕಾಲದಲ್ಲಿ ಮರಣ ಆಗಲಿ ಅಂತ ಹೀಗೆಲ್ಲ ಅಂದುಕೋತಾಳೆ ಮತ್ತು ನಾನು ಸತ್ತು ಹೋದ ಮೇಲೆ ನನ್ನ ಮೂಳೆಯಿಂದ ಇವರ ವಂಶವನ್ನು ಇವರ ಸಂತತಿಯನ್ನು ನಿರಂತರವಾಗಿ ನಾಶ ಮಾಡ್ತಕ್ಕಂಥವ್ರು ಹುಟ್ಟಿ ಬರಲಿ ಅಂತ ಹೀಗೆಲ್ಲ ಮಾಡಿದಳು ಅಂತ ಆದರೆ ಪ್ರೀತಿ ಸಫಲವಾಗದೇ ಇದ್ದಾಗ ಬರುವಂಥ ಕಹಿ ನೋವು ಇದೆಯಲ್ಲ ಅದರ ತೀವ್ರತೆಯನ್ನು ಕವಿ ತುಂಬ ಚೆನ್ನಾಗಿ ಹೇಳ್ತಾನೆ ಆಮೇಲೆ ಯಾವ ಹಾಸಿಗೆಯನ್ನು ಇವರು ಬಳಸಿದ್ರು ಆ ಹಾಸಿಗೆಯನ್ನು ಇವರು ಬೆಂಕಿಗೆ ಹಾಕ್ತಾಳೆ ಆಮೇಲೆ ಚಿತೆಯನ್ನು ಏರ್ಪಡಿಸಿಕೊಂಡು ಖಡ್ಗವನ್ನು ತೆಗೆದುಕೊಂಡು ಆ ಹಾಸಿಗೆ ಬೂದಿಯನ್ನು ಮುತ್ತಿಟ್ಟುಕೊಂಡು ಅವಳು ಹೇಳ್ತಾಳೆ ಪ್ರತೀಕಾರ ಮಾಡ್ತಾ ಇದ್ದೀನಿ ಈ ಚಿತಾಗ್ನಿ ಅವನ ಹಡಗಿನಲ್ಲಿ ಹೋಗ್ತಾ ಇದ್ದವನಿಗೆ ದಳ್ಳುರಿಯಾಗಿ ಆಕಾಶದವರೆಗೂ ಏರಿ ಕಾಣಿಸಲಿ ಒಟ್ಟಿನಲ್ಲಿ ನಾನು ನೆಮ್ಮದಿಯಿಂದ ಇರೋಲ್ಲ ಅವನ ನೆಮ್ಮದಿಯಿಂದ ಬಿಡೋದಿಲ್ಲ ಅಂತ ಖಡ್ಗವನ್ನು ಹಿರಿದು ಅದನ್ನು ಚಿತೆಯ ಮೇಲೆ ನಟ್ಟು ಅದರ ಮೇಲೆ ಬಿದ್ದು ಸಾಯ್ತಾಳೆ ಈನೇ ದೂರದಲ್ಲಿ ಹೋಗ್ತಾ ಇರ್ತಾನೆ ಅವನಿಗೆ ಹೊಗೆ ಕಾಣಿಸುತ್ತೆ ಬೆಂಕಿಯ ಜ್ವಾಲೆ ಕಾಣಿಸುತ್ತೆ ಸಂಗತಿ ಏನು ಅಂತ ಗೊತ್ತಾಗೋದಿಲ್ಲ ನೊಂದ್ಕೊಳ್ತಾನೆ ಏನೋ ಆಗಿರಬೇಕು ಅಂತ ಆಮೇಲೆ ನಮಗೆ ಮುಂದೆ ಗೊತ್ತಾಗುತ್ತದೆ ಅವನು ನರಕಕ್ಕೆ ಹೋಗ್ತಾನೆ ನರಕಕ್ಕೆ ಹೋಗ್ತಾನೆ ಅಂದರೆ ಸತ್ತಲ್ಲ ಬದುಕಿರುವಾಗಲೇ ನರಕದಲ್ಲಿ ಆ ನರಕದ ಒಂದು ವಿಸ್ತರಣದಲ್ಲಿಯೇ ಸ್ವರ್ಗವೂ ಕೂಡ ಉಂಟು ಅಲ್ಲಿ ತನ್ನ ತಂದೆ ಸತ್ತ ತಂದೆ ಇರ್ತಾನೆ ಅವನ ಹತ್ತಿರ ತನ್ನ ಭವಿಷ್ಯವನ್ನು ಕೇಳೋದಕ್ಕೆ ಅಂತ ಹೋಗ್ತಾನೆ ಆಗ ಅಲ್ಲಿ ಡೈಡೋ ಕಾಣಿಸ್ಕೋತಾಳೆ ಮಾತಾಡ್ಸೋಕ್ಕೋದ್ರೆ ಅವಳು ಹಲ್ಲು ಕಡಿದು ಕಣ್ಣು ಕೆರಳಿಸಿ ಮುಖ ತಿರುಗಿಸ್ಕೊಂಡು ದೂರ ಹೋಗ್ತಾಳೆ ಹೊರತು ಅವಳು ಮತ್ತೆ ಬರೋದಿಲ್ಲ ಆಮೇಲೆ ಅವನಲ್ಲಿಂದ ಹಡಗನ್ನ ಮುಂದೆ ಸಾಗಿಸಿಕೊಂಡು ಹೋಗ್ತಾನೆ ಸಿಸಿಲಿ ದ್ವೀಪಕ್ಕೆ ಹೋಗ್ತಾನೆ ಅಲ್ಲಿ ಅವನಿಗೆ ಒಬ್ಬ ರಾಜನ ಪರಿಚಯವಾಗ್ತಾನೆ ಆ ಒಂದು ಕಾಲದಲ್ಲಿ ತನ್ನ ತಂದೆಯ ಸಾವಿನ ಸ್ಮರಣೆಗೋಸ್ಕರವಾಗಿ ಅವನು ಕ್ರೀಡೆಗಳನ್ನು ಎಲ್ಲ ಏರ್ಪಾಟ್ ಮಾಡ್ತಾನೆ ತನ್ನ ತಂದೆ ಅಂಕೇಸಸ್ ತೀರ್ಕೊಂಡಿರ್ತಾನೆ ಅದಕ್ಕೋಸ್ಕರವಾಗಿ ಅಲ್ಲಿ ಅವನು ತನ್ನ ಎಲ್ಲ ಹಡಗುಗಳ ವೀರ ಯೋಧರಿಗೆ ಮಿಕ್ಕವರಿಗೆ ಎಲ್ಲರಿಗೂ ಕೂಡ ಅನುಕೂಲವಾಗುವಂತೆ ಬೇರೆ ಬೇರೆ ಸ್ಪರ್ಧೆಗಳನ್ನು ಮಾಡ್ತಾನೆ ಹೋಮರ್ನ ಕಾವ್ಯಗಳಲ್ಲಿ ಕೂಡ ಈ ಕ್ರೀಡಾ ಸ್ಪರ್ಧೆಗಳ ವಿಷಯಗಳು ಬರುತ್ತವೆ ತುಂಬ ಚೆನ್ನಾಗಿರ್ತಕ್ಕಂಥದ್ದು ಮೋಟದ ಸ್ಪರ್ಧೆ ಮುಷ್ಟಿ ಯುದ್ಧದ ಸ್ಪರ್ಧೆ ಮತ್ತು ಜಾವೆಲಿನ್ ಈಟಿಯನ್ನು ಎಸೆಯುವ ಒಂದು ಸ್ಪರ್ಧೆ ಮತ್ತು ಬಾಣ ಪ್ರಯೋಗ ಮಾಡುವಂಥದ್ದು ಅಸಾಧ್ಯ ಲಕ್ಷ್ಯ ಅಂತ ಏನು ಹೇಳ್ತಾರಲ್ಲ ಅದನ್ನು ಭೇದಿಸುವಂಥದ್ದು ಈ ತರಹ ಎಲ್ಲ ಬಹಳ ಸೂಕ್ಷ್ಮವಾದಂಥ ಚಮತ್ಕಾರಗಳು ಎಷ್ಟೋ ನಡೆಯುವಂಥದ್ದನ್ನು ವರ್ಣಿಸ್ತಾನೆ ಮತ್ತು ಖಡ್ಗೆ ಯುದ್ಧ ಮಾಡುವಂಥದ್ದು ಈ ತರಹ ಅಲ್ಲಿ ಆ ಕಾಲದ ಜನಜೀವನದ ರೀತಿ ನೀತಿ ಎಂಥದ್ದು ಅನ್ನುವುದು ಕೂಡ ಗೊತ್ತಾಗುತ್ತದೆ ಹೋಮರ್ನ ಕಾಲದಲ್ಲಿ ಕಬ್ಬಿಣ ಇರಲಿಲ್ಲ ಎಲ್ಲ ತಾಮ್ರ ಕಂಚು ಇತ್ಯಾದಿ ಇವನ ಕಾಲಕ್ಕಾಗಲೇ ಕಬ್ಬಿಣ ಬಂದಿತ್ತು ಹಾಗಾಗಿ ಏಳು ಗೂಳಿಗಳ ಚರ್ಮದಿಂದ ಮಾಡಿರತಕ್ಕಂಥ ಕವಚ ಮತ್ತು ಅದರ ನಡುವೆ ಕಬ್ಬಿಣದ ಸೀಸದ ತುಂಡುಗಳನ್ನು ಹಾಕಿ ಗಟ್ಟಿ ಮಾಡಿರತಕ್ಕಂಥದ್ದು ಚರ್ಮದ ದಾರದಿಂದ ಹೊಲದಂಥದ್ದು ಅನ್ನುವಂಥ ವಿವರಗಳೆಲ್ಲ ಬರುತ್ತವೆ ಮತ್ತು ಆ ಅಸಾಧ್ಯ ಲಕ್ಷ್ಯವನ್ನು ಭೇದನ ಮಾಡೋ ಸಂದರ್ಭದಲ್ಲಿ ಯಾವ ಥರ ಹಿಂದೆಲ್ಲ ಲಾಟ್ರಿ ಎತ್ತೋದು ಅಂತ ತಮ್ಮ ಶಿರಸ್ತ್ರಾಣದ ಒಳಗಡೆ ಎಲ್ಲರ ಗುರುತನ್ನು ಹಾಕಿಬಿಟ್ಟು ಕುಲಿಕಿ ಎತ್ತುವುದು ಅಂತಿದೆಯಲ್ಲ ಆ ಥರದ್ದೆಲ್ಲ ಮಾಡುವಂಥದ್ದಾಗುತ್ತದೆ ಒಂದು ಪಾರಿವಾಳವನ್ನು ಹಿಡಿದು ಅದನ್ನು ಹಾರಿಸಿ ಆ ಹಕ್ಕಿಯನ್ನು ಒಂದು ಹಾರಿಸುವಾಗ ಒಂದು ಹಗ್ಗಕ್ಕೆ ಕಟ್ಟೋದು ಆ ಹಗ್ಗ ಕತ್ತರಿಸಿ ಹೋಗುವಂತೆ ಬಾಣ ಬಿಡಬೇಕು ಅದು ಹಾರಿದಾಗ ಆ ಹಗ್ಗ ಕತ್ತರಿಸಿ ಹೋಗಬೇಕು ಆ ಥರ ಬಾಣ ಬಿಡಬೇಕು ಮತ್ತು ಆ ಹಕ್ಕಿಯನ್ನು ಗುರಿಯಿಟ್ಟು ಕೊಲ್ಲಬೇಕು ಈ ರೀತಿಯಾದಂಥದ್ದೆಲ್ಲನೂ ನಾವು ನೋಡ್ತೀವಿ ಮತ್ತು ಅವನು ಇಷ್ಟೆಲ್ಲ ಸಾಹಸವನ್ನು ಮಾಡಿದಂಥ ವೀರ ಯೋಧರಿಗೆ ಬೇರೆ ಬೇರೆ ಬಹುಮಾನಗಳನ್ನೆಲ್ಲವನ್ನು ಕೊಡ್ತಾನೆ ಅಂತ ಗೊತ್ತಾಗುತ್ತದೆ ಇಷ್ಟೆಲ್ಲ ಮಾಡ್ತಾ ಇದ್ದಾಗ ಆ ಒಂದು ಸಿಸಿಲಿಯ ಪ್ರಾಂತದಲ್ಲಿ ಇವನು ತನ್ನ ತಂದೆಯ ಸಾವಿನ ಸ್ಮರಣೆಗಾಗಿ ಮಾಡಿ ವೀರ ಯೋಧರಲ್ಲಿ ಒಂದು ಉತ್ಸಾಹವನ್ನು ಸಂಘಟನೆ ಮಾಡ್ತಾನೆ ಆಟ ಇತ್ಯಾದಿಗಳು ಒಂದು ರೀತಿಯಾಗಿ ಯುದ್ಧೋತ್ಸವವನ್ನೇ ಉಂಟು ಮಾಡುವಂಥವು ಹಾಗೆ ಮಾಡ್ತಾ ಇದ್ದಾಗ ಈ ಯೋಧರಗಳ ಜೊತೆಗೆ ಅವರ ಸಂಸಾರವೂ ಬಂದಿರುತ್ತದೆ ಕವಿಗೆ ಇಲ್ಲಿ ಸ್ವಲ್ಪ ಅಸ್ಪಷ್ಟತೆ ಉಂಟು ಸರಿಯಾಗಿ ಸ್ಪಷ್ಟವಾಗಿ ಅವನು ಇವನ ಜೊತೆಗೆ ಬಂದ ಹಡಗಿನವರು ಎಷ್ಟು ಜನ ಎಷ್ಟು ಮಂದಿ ಎಷ್ಟು ಸಂಸಾರ ಎಷ್ಟು ಗಂಡಸರು ಎಷ್ಟು ಹೆಂಗಸರು ಈ ಥರದ ವಿವರಗಳು ಕೊಡಲ್ಲ ಅದೇ ಹೋಮರ್ ತುಂಬ ಲಕ್ಷಣವಾಗಿ ವಿವರಗಳನ್ನು ಕೊಡ್ತಾನೆ ಟ್ರಾಯ್ ನಗರದಿಂದ ಅಳದುಳಿದ ಜನ ಎಲ್ಲ ಬಂದಿದ್ದಾರೆ ಅಂತ ನಾವು ಊಹೆ ಮಾಡಿಕೊಳ್ಬೇಕು ಈನಿಯಾಸ್ ಟ್ರಾಯ್ ನಗರದ ಪತನ ಆದಮೇಲೆ ಅಗ್ನಿಸ್ಪರ್ಶವಾಗಿ ಗಿರಿಕರ ಮೂಲಕವಾಗದು ದೌರ್ಜನ್ಯಕ್ಕೆ ತುತ್ತಾದ ಮೇಲೆ ಸಂಪತ್ ಸಮೃದ್ಧಿಯ ಜೊತೆಗೆ ಅಳದುಳಿದ ಜನರೆಲ್ಲರೂ ಬಂದಿರ್ತಾರೆ ಅಂತ ಇಟ್ಕೊಳ್ಬೇಕು ಈ ಹೆಂಗಸರಿಗೆ ಈ ಸೈನಿಕರ ಕುಟುಂಬದವರಿಗೆಲ್ಲರಿಗೂ ತಮ್ಮ ಗಂಡಂದರು ಇವನು ಮಾತು ಕೇಳ್ಕೊಂಡು ಆ ಊರಿಂದ ಈ ಊರಿಗೆ ಈ ದಡದಿಂದ ಆ ದಡಕ್ಕೆ ಈ ಸಮುದ್ರದಿಂದ ಆ ಸಮುದ್ರಕ್ಕೆ ಹೋಗ್ತಾ ಇದ್ದಾರೆ ಇದು ಕೊನೆ ಮೊದಲಿಲ್ಲ ಮತ್ತೆ ತೊಂದರೆ ಆಗುತ್ತದೆ ಬೇಡ ಹಾಗಾಗಿ ಇಲ್ಲೇ ಉಳಿಯೋಣ ಅನ್ನೋದಕ್ಕೋಸ್ಕರವಾಗಿ ಹಡಗುಗಳಿಗೆ ಬೆಂಕಿ ಇಟ್ಬಿಡೋಣ ಅಂತ ಅಂದ್ಕೋತಾರೆ ಹಾಗೆಯೇ ಬೆಂಕಿಯನ್ನು ಇಡಬೇಕು ಅಂತ ಟ್ರೋಜನ್ ಹೆಂಗಸರುಗಳೆಲ್ಲ ಅಂದುಕೊಳ್ತಾ ಇದ್ದಾಗ ತತ್ಕ್ಷಣವೇ ಅದನ್ನು ನಿವಾರಿಸಿ ತಡೆದು ಇಲ್ಲ ನಮ್ಮ ದೈವ ಈ ಒಂದು ಸಿಸಿಲಿಯಲ್ಲಿ ಇರುವಂಥದ್ದೆಲ್ಲ ಮುಂದೆ ಹೋಗಬೇಕು ಅಂತ ಹೇಳ್ಬಿಟ್ಟು ಅಂತಾನೆ ಆ ಹೊತ್ತಿಗಾಗಲೇ ಒಂದಷ್ಟು ಅಗ್ನಿಸ್ಪರ್ಶ ಆಗಿರುತ್ತದೆ ಅದೆಲ್ಲ ಭಗವತ್ ಕಾರುಣ್ಯದಿಂದ ಮಳೆ ಬಂದು ಕೆಲವೊಂದು ಹಡಗುಗಳು ಹಾಳಾದರೂ ಕೂಡ ಮಿಕ್ಕೆಲ್ಲ ಕಡಗುಗಳು ಹಡಗುಗಳು ನೆಮ್ಮದಿಯಾಗಿ ಉಳ್ಕೊಳ್ಳುತ್ತವೆ ಮತ್ತು ಸ್ಥಳೀಯರ ಸಹಕಾರದಿಂದ ಅವನು ಹೊರಡೋದಕ್ಕೆ ಆರಂಭ ಮಾಡ್ತಾನೆ ಆ ಸಂದರ್ಭದಲ್ಲಿ ಸಮುದ್ರ ದೇವತೆಯಾದ ನೆಪ್ಚೋನ್ ಅಂದರೆ ಪೊಸೈದೊನ್ ಅಂತ ಗ್ರೀಕರು ಏನು ಹೇಳ್ತಾರೆ ಅವನನ್ನು ಹೋಗಿ ವೀನಸ್ ಇವನ ತಾಯಿ ಕೇಳ್ಕೋತಾಳೆ ದೇವತೆ ಮಗನಿಗೆ ಏನಾದರೂ ನೆಮ್ಮದಿಯನ್ನು ಕೊಡು ಅಂತ ಏನೂ ತೊಂದರೆ ಇಲ್ಲ ಸಲೀಸಾಗಿ ನಾನು ಮಾಡಿಸ್ತೀನಿ ಆದರೆ ಒಬ್ಬ ವ್ಯಕ್ತಿ ಮಾತ್ರ ನನಗೆ ಬಲಿಯಾಗ್ತಾನೆ ಅಂತ ಹೇಳ್ಬಿಟ್ಟಂತಾನೆ ಈ ಹಡಗುಗಳೆಲ್ಲ ಮುಂದಿನ ಒಂದು ಹಡಗಿನ ಹಿಂದೆ ಬರ್ತಾ ಇರ್ತೆ ಪೈಲಟ್ ಶಿಪ್ ಅಂತಾರಲ್ಲ ಆ ರೀತಿ ಮುಂದಿನ ಒಂದು ಹಡಗು ಆ ಹಡಗಿನ ಚುಕ್ಕಾಣಿಯನ್ನು ಪಾಲಿನೂರಸ್ ಅಂತ ಒಬ್ಬ ಯೋಧ ಹಿಡಿದಿರ್ತಾನೆ ಅವನಿಗೆ ನಿದ್ರೆ ಬಂದುಬಿಡುತ್ತೆ ಆ ನಿದ್ರೆಯಲ್ಲಿ ಚುಕ್ಕಾಣಿಯನ್ನು ಹಿಡಿಯೋದು ಬೇಡ ಅಂತ ಯಾರು ಹೇಳಿದ್ರೂ ಕೇಳದೆ ಅವನು ಹಿಡಿದು ಎಲ್ಲರೂ ಮಲಗಿದ್ದಾಗ ಚುಕ್ಕಾಣಿ ಹಿಡಿದಂತೇನೆ ಜಾರಿ ಸಮುದ್ರಕ್ಕೆ ಬಿದ್ದು ತೀರ್ಕೊಂಡು ಬಿಡ್ತಾನೆ ಅಲ್ಲಿ ನಿದ್ರಾದೇವಿಯ ವ್ಯಕ್ತಿತ್ವ ಬರುತ್ತದೆ ನಿದ್ರಾದೇವಿ ಎಲ್ಲಿಂದಳೋ ಬರ್ತಾಳೆ ಆಕಾಶದ ನಕ್ಷತ್ರಗಳನ್ನು ಎಲ್ಲವನ್ನು ದಾಟಿಕೊಂಡು ಬರ್ತಾಳೆ ಅಧೋಲೋಕದಲ್ಲಿ ಲೇಥಿ ಅಂತ ಒಂದು ನದಿ ಹರಿತಾ ಇರುತ್ತೆ ಆ ನದಿಯ ನೀರಿನಲ್ಲಿ ಅದ್ದಿರುವಂಥ ಒಂದು ಮರದ ತುಂಡನ್ನು ತಂದು ಅವನ ಕಣ್ಣುಗಳಿಗೆ ಸ್ಪರ್ಶ ಮಾಡ್ತಾಳೆ ಮಾಡ್ತಾ ಇದ್ದಂಗೆ ಅವನು ನಿದ್ರೆ ಬಂದುಬಿಡುತ್ತೆ ಅಂತ ಆ ನೀರನ್ನು ಯಾರು ಕುಡಿತಾರೆ ಯಾರು ಸಿಂಪಡಿಸ್ಕೊಳ್ತಾರೆ ಅವರಿಗೆ ಜಗತ್ತೇ ಹೋಗಿ ನಿದ್ರೆ ಕೊಟ್ಟೋಗ್ಬಿಡ್ತಾರೆ ಅನ್ನುವಂಥದ್ದು ಮತ್ತು ಆ ನಿದ್ರಾದೇವಿ ರೆಕ್ಕೆ ಬೀಸಿಕೊಂಡು ಮತ್ತೆ ಇನ್ನೊಂದು ಕಡೆಗೆ ಇನ್ನೊಂದು ಕಡೆಗೆ ಯಾರಿಗೆ ನಿದ್ರೆ ಬರೆಸಬೇಕೋ ಅವರಿಗೆಲ್ಲ ತನ್ನ ದಿವ್ಯವಾದ ಆ ಲೇಥಿ ನದಿಯ ನೀರಿನಲ್ಲಿ ಅದ್ದಿರುವಂಥ ಮರದ ತುಂಡಿನ ಮಂತ್ರದಂಡದ ಮೂಲಕವಾಗಿ ನಿದ್ರೆ ಬರೆಸ್ತಾ ಇರ್ತಾಳೆ ಅಂತ ಹೀಗೆಲ್ಲ ಮಾಡಿಕೊಂಡು ಅವನು ಸಿಸಿಲಿಯಿಂದ ಇಟಲಿಗೆ ಬರ್ತಾನೆ ಸಿಸಿಲಿ ಇಟಲಿಯ ಕೆಳಗಿರತಕ್ಕಂಥ ದ್ವೀಪ ಮುಖ್ಯ ಭೂಮಿ ಇಟಲಿ ಆ ಇಟಲಿಯ ಪಶ್ಚಿಮ ತೀರಕ್ಕೆ ಬರ್ತಾನೆ ಕ್ಯೂಮಿ ಅಂತ ಒಂದು ನಗರದ ಹತ್ತಿರಕ್ಕೆ ಬರ್ತಾನೆ ಅಲ್ಲಿ ಸಿಬಿಲ್ ಅಂತ ಒಬ್ಬ ಪೂಜಾರಣಿ ಅವಳು ಇವನಿಗೆ ನರಕದ ದಾರಿಯನ್ನು ತೋರಿಸ್ಬೇಕು ಯಾಕೆಂದರೆ ನರಕದ ಆಚೆ ಇರತಕ್ಕಂಥ ನರಕದಲ್ಲಿಯೇ ಒಂದು ವಿಭಾಗ ಅದು ಸ್ವರ್ಗ ಅಲ್ಲಿ ಬಹಳ ಒಂದು ತಮಾಷೆ ಏನಂತಂದರೆ ನರಕ ಸ್ವರ್ಗ ಎರಡೂ ಕೂಡ ಒಂದೇ ಜಾಗದಲ್ಲಿರ್ತಕ್ಕಂಥವು ಅವುಗಳಿಗೆ ಬೇರೆ ಬೇರೆ ಜಾಗ ಅಂತ ಇಲ್ಲ ಆದರೆ ಆ ಜಾಗದಲ್ಲಿ ಸ್ವರ್ಗದ ಸೌಖ್ಯ ಇರುತ್ತೆ ದೇವತೆಗಳು ವಾಸ ಮಾಡುವಂತಹ ಸ್ವರ್ಗ ಬೇರೆ ಆದರೆ ಮಾನವರು ವಾಸ ಮಾಡುವ ಸ್ವರ್ಗ ಬೇರೆ ಅದಕ್ಕೆ ಎಲಿಸಿಯಮ್ ಅಂತ ಕರೀತಾರೆ ಗ್ರೀಕರಲ್ಲೂ ಅದೇ ಹೆಸರು ಉಂಟು ಎಲಿಸಿಯಂ ಸ್ವರ್ಗ ಮತ್ತು ಹೇದೀಸ್ ಅನ್ನುವಂಥದ್ದು ನರಕ ಇನ್ಫೆರ್ನೋ ಅಂತ ಕೂಡ ಕರೀತಾರೆ ಎರಡೂ ಈ ಒಂದು ಅಪಾರ್ಟ್ಮೆಂಟಿನ ಎರಡು ಮುಖಗಳ ತರಹ ಒಂದೇ ಅಪಾರ್ಟ್ಮೆಂಟ್ನಲ್ಲಿ ಇರುವಂಥದ್ದು ಅಂತ ಒಂದೆರಡು ಕೊಠಡಿಗಳು ಅನ್ನುವಂಥ ಎರಡು ವಿಸ್ತೀರ್ಣಗಳು ಅಲ್ಲಿ ಅವನು ತಂದೆ ನರಕದಲ್ಲಿದ್ದಾನೋ ಸ್ವರ್ಗದಲ್ಲಿದ್ದಾನೋ ಗೊತ್ತಿಲ್ಲ ಒಟ್ಟಲ್ಲಿ ಅವನನ್ನು ಹುಡುಕಿಕೊಂಡು ಹೋಗಿ ಅವನಿಂದ ಭವಿಷ್ಯತ್ತಿನ ಸೂಚನೆಯನ್ನು ಪಡೆಯಬೇಕು ಅಂತ ಅದಕ್ಕಾಗಿ ಅವನು ಹೊರಟಿದ್ದಾನೆ ಸಜೀವವಾಗಿ ಯಾರೂ ನರಕ ಪ್ರವೇಶ ಮಾಡಿದವರಿಲ್ಲ ಮಾಡಿದ್ದು ಕೆಲವರೇ ಕೆಲವರು ಥೀಸಿಯೂಸ್ ಒಬ್ಬ ಹೆರಾಕ್ಲೀಸ್ ಒಬ್ಬ ಒದಿಸ್ಯೂಸ್ ಒಬ್ಬ ಈನಿಯಸ್ ಒಬ್ಬ ಇನ್ನೊಬ್ಬ ಅರ್ಫ್ಯೂಸ್ ಒಟ್ಟು ಐದು ಜನ ಬಿಟ್ಟು ಇನ್ಯಾರೂ ನರಕಕ್ಕೆ ಹೋಗಿ ವಾಪಸ್ ಬಂದವರಿಲ್ಲ ಇವನು ಹಾಗೆ ಹೊರಟಾಗ ಸಿಬಿಲ್ ಅಂತಕ್ಕಂಥ ಒಬ್ಬ ದೇವ ಪೂಜಾರಣಿ ಇಲ್ಲಿ ಒಂದು ಮಾತನ್ನು ನಾನು ಹೇಳಬೇಕು ಗ್ರೀಕರಲ್ಲಿ ರೋಮನರಲ್ಲಿ ಎಲ್ಲ ಸ್ತ್ರೀಯರಿಗೆ ವಿಶೇಷವಾದ ಸ್ಥಾನಮಾನ ಇತ್ತು ದೇವ ಪೂಜಾರಣಿಯರಾಗಿ ಎಲ್ಲ ಹಾಗೆ ಇದು ನಾವು ಗಮನಿಸಬೇಕಾದದ್ದು ಏನಂದರೆ ನಮ್ಮಲ್ಲಿ ಕೂಡ ಬ್ರಹ್ಮವಾದಿನಿಯರು ಅಂತ ಎಲ್ಲರೂ ಇದ್ದರು ಆಚಾರ್ಯ ಅಂತ ಯಾವಳು ಸ್ವಯಂ ಶಾಸ್ತ್ರಗಳನ್ನೆಲ್ಲ ಪ್ರವರ್ತನ ಮಾಡ್ತಾಳೆ ಅವಳು ಆಚಾರ್ಯ ಅಂತ ಋಗ್ವೇದವನ್ನು ಓದುವಂಥವಳು ಬಾಹುರುಚಿ ಯಜುರ್ವೇದವನ್ನು ಓದುವಂಥವಳು ಕಟಿ ಕಟಶಾಖೆ ಯಜುರ್ವೇದ ಬಹುರುಚಿ ಶಾಖೆ ಋಗ್ವೇದ ಈ ತರಹ ಹೀಗೆಲ್ಲ ಉಪಾಧ್ಯಾಯಿ ಅಂದರೆ ತಾನು ಉಪಾಧ್ಯಾಯ ಅಂತಲೂ ಉಂಟು ಯಾವಳು ತಾನು ಶಾಸ್ತ್ರಗಳನ್ನು ಬೇರೆಯವ್ರಿಗೆ ಅಧ್ಯಯನ ಮಾಡಿಸ್ತಾಳು ಅಂತವಳು ಉಪಾಧ್ಯಾಯ ಉಪಾಧ್ಯಾಯಿ ಇವೆಲ್ಲ ಪಾಣಿನಿ ಸೂತ್ರಗಳಲ್ಲಿ ಪತಂಜಲಿ ಭಾಷ್ಯದಲ್ಲಿ ಗೊತ್ತಾಗುತ್ತದೆ ಹಾಗಿತ್ತು ಅವರಲ್ಲಿ ಕೂಡ ಅಪೊಲೋ ಜ್ಯೂಸ್ ಮೊದಲಾದ ದೇವತೆಗಳಿಗೆ ಪೂಜಾರಣಿಯಲ್ಲಿ ಇರ್ತಾಯಿದ್ರು ಅವರಿಗೆ ತುಂಬ ದೊಡ್ಡ ಗೌರವದ ಸ್ಥಾನಮಾನಗಳೆಲ್ಲ ಇತ್ತು ಆಮೇಲೆ ಕ್ರಿಶ್ಚಾನಿಟಿ ಬಂದ ಮೇಲೆ ಹೆಂಗಸರಿಗೆ ಸ್ಥಾನಮಾನಗಳೇ ಹೊರಟೋಗ್ಬಿಡ್ತು ಕ್ರೈಸ್ತ ಇಸ್ಲಾಂ ನೆಲೆ ಬಂದ ತಕ್ಷಣವೇ ಇವರಿಗೆ ನೆಲೆ ತಪ್ಪಿತು ಅಂತ ಗೊತ್ತಾಗುತ್ತದೆ ಅವನು ಆ ಸಿವಿಲ್ ಅನ್ನತಕ್ಕಂಥ ಪೂಜಾರಣಿಯನ್ನು ಹುಡುಕಿಕೊಂಡು ಬರ್ತಾನೆ ಅಲ್ಲಿ ಆ ದೇವಸ್ಥಾನದ ಜಾಗದಲ್ಲಿ ಉಳಿರ್ತಾಳೆ ಆ ದೇವಸ್ಥಾನದ ಗೋಡೆಗಳ ಮೇಲೆ ಥೀಸ್ಯೂಸ್ ಅಂತಕ್ಕಂಥ ಮಹಾವೀರನ ಒಂದು ಯಶೋಗಾಥೆಯನ್ನು ಕೆತ್ತಿರ್ತಾರೆ ಅವನು ಮಿನಟೋರ್ ಅಂತಕ್ಕಂಥ ಒಂದು ಭಯಂಕರವಾದ ಅರ್ಧ ಮಾನವ ಅರ್ಧ ವೃಷಭ ಸೊಂಟದಿಂದ ಕೆಳಕ್ಕೆ ವೃಷಭ ಅದರ ಮೇಲಕ್ಕೆ ಮಾನವ ಆ ರೀತಿಯಾಗಿರ್ತಕ್ಕಂಥ ಒಂದು ಭಯಂಕರ ದೈತ್ಯನನ್ನು ಕೊಂದಿದ್ದು ಹೇಗೆ ಇನ್ನು ಎಷ್ಟೆಷ್ಟೋ ಸಾಹಸಗಳನ್ನು ಯಾವ ಥರ ಮಾಡ್ದ ಮತ್ತು ಆ ಮಿನಟೋರ್ ಇದ್ದಂಥ ಒಂದು ಚಕ್ರಭೀಮನ ಕೋಟೆ ಅಂತ ಯಾವುದುಂಟು ಚಿತ್ರವಿಚಿತ್ರವಾದಂಥ ಒಂದು ಭಯಂಕರವಾದ ಕೋಟೆ ಆ ಕೋಟೆಗೆ ಯಾವ ರೀತಿಯಾಗಿ ಅವನು ಪ್ರವೇಶ ಮಾಡ್ದ ಅದನ್ನು ನಿರ್ಮಾಣ ಮಾಡಿದಂಥ ಶಿಲ್ಪಿ ಯಾವನಿದ್ದ ಆ ಶಿಲ್ಪಿಯ ಮೂಲಕವಾಗಿ ಅವನು ದಿದಾಲಾಸ್ ಅಂತ ಸಿ ಶಿಲ್ಪಿ ಅವನ ಮೂಲಕವಾಗಿಯೇ ಇವನು ಅಲ್ಲಿಂದ ಹೋಗಿ ಬರುವಂತಹ ಯುಕ್ತಿಯನ್ನು ತಿಳ್ಕೊಂಡಿದ್ದ ಇವೆಲ್ಲ ವಿವರಗಳು ಬರ್ತವೆ ಅವನು ಒಂದು ದಾರದ ಉಂಡೆಯನ್ನು ಹೊರಗಡೆಗೆ ಕಟ್ಟಿ ಅದನ್ನು ಉರುಳಿಸ್ಕೊಂಡು ಒಳಕ್ಕೆ ಹೋಗೋದು ಸುತ್ತಿ 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 ಬಳಸ್ಕೊಂಡು ಹೋಗಿ ಒಳಗಡೆ ಆ ದೈತ್ಯನ ಕೊಂದು ಮತ್ತೆ ದಾರವನ್ನು ಸುತ್ತಕೊಂಡು ಸುತ್ತಕೊಂಡು ಬಂದರೆ ಮಾಮೂಲಿ ದಾರ ದಾರಿಗೆ ಬಂದುಬಿಡ್ತಾನೆ ಹಿರ ಹಾಗಲ್ವಾದರೆ ಎಷ್ಟೋ ಬಾಗಿಲು ಎಷ್ಟೋ ಮೆಟ್ಲು ಎಷ್ಟೋ ಕಿಂಡಿ ಎಲ್ಲಿ ಹೋಗಬೇಕು ಎಲ್ಲಿ ಬರಬೇಕು ಅಂತ ಗೊತ್ತಾಗದೆ ಎಷ್ಟೋ ಜನ ಸತ್ತದ್ದು ಉಂಟು ಅಂತ ಈ ಯುಕ್ತಿಯನ್ನು ಮಾಡಿದ್ದ ಅನ್ನುವಂಥದ್ದು ಈ ಚಿತ್ರಗಳೆಲ್ಲ ಬರುತ್ತದೆ ಈ ಸಂದರ್ಭದಲ್ಲಿ ಒಂದು ಸ್ಮರಣೆಗೆ ತರಬೇಕಾದದ್ದು ಏನಂದರೆ ಹೋಮನ್ನರಿಗಿಂತ ಹೆಚ್ಚಾಗಿ ಇವನು ತುಂಬ ಪೂರ್ವ ಕಥೆಗಳನ್ನು ಉಲ್ಲೇಖ ಮಾಡ್ತಾನೆ ವರ್ಜಿಲ್ ಏನೆಂದರೆ ಅದಷ್ಟನ್ನು ಕೂಡ ರೋಮನ್ನರಿಗೆ ಅವನು ತಂದು ಕೊಡಬೇಕಾಗಿದೆ ಲ್ಯಾಟಿನ್ ಭಾಷೆಗೆ ತಂದು ಕೊಡಬೇಕಾಗಿದೆ ಈ ಪೌರಾಣಿಕ ಕಥಾ ಚಿತ್ರಣವನ್ನು ಅಷ್ಟನ್ನು ಕೂಡ ಇವನು ಮಾಡಿಕೊಡ್ತಾ ಇದ್ದಾನೆ ಇವನ ಸಮಕಾಲೀನೇ ಆದಂಥ ಓವಿಡ್ ಕಾವ್ಯವನ್ನು ಬರೆದಂಥ ವೋವಿಡ್ ಮೆಟಮಾರ್ಫಸಿಸ್ ಅನ್ನುವ ಕಾವ್ಯ ಮೆಥೊಮಾರ್ಫಸಿಸ್ ಅನ್ನುವ ಕಾವ್ಯ ಬರೆದ ಅದು ಈ ದೇವ ಪುರಾಣ ಶಾಸ್ತ್ರವೇ ಆಗಿರುವಂಥ ಕಾವ್ಯ ಅಲ್ಲಿ ಬೇಕಾದಷ್ಟು ದೇವತಾ ವಿವರಗಳು ಬರ್ತವೆ ಗ್ರೀಕರಿಗೆ ನಿತ್ಯನಿತ್ಯದ್ದಾಗಿದ್ದನ್ನು ಇವನಷ್ಟನ್ನು ಒಂದು ಕಾವ್ಯದಲ್ಲಿ ಸೇರಿಸಬೇಕಾದ ಪ್ರಯತ್ನ ಉಂಟು ಅಷ್ಟರ ವ್ಯವಸ್ಥೆ ಮಾಡ್ಕೋಬೇಕಾಗಿದೆ ಹೀಗಾಗಿ ಅದನ್ನೆಲ್ಲವನ್ನು ಇವನು ಮೈಮೇಲೆ ಹಾಕಿಕೊಂಡು ಬರ್ಜಿಲ್ ಕಾವ್ಯವನ್ನು ವಿವರಗಳಿಂದ ಪುಷ್ಟವಾಗಿ ಮಾಡಿದ ಆ ಕಾರಣದಿಂದಲೇ ಇಲ್ಲಿ ವರ್ಣನೆ ಬಂತೆ ಹೊರತು ಮಾನವ ಭಾವನಾ ವ್ಯಾಪಾರ ಬರಲಿಲ್ಲ ಸನ್ನಿವೇಶಗಳ ಹೃದಯಂಗಮವಾದ ಸಂಘರ್ಷಯುತವಾದ ಚಿತ್ರಣ ಬರಲಿಲ್ಲ ಮತ್ತು ಅವನು ಆ ಸಿಬಿಲ್ಗಳನ್ನು ಕೇಳಿಕೊಂಡು ಹೋಗ್ತಾನೆ ಆಗ ನರಕಕ್ಕೆ ಹೇಗೆ ಹೋಗುವುದು ಅಂತ ಕೇಳಿದಾಗ ಅವಳು ಹೇಳ್ತಾಳೆ ಒಂದು ಕಾಡಿಗೆ ಹೋಗಬೇಕು ಅಲ್ಲಿ ಒಂದು ಬಂಗಾರದ ಮರದ ಕೊಂಬೆಯನ್ನು ಮುರ್ಕೊಂಡು ಹೋಗಬೇಕು ಅದು ಯಾರಿಗೆ ಸಿಗುತ್ತದೆಯೋ ಅವರಿಗೆ ಮಾತ್ರ ನರಕಕ್ಕೆ ಪ್ರವೇಶಕ್ಕೆ ಅರ್ಹತೆ ಸಿಗುತ್ತದೆ ನರಕದ ಬಾಗಲು ಸದಾ ತೆಗೆದಿರುತ್ತೆ ಯಾರಿಗೂ ಹೋಗೋದಕ್ಕಾಗುತ್ತದೆ ಅರೆ ವಾಪಸ್ ಮಾತ್ರ ಬರೋಕ್ಕೆ ಯಾರಿಗೂ ಆಗೋಲ್ಲ ವಾಪಸ್ ಬರೋದಕ್ಕೋಸ್ಕರ ಈ ಎಲ್ಲ ಯುಕ್ತಿ ಬೇಕು ಅಂತ ಬಹಳ ಧ್ವನಿಪೂರ್ಣವಾಗಿದೆ ನರಕದ ಬಾಗಲು ಸದಾ ತೆಗೆದಿರುತ್ತೆ ಅರೆ ವಾಪಸ್ ಬರೋದಕ್ಕೆ ಮಾತ್ರ ಮುಚ್ಚಿಕೊಳ್ಳುತ್ತೆ ಸ್ವರ್ಗದ ಬಾಗಲು ಸದಾ ಮುಚ್ಚಿರುತ್ತೆ ವಾಪಸ್ ಬರೋವಾಗ ಮಾತ್ರ ತೆಗೆದುಕೊಳ್ಳು ತೆರೆದುಕೊಳ್ಳುತ್ತದೆ ಎನ್ನುವಂಥದ್ದು ಇದೆಯಲ್ಲ ಧ್ವನಿಪೂರ್ಣವಾದ ಮಾತು ಹಾಗೆ ಅವನು ಆ ಒಂದು ಬಂಗಾರದ ಕೊಂಬೆ ಸಿಗುತ್ತದೆ ಹೋಗ್ತಾನೆ ಹೋದಾಗ ವಿಸ್ತಾರವಾಗಿ ನರಕದ ವರ್ಣನೆ ಬರುತ್ತದೆ ಹೋಮರ್ನ ಒದಿಸ್ಯೂಸ್ ಮಾಡಿದ ಸಾಹಸಗಳು ಯಾವುದಿವೆ ಒದಸಿಯಾ ಅಲ್ಲಿ ಕೂಡ ನರಕದ ಚಿತ್ರಣ ಬರುತ್ತದೆ ಆದರೆ ಈ ಮಟ್ಟದ ವಿಷದವಾದಂಥದ್ದು ಅಲ್ಲ ಅಲ್ಲಿ ಬೇರೆ ಬೇರೆ ಪೂಜೆಗಳನ್ನು ಮಾಡಿ ಬಲಿಗಳನ್ನು ಕೊಟ್ಟು ತರ್ಪಣಗಳನ್ನು ಮಾಡಿ ಮತ್ತೆ ನರಕದ ಪ್ರವೇಶ ಮಾಡುವಂಥದ್ದಾಗುತ್ತದೆ ಹಾಗೆ ಪ್ರವೇಶ ಮಾಡುವಾಗ ಬಾಗಿಲಿನಲ್ಲೇ ಆ ಒಂದು ನರಕದ ನದಿ ಉಂಟು ಆ ನರಕದ ನದಿಯನ್ನು ದಾಟಬೇಕು ಆ ನರಕದ ನದಿಯನ್ನು ದಾಟಿಸೋದಕ್ಕೆ ಕೈರೋನ್ ಅಂತ ಒಬ್ಬ ಕೈವರ್ತಕ ಅಂದರೆ ದೋಣಿ ನಡೆಸೋನಿರ್ತಾನೆ ಅವನು ಕ್ಯೂ ಪ್ರಕಾರವಾಗಿ ನಡೆಸ್ತಾ ಇರ್ತಾನೆ ಯಾರಿಗೆ ಸರಿಯಾಗಿ ಅಂತ್ಯ ಸಂಸ್ಕಾರ ಆಗಿದೆಯೋ ಅವರಿಗೆ ಮಾತ್ರ ಅವನು ಕೂಡಿಸ್ತಾ ಇರ್ತಾನೆ ಮಿಕ್ಕವ್ರನ್ನ ನದಿ ನದಿ ದಾಟಿಸುವ ಹಡಗದಲ್ಲಿ ಕೂಡಿಸೋಲ್ಲ ಸ್ಟಿಕ್ಸ್ ಅನ್ನುವಂಥದ್ದು ವೈತರಣಿ ಅಂತ ಹೇಳ್ತೀವಲ್ಲ ಆ ಥರ ಸ್ಟಿಕ್ಸ್ ಅಂತ ನದಿ ಅದು ಬೆಂಕಿಯ ನದಿ ಮತ್ತು ಅಲ್ಲಿ ಶವಸಂಸ್ಕಾರ ಮಾಡುವಾಗ ಕಣ್ಣುಗಳ ಮೇಲೆ ಎರಡು ನಾಣ್ಯ ಇಡಬೇಕು ಆ ನಾಣ್ಯವೇ ಆ ಹಡಗಿನ ಅಂದರೆ ದೋಣಿಯ ಫೇರ್ ಫೆರಿ ಚಾರ್ಜಸ್ ಅಂತೀವಲ್ಲ ಆ ಥರ ಅದರ ಶುಲ್ಕವಾಗಿರುತ್ತದೆ ಮೆರ್ತ ಎಲ್ಲ ಸರಿಯಾಗಿ ಸಂಸ್ಕಾರ ಆಗಿರಬೇಕು ಹಾಗಾಗದೇ ಇದ್ದರೆ ಹೋಗಿ ಹೋಗಿ ಆಚೆಗೆ ಅಂತ ಅವ್ರನ್ನ ಓಡಿಸ್ತಾ ಇರ್ತಾನೆ ಮತ್ತು ಅಲ್ಲಿ ಮೂರು ತಲೆಗಳ ನಾಯಿ ಸರ್ಬ್ರೆಸ್ ಅಂತ ಆ ನಾಯಿಗೆ ಕೊರಳಿನ ಸುತ್ತಾ ಇರುವ ಜೂಲೆಲ್ಲ ಹಾವುಗಳೇ ಆಗಿರ್ತವೆ ಅದನ್ನು ಉಪಶಮನ ಮಾಡೋದಕ್ಕೆ ವಿಶೇಷವಾದಂಥ ಮಂಕುತರ ಬರೆಸುವ ಮಂತ್ರಪೂರಿತವಾದ ರೊಟ್ಟಿಗಳನ್ನು ಎಸೆಯಬೇಕು ಹೀಗೆಲ್ಲ ಉಂಟು ಅದನ್ನೆಲ್ಲ ಇವಳು ಸಿಬಲ್ ಮಾಡ್ತಾ ಇರ್ತಾಳೆ ಆ ನರಕದ ದ್ವಾರದಲ್ಲಿಯೇ ನೋವು ಕ್ರೌರ್ಯ ರೋಗಗಳು ಮುಪ್ಪು ಭಯ ಪಾಪ ಹಸಿವು ಕುಟಿಲತೆ ಬಡತನ ನೋವು ಇವೆಲ್ಲ ಕೂಡ ಇರುತ್ತಂತೆ ಸಂಸಾರ ಮಾಡಿಕೊಂಡಿರ್ತವಂತೆ ನರಕದ ಬಾಗಲಲ್ಲೇ ತುಂಬ ತುಂಬ ಚೆನ್ನಾಗಿರ್ತಕ್ಕಂಥ ವರ್ಣನೆ ಮತ್ತು ಕ್ಷುದ್ರ ದೇವತೆಗಳು ಪಾಪದೇವತೆಗಳು ಮಾರಿಕೆಗಳು ಇವುಗಳೆಲ್ಲ ಕೂಡ ಇರ್ತವೆ ಮತ್ತು ಜಗಳದ ದೇವತೆಗಳು ಇವುಗಳೆಲ್ಲ ಇರ್ತವೆ ಮತ್ತು ಅಲ್ಲಿಯೇ ಒಂದು ಮರ ಎಲ್ಮ್ ಮರ ಆ ಮರ ವಿಶ್ವತೋಮುಖವಾಗಿ ಕೊಂಬೆ ರೆಂಬೆಗಳನ್ನು ಹಬ್ಬಿಸಿದೆ ಒಂದೊಂದು ರೆಂಬೆಗಳಲ್ಲೂ ಇರತಕ್ಕಂಥ ಎಲೆಗಳೆಲ್ಲ ಮಿಥ್ಯಾ ಸ್ವಪ್ನಗಳು ಅಂತ ಫಾಲ್ಸ್ ಡ್ರೀಮ್ಸ್ ಅಂದರೆ ನನಸಾಗದ ಕನಸುಗಳೇ ಆ ಎಲೆಗಳಾಗಿರುತ್ತವೆ ಮತ್ತು ಬೆಂಕಿಯನ್ನು ಉಗುಳ್ತಕ್ಕಂಥ ಹತ್ತು ತಲೆಯ ಇಲ್ಲಿ ಅವನು ಐವತ್ತು ತಲೆ ಅಂತ ಹೇಳ್ತಾನೆ ಹೈಡ್ರಾ ಸರ್ಪ ಮತ್ತು ಬೆಂಕಿಯನ್ನೇ ಉರಿತಾ ಇರ್ತಕ್ಕಂಥ ಭಯಾನಕವಾದ ಒಂದು ಸರಿಸರ್ಪದಂಥ ಪ್ರಾಣಿ ಕಿಮೀರ ಅಂತಕ್ಕಂಥದ್ದು ಗಾರ್ಗನ್ ಪಿಶಾಚಿಗಳು ಹೆಣ್ಣು ಮುಖ ಹುಲಿಯ ಪಂಜಾಗಳು ಆಮೇಲೆ ಹಕ್ಕಿಯ ಮೈಯಿ ಇರತಕ್ಕಂಥವು ಹೀಗೆ ಅನೇಕ ವಿಧವಾದ ಭಯಾನಕ ಪ್ರಾಣಿಗಳು ಎಲ್ಲ ಕೂಡ ಇರ್ತವೆ ಆಮೇಲೆ ಆ ಅಧೋಲೋಕವನ್ನು ದಾಟೋದಕ್ಕೆ ಕೈರೋನ್ ಬರ್ತಾನೆ ಇವನು ನಿಮ್ಮನ್ನು ಕೂಡಿಸ್ಕೊಳ್ಳಲ್ಲ ಅಂತಾನೆ ಆಗ ಬಂಗಾರದ ಕೊಂಬೆ ತೋರಿಸಿದ ತಕ್ಷಣ ಬಾಯಿ ಮುಚ್ಚಿಕೊಂಡು ಕೂಡಿಸ್ಕೊಂಡು ಕರ್ಕೊಂಡು ಹೋಗ್ತಾನೆ ಅಲ್ಲಿ ಅವನು ಬೇರೆ ಬೇರೆ ಪ್ರಯತ್ನಗಳನ್ನೆಲ್ಲ ನೋಡ್ತಾನೆ ಆ ಟ್ರಾ ಯುದ್ಧದಲ್ಲಿ ಸತ್ತಂಥವ್ರು ಯಾರಿದ್ದಾರೆ ಅವರುಗಳು ಎಲ್ಲರನ್ನೂ ಕೂಡ ನೋಡ್ತಾನೆ ಅದೇ ಸಂದರ್ಭದಲ್ಲಿ ನೀವು ಸ್ನೇಹಿತರು ನೀರುಪಾಲಾದವರು ಸತ್ತವರು ಜಾರಿ ಬಿದ್ದಂಥವ್ರು ಇವರುಗಳೆಲ್ಲರೂ ಕಾಣಿಸ್ತಾರೆ ಅವ್ರಿಗೆಲ್ಲರಿಗೂ ಮತ್ತೆ ಯಥಾವತ್ತಾಗಿ ಸಂಸ್ಕಾರ ಮಾಡ್ತೀನಿ ಅಂತೆಲ್ಲ ಹೇಳಿಬಿಟ್ಟು ಅವರಿಗೆ ಭರವಸೆಯನ್ನು ಕೊಟ್ಟು ಹೋಗ್ತಾನೆ ಸರ್ಬರ ಸ್ನಾಯಿಗೆ ಉಪಶಾಂತಿ ಮಾಡಿ ಅದಕ್ಕೆ ಮಂತ್ರಪೂರಿತವಾದಂಥ ಜೇನುತುಪ್ಪದಲ್ಲಿ ಅದ್ದಿದ್ದ ರೊಟ್ಟಿಯನ್ನು ಎಸೆದು ಅದನ್ನು ತೂಕಡಿಕೆ ಮಾಡುವಂತೆ ಮಾಡ್ತಾರೆ ಮತ್ತು ಬೇರೆ ಬೇರೆ ವಿಧವಾದ ಪ್ರಯತ್ನಗಳು ಕಾಣಿಸ್ತಾ ಇರುತ್ತೆ ಮಿಥ್ಯಾರೋಪಕ್ಕೆ ಗುರಿಯಾದಂಥವು ಅಕಾಲ ಮರಣ ಹೊಂದಿದ್ದು ಭ್ರೂಣ ಹತ್ಯೆಯ ಸ್ಥಿತಿಗೆ ಬಂದಂಥವು ಮತ್ತು ಆತ್ಮಹತ್ಯೆ ಮಾಡಿಕೊಂಡಂಥವು ಆತ್ಮಹತ್ಯೆ ಮಾಡಿಕೊಳ್ಳ ಸುಲಭ ಅಂತ ಮಾಡಿಕೊಂಡು ನರಕದ ಆತ್ಮಹತ್ಯೆಗಿಂತಲೂ ಬದುಕಿಗಿಂತಲೂ ಮತ್ತು ನೂರು ಪಟ್ಟು ಸಂಕಟಮಯವಾದ ಶಿಕ್ಷೆಯನ್ನು ಅನುಭವಿಸ್ತಾ ಇರ್ತಕ್ಕಂಥವು ಈ ಥರದ್ದೆಲ್ಲವನ್ನೂ ಕೂಡ ಅವನು ನೋಡ್ತಾ ಬರ್ತಾನೆ ಮತ್ತು ಅದೇ ಮೊದಲೇ ಹೇಳಿದಂತೆ ಡೈಡೋ ಕಾಣಿಸ್ತಾಳೆ ಬಂಡೆಯಂತೆ ಅಚಲವಾಗಿರುತ್ತದೆ ಅವಳ ಮನಸ್ಸು ಇವನಿಗೆ ಮುಖ ತಿರುಗಿಸ್ಕೊಂಡು ಹೋಗ್ತಾಳೆ ಹಲ್ಲು ಕಡಿದುಬಿಟ್ಟು ಮತ್ತು ಪ್ರಯಾಮ್ ಅವನ ಮಗ ಪ್ಯಾರಿಸ್ ಹೆಲನನ್ನು ಅಪಹರಣ ಮಾಡಿಕೊಂಡು ಬಂದದ್ದು ಅದರಿಂದಲೇ ಟ್ರಾಯ್ ಯುದ್ಧ ಆದದ್ದು ಅವನ ತಮ್ಮ ಡಿ ಫೋಬಸ್ ಅಂತಿದ್ದ ನಾನು ಆಗ ಇಲಿಯಡ್ ಕಾವ್ಯ ಮಾತಾಡುವಾಗ ಹೇಳಿದ್ದೆ ಡಿ ಫೋಬಸ್ಸು ಪ್ಯಾರಿಸ್ನ ಪತ್ನಿಯಾಗಿದ್ದ ಹೆಲನ್ನ ಅವನು ಮದುವೆ ಆಗಿರ್ತಾನೆ ಮತ್ತೆ ಕೆಲವು ದಿವಸಗಳ ಮಟ್ಟಿಗೆ ಅವನ ಮುಖ ವಿಕಾರವಾಗಿ ಅಲ್ಲಿರುತ್ತದೆ ಏನಿದು ಅಂತಂದರೆ ಹೆಲನ್ ಹೇಗೆ ತನ್ನನ್ನು ಸಾಯಿಸಿದಳು ಯಾವ ಥರ ಅವಳು ಹಳೇ ಗಂಡ ಮನೆಲೇ ಗ್ರೀಕರ ಪಡೆಗಳಲ್ಲಿದ್ದಂಥ ಮಹಾವೀರ ಅವನನ್ನು ಬಿಟ್ಟು ಪ್ಯಾರಿಸ್ನಿಗೆ ವಶವಾಗಿ ಬಂದವಳು ಕಡೆಗೆ ಹಳೇ ಗಂಡನ ಪಾದವೆಯ ತಿಂತು ಹೋಗಬೇಕು ಅಂತ ಮಾಡಿಕೊಂಡು ಅವರುಗಳಿಗೆಲ್ಲರಿಗೂ ಗುಟ್ಟಾಗಿ ಸಂದೇಶ ಕೊಡೋದಕ್ಕೆ ಮರದ ಕುದುರೆಯ ತಂತ್ರ ತಿಳಿಸಿದ್ದಲ್ಲದೆ ಅವಳು ಎಲ್ಲ ಹೆಂಗಸರನ್ನು ಕಟ್ಟಿಕೊಂಡು ದೇವತೆಗಳಿಗೆ ನೀರಾಜನ ಅರ್ಪಿಸ್ತೀನಿ ಎನ್ನುವ ನೆವದಿಂದ ದೊಡ್ಡ ಕೋಟೆಯ ಕೊತ್ತಳಗಳ ತುದಿಯಲ್ಲಿ ನಿಂತು ಬೆಂಕಿಯ ಕೊಳ್ಳಿಯನ್ನು ಇಟ್ಟು ಆಡಿಸಿ ಆಡಿಸಿ ದೂರದಲ್ಲಿದ್ದಂಥ ಗ್ರೀಕರ ಹಡಗುಗಳಿಗೆ ಬನ್ನಿ ಈಗ ಟ್ರಾಯ್ನಲ್ಲಿ ಎಲ್ಲರೂ ಪ್ರಮತ್ತರಾಗಿದ್ದಾರೆ ಎಲ್ಲರೂ ಮದ್ಯಪಾನದಲ್ಲಿ ನಿದ್ರೆಯಲ್ಲಿ ಮೈಮರೆತಿದ್ದಾರೆ ಯುದ್ಧ ಮಾಡಿ ಬಿಡಿಸಿಕೊಂಡು ಹೋಗಿ ಎನ್ನುವ ಸೂಚನೆ ಕೊಟ್ಟಿದ್ದಳು ಹಾಗೆ ಕೊಟ್ಟಂಥ ಅವಳು ತನ್ನ ಗಂಡನಿಂದಲೇ ನನ್ನನ್ನು ಕೊಲಿಸಿದ್ದು ಅವನು ಹೀಗೆ ನನ್ನ ಮುಖವನ್ನು ವಿಕಾರ ಮಾಡಿ ಕೊಲಿಸಿದ ಅಂತ ಹೇಳ್ತಾನೆ ಆಮೇಲೆ ಸಿಬೆಲ್ ಹೇಳ್ತಾಳೆ ಇವನ ಜೊತೆ ಮಾತಾಡೋದಕ್ಕೆ ಸಮಯ ಇಲ್ಲ ಬೇಗ ಬೇಗ ಮುಂದೆ ಹೋಗೋಣ ಅಂತ ಅಂದರೆ ಸತ್ತವರ ಜೊತೆಗೆ ಮಾತಾಡೋದಕ್ಕೂ ಹೆಚ್ಚು ಸಮಯ ಇರೋದಿಲ್ಲ ನರಕದಲ್ಲಿ ಅಂತ ಆಮೇಲೆ ನರಕದಲ್ಲಿ ಬೇರೆ ಬೇರೆ ದಂಡನೆ ಕೊಡ್ತಕ್ಕಂಥದ್ದು ಯಾರ್ಯಾರಿಗೆ ಎಂತೆಂಥ ದಂಡನೆ ಕೊಡ್ತಾರೆ ಅದೆಲ್ಲದರ ವಿವರಗಳು ಕೂಡ ತುಂಬ ವಿಸ್ತೃತವಾಗಿ ಬರುತ್ತದೆ ದೇವತೆಗಳಿಗೆ ಮೋಸ ಮಾಡಿದವರು ಮನುಷ್ಯರಿಗೆ ಮೋಸ ಮಾಡಿದವರು ಲೇವಾದೇವಿ ಮಾಡಿದವರು ಮತ್ತು ಯುದ್ಧದಲ್ಲಿ ಅನ್ಯಾಯ ಮಾಡಿದವರು ದೇವಸ್ವವನ್ನು ಅಪಹರಣ ಮಾಡಿದವರು ಈ ಥರದವ್ರು ಎಲ್ಲರಿಗೂ ಕೂಡ ಆಮೇಲೆ ಕೆಲವರು ಆಲಿಕ್ಸ್ ಅಂತೀವಲ್ಲ ಆ ಥರ ಬೇಕಾದಷ್ಟು ಕೆಲಸ ಮಾಡಿದವರು ಸಾಹಸ ಮಾಡಿದವರು ಉದಾಹರಣೆಗೆ ಥೀಸೂಸ್ ಅನೇಕ ಸಾಹಸ ಮಾಡ್ದ ಅವನಿಗೆ ನರಕಂದ್ರೆ ಶಿಕ್ಷೆ ಏನಂದರೆ ಏನೂ ಮಾಡದೆ ಸುಮ್ಮನೆ ಕೂತಿರ್ಬೇಕಷ್ಟೇ ಇದು ಮಾತ್ರ ತುಂಬ ಚೆನ್ನಾಗಿರ್ತಕ್ಕಂಥದ್ದು ಮತ್ತು ಫೆಜಿಯಾಸ್ ಅಂತ ಒಬ್ಬ ಅವನಿಗೆ ತಲೆ ಮೇಲೆ ದೊಡ್ಡ ಬಂಡೆ ತೂಗ್ತಾ ಇರ್ತೆ ಯಾವಾಗ ಬೀಳುತ್ತೆ ಗೊತ್ತಿಲ್ಲ ಆ ಚಿಂತೆಯಲ್ಲಿ ಒದ್ದಾಡ್ತಾ ಇರ್ತಾನೆ ಪೆಲೋಪ್ಸ್ ತನ್ನ ಮಗನ ಮಾಂಸವನ್ನೇ ದೇವತೆಗಳಿಗೆ ಬಡಿಸಿ ಆ ಮೂಲಕವಾಗಿ ದೇವತೆಗಳಿಗೆ ವಂಚನೆ ಮಾಡೋಕ್ಕೆ ನೋಡಿದವನು ಅವನಿಗೆ ಕೆಳಗಡೆ ನೀರು ಇರುತ್ತೆ ಮೇಲೆ ಹಣ್ಣುಗಳಿರುತ್ತೆ ಬೊಗಸೆಯಲ್ಲಿ ನೀರು ಎತ್ಕೊಳ್ಳೋಕೋದ್ರೆ ಅದು ಬತ್ತೋಗುತ್ತೆ ಹಣ್ಣು ಕೀಳೋಕ್ಕೆ ಹೋದರೆ ಅದು ಮೇಲೆ ಖಾರೋಗುತ್ತೆ ಈ ರೀತಿಯಾದಂಥದ್ದು ಸಿಸಿಫಸ್ ಅವನಿಗೆ ಬೆಟ್ಟದ ಮೇಲಕ್ಕೆ ಬಂಡೆಯನ್ನು ಉರುಳಿಸಿಕೊಂಡು ಎತ್ಕೊಂಡು ಹೋಗಿಡಬೇಕು ಇಟ್ಟ ತಕ್ಷಣ ಅದು ಕೆಳಗೆ ಉರುಳುತ್ತೆ ಮತ್ತೆ ಎತ್ಕೊಂಡು ಹೋಗಬೇಕು ಈ ರೀತಿಯಾದ ಶಿಕ್ಷೆ ಮತ್ತು ಅದೇ ಈ ನಮ್ಮಲ್ಲಿ ಹೇಳ್ತಾರಲ್ಲ ಪತ್ರವನ ಕುಂಭಿ ಪಾಕ ಇತ್ಯಾದಿಗಳು ಇವೆಲ್ಲ ರೀತಿಯಾದಂಥ ಒಂದು ಹಿಂಸೆಗಳು ಎಣ್ಣೆಯಲ್ಲಿ ಬೇಯಿಸ್ತಕ್ಕಂಥದ್ದು ಗಾಣದಲ್ಲಿ ತಿರುಗಿಸ್ತಕ್ಕಂಥದ್ದು ಹಾವುಗಳಿಂದ ಕಚ್ಚಿಸುವಂಥದ್ದು ಹೀಗೆಲ್ಲ ಉಂಟು ಅದೆಲ್ಲ ಆದ ಮೇಲಿಂದ ನರಕದಲ್ಲಿ ದುರ್ವಾಸನೆ ದುರ್ಗಂಧ ಅಂಧಕಾರ ಅವರ ಪಾಪಗಳು ಮಾತ್ರ ಕಾಣುವಷ್ಟು ಬೆಳಕಿರುತ್ತದೆ ಅಂತ ಜಾನ್ ಮಿಲ್ಟನ್ ಹೇಳ್ತಾನೆ ನರಕದ ಬೆಳಕು ಎಷ್ಟು ಅಂದರೆ ಅವರ ಪಾಪ ತೋರುವಷ್ಟು ಮಾತ್ರ ಅಷ್ಟು ಮಟ್ಟಿಗೆ ಇಲುಮಿನೇಷನ್ ಉಂಟು ಅದರೊಳಗೆ ಅಂತ ಜೊತೆಗೆ ಹಬೆ ಉಸಿರು ಕಟ್ಟುವಂಥ ವಾತಾವರಣ ಅಲ್ಲಿಂದ ಆಚೆಗೆ ಬರ್ತಾ ಇದ್ದಂತೆ ಎಲಿಸಿಯಂ ಉದ್ಯಾನ ಅದು ದೇವಲೋಕಕ್ಕೆ ಸಮಾನವಾದಂಥ ಮಾನವರ ಸ್ವರ್ಗ ಅಲ್ಲಿ ಯಾರು ಬದುಕಿನಲ್ಲಿ ಏನು ಸಂತೋಷವಾಗಿ ಮಾಡಿಕೊಂಡಿದ್ರು ಅಲ್ಲಿ ಅದೇ ಮಾಡಿಕೊಂಟು ಬೇಟೆಯಲ್ಲಿ ಸಂತೋಷ ಕಂಡವ್ರಿಗೆ ಒಳ್ಳೊಳ್ಳೆ ಬೇಟೆ ಉಂಟು ಒಂದು ಬಾಣವು ವ್ಯರ್ಥವಾಗದಂತೆ ಬೇಟೆ ಸಿಗ್ತಾ ಇರ್ತದೆ ಆ ಹಾಡ ಹಾಡುವಂಥವರಿಗೆ ಒಂದು ಅಪಶ್ರುತಿ ಇಲ್ಲದೆ ಎಲ್ಲ ಹಾಡನ್ನು ಹಾಡಿಕೊಳ್ಳುವಂಥ ಅವಕಾಶ ಈ ಇರ್ತದೆ ಅವರಿಗೆ ಹಾಡು ಕುಣಿತ ಹಣ್ಣು ಹಂಪಲು ಊಟ ತಿಂಡಿ ಮತ್ತು ಸ್ನೇಹಿತರ ಆತ್ಮೀಯತೆ ಈ ಥರ ಎಲ್ಲ ಉಂಟು ಯಾವ ಪಾಪವನ್ನು ಮಾಡದೇ ಇರತಕ್ಕಂಥ ಪುರೋಹಿತರು ಭಗವದ್ಭಕ್ತರು ಮತ್ತು ದೇವವಾಣಿಯನ್ನು ತಪ್ಪಾಗಿ ತಿರುಚದೆ ಹಣದ ಲೋಭ ಇಲ್ಲದೆ ಭವಿಷ್ಯವನ್ನು ಹೇಳ್ತಾ ಇದ್ದಂಥ ಭವಿಷ್ಯವಾದಿಗಳು ಮತ್ತು ಹೊಸ ಹೊಸ ಅನ್ವೇಷಣೆಯಿಂದ ಲೋಕಹಿತ ಮಾಡಿದಂಥ ವಿಜ್ಞಾನಿಗಳು ಕುಶಲಕಾರರು ಪರರನ್ನ ಕಾರುಣ್ಯದಿಂದ ಕಂಡು ಉಪಕಾರ ಮಾಡಿದಂಥ ದಯಾಶಾಲಿಗಳು ಮಹಾವೀರರು ವೀರ ಸ್ವರ್ಗವನ್ನು ಕಂಡವರು ಒಳ್ಳೆಯ ರಾಜರುಗಳು ಪ್ರಾಮಾಣಿಕರಾದ ಸೇವಕರು ಇವರೆಲ್ಲರೂ ಅಲ್ಲಿರ್ತಾರೆ ಅಲ್ಲಿ ತನ್ನ ತಂದೆಯನ್ನು ಕಾಣ್ತಾನೆ ತಂದೆಯನ್ನು ಅಪ್ಪಿಕೊಳ್ಳೋಕೆ ಅವನಿಗಾಗೋದಿಲ್ಲ ಅವನು ಮಾತ್ರವಾಗಿರ್ತಾನೆ ಮೂರು ಮೂರು ಸರ್ತಿ ಪ್ರಯತ್ನ ಪಡ್ತಾನೆ ಆಗೋಲ್ಲ ಒದಿಸಿಯಾದಲ್ಲೂ ಬರುತ್ತೆ ಒದಿಸಿಯೂಸ್ ತನ್ನ ಸ ಸತ್ತ ತಾಯಿಯನ್ನಲ್ಲಿ ಕಾಣ್ತಾನೆ ತಾಯಿಯನ್ನು ಹಿಡ್ಕೊಳೋಕ್ಕೆ ನೋಡ್ತಾನೆ ತಾಯಿಯ ಕೈ ಹಿಡಿಯೋಕೆ ನೋಡಿದ್ರೆ ಆಗೋಲ್ಲ ಅವಳು ನೆರಳಿನ ತರಹ ಇರ್ತಾಳೆ ಅಲ್ಲಿ ಹಾಗೆ ಇಲ್ಲಿ ಈ ತರಹ ಇವನು ಹೇಳ್ತಾನೆ ತಂದೆ ನೋಡಪ್ಪ ನೀವು ಇನ್ನು ಮತ್ತೆ ಪ್ರಯಾಣ ಮಾಡಬೇಕು ಇಟಲಿಯ ಒಳಗೆ ಪ್ರಯಾಣ ಮಾಡಬೇಕು ಸಮುದ್ರದಲ್ಲಿ ಪ್ರಯಾಣ ಮಾಡ್ಕೊಂಡು ಬನ್ನಿ ಎಲ್ಲಿ ನಿಮಗೆ ಆಹಾರ ಪದಾರ್ಥಗಳೆಲ್ಲ ಆಗಿ ಹೋಗಿ ನಿಮಗೆ ಹಸಿವಾಗಿ ತಿನ್ನುವ ತಟ್ಟೆಗಳನ್ನು ನೀವು ತಿಂದುಬಿಡ್ತೀರಲ್ಲ ತಿನ್ನೋದಕ್ಕೆ ಇಟ್ಕೊಂಡಿರ್ತಕ್ಕಂಥ ಬಡಿಸುವ ತಟ್ಟೆಗಳನ್ನು ತಿಂತೀರಲ್ಲ ಅಲ್ಲಿ ನಿಮ್ಮ ನೆಲೆ ಅಲ್ಲಿಯೇ ಉಳಿಯಬೇಕು ಅಲ್ಲಿ ಉಳಿದು ನೀವು ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಬೇಕು ಮತ್ತು ಅಲ್ಲಿ ಎಟ್ರೂಸ್ಕನ್ ಅಂತ ಒಂದು ಜನಾಂಗ ಇರುತ್ತದೆ ಅವರ ಜೊತೆ ಸಂಬಂಧ ಬೆಳೆಸಬೇಕು ಮತ್ತು ಆ ಸ್ಥಳೀಯರು ಯಾರು ಉಂಟು ಇಟಾಲಿಯನ್ನರು ಅವರ ಒಬ್ಬ ರಾಜಕುಮಾರಿ ಲ್ಯಾವೆನಿಯಾ ಅಂತ ಅವಳು ನಿನಗಾಗಿ ಕಾದಿರ್ತಾಳೆ ಅವಳ ತಂದೆ ನಿನಗೆ ಅವಳನ್ನು ಮದುವೆ ಮಾಡಿಕೊಡ್ತಾನೆ ಅದಕ್ಕಾಗಿ ಬೇಕಾದಷ್ಟು ಅಡ್ಡಿ ಆತಂಕಗಳು ಬರ್ತವೆ ಅದರ ಏನು ತೊಂದರೆ ಇಲ್ಲ ಕಡೆಗೆ ಜಯವಾಗುತ್ತದೆ ನೀನು ಅಲ್ಲಿ ನೆಲೆ ನಿಲ್ತೀಯಾ ಅನ್ನುವ ಮಾತನ್ನು ಹೇಳ್ತಾನೆ ಅವನದನ್ನು ಕೇಳಿಕೊಂಡು ಮತ್ತೆ ನರಕದಿಂದ ವಾಪಸ್ ಬಂದು ತನ್ನ ಹಡಗುಗಳನ್ನೆಲ್ಲ ಸಾಗಿಸ್ಕೊಂಡು ಬರ್ತಾನೆ ಇಟಲಿಯ ಪಶ್ಚಿಮ ತೀರದಲ್ಲಿ ತಿರುಗ್ಕೊಂಡು ಬರುವಾಗ ಸಿರಿಸಿ ಒದಿಸ್ಯೂಸನನ್ನು ಮರಳು ಮಾಡಿದ್ದವಳು ಮಂತ್ರವಾದಿನಿ ಇಟಿ ಮಹಾ ಮಹಾಮಾಂತ್ರಿಕನ ಸಹೋದರಿ ಅವಳ ಒಂದು ದ್ವೀಪ ಕಾಣಿಸುತ್ತದೆ ಅವಳು ಬಂದಿಯಾಗಿಟ್ಟಂಥ ಮನುಷ್ಯರನ್ನೆಲ್ಲೇ ಹಂದಿಗಳನ್ನಾಗಿ ಹೆಗ್ಗಣಗಳನ್ನಾಗಿ ಎಲ್ಲ ಮಾಡಿರ್ತಾಳೆ ಅವರ ಚಿತ್ಕಾರ ಪ್ರಲಾಪಗಳೆಲ್ಲ ಕೇಳಿಸ್ತಾ ಇರ್ತದೆ ಆ ಕಡೆಗೂ ಸುಳಿಯದೆ ಮೆತ್ತಿಗೆ ಅವರು ಹೋಗ್ತಾರೆ ಅಂತ ಅಂದರೆ ಹೋಮರ್ನ ಕಾವ್ಯ ಭಾಗವನ್ನೆಲ್ಲ ತನ್ನೊಳಗೆ ಅಳವಡಿಸಿಕೊಳ್ಳಬೇಕು ಅಂತ ಆಸೆ ಯುಕ್ತಿಪೂರ್ಣವಾಗಿ ಅಳವಡಿಸಿಕೊಂಡಿದ್ದಾನೆ ಈ ಚಾತುರ್ಯ ಎಲ್ಲ ಊರ್ಜಿಲ್ಲದ್ದು ತುಂಬ ಚೆನ್ನಾಗಿದೆ ಅಂತ ಗೊತ್ತಾಗುತ್ತದೆ ಆಮೇಲೆ ಅವನು ನೇರವಾಗಿ ಇಟಲಿಯ ಮುಖ್ಯ ಪ್ರದೇಶಕ್ಕೆ ಬರ್ತಾನೆ ಈ ಕಾವ್ಯದಲ್ಲಿ ಅಲ್ಲಲ್ಲಲ್ಲಿ ವಾಗ್ದೇವಿಯ ಪ್ರಾರ್ಥನೆ ಬರ್ತಾ ಇರ್ತದೆ ವಾಗ್ದೇವತೆಯೇ ನನಗೆ ಪ್ರತಿಭೆ ಹೊಳಿತಾ ಇಲ್ಲ ಈಗ ನನಗೆ ಸ್ಮೃತಿ ಮಂಕಾಗಿದೆ ಆಲೋಚನೆ ಆಲೋಚನಾ ಶಕ್ತಿ ಕಡಿಮೆಯಾಗಿದೆ ನೀನು ತ್ರಿಕಾಲಜ್ಞೆ ಎಲ್ಲವನ್ನೂ ಬಲ್ಲವಳು ಹೀಗಾಗಿ ಅವರು ಏನು ಮಾಡಿದ್ರು ಅನ್ನೋ ವಿವರ ನಿನಗೆ ಆ ಕಾಲದ್ದು ಗೊತ್ತು ದಯಮಾಡಿ ನನಗೀಗ ಕರುಣಿಸು ನನ್ನ ಕಣ್ಣುಗಳಿಗೆ ಆ ಶಕ್ತಿ ಕೊಡು ಅಂತ ಮಧ್ಯೆ ಮಧ್ಯೆ ಪ್ರಾರ್ಥನೆ ಮಾಡ್ತಾನೆ ನಮ್ಮಲ್ಲಿ ಕುವೆಂಪು ಹೇಳ್ತಾರಲ್ಲ ಬಾಳು ಬ್ರಹ್ಮನ ರಾಣಿ ಬಾಳು ವೀಣಾಪಾಣಿ ಬ್ರಹ್ಮ ಮಾನಸ ಮಹದ್ಗರ್ಭಸಂಭವೆ ವಿರಾಟ್ ಪ್ರಭವೆ ದಿವ್ಯಾನಂದ ವರದೆ ಶಾರದೆ ನೀನು ನನಗೆ ಕೊಡು ಏಳು ವಾಕ್ಸುಂದರಿಯ ಕೈಯ ವೀಣೆಯ ಏಳು ಮುಂದಣದ ಕಥಾ ವೃತ್ತಾಂತ ಸ್ವಾರಸ್ಯ ಮಮ್ಮಂತೆಲ್ಲ ರಾಮಾಯಣ ಕಲ್ಪೃಕ್ಷ ರಾಮಾಯಣ ದರ್ಶನದಲ್ಲಿ ಮತ್ತು ಅವರ ಚಿತ್ರಾಂಗದಿಯಲ್ಲಿ ಮಧ್ಯೆ ಮಧ್ಯೆ ಪ್ರಾರ್ಥನೆ ಮಾಡ್ತಾನೆ ಮಿಲ್ಟನ್ ಕೂಡ ಹಾಗೆ ಪ್ರಾರ್ಥನೆ ಮಾಡ್ತಾನೆ ಬ್ರಿರ್ಜಿಲ್ ಹಾಗೆ ಮಾಡ್ತಾನೆ ಹೋಮರ್ ಮೊದಲು ಒಂದು ಮಾಡ್ತಾನೆ ಆಮೇಲೆ ಈ ಪ್ರಾರ್ಥನೆಯೇ ಇಲ್ಲ ಹೀಗೆ ಇದೆಲ್ಲ ಇವನು ವಿಶೇಷವಾಗಿ ತನ್ನ ಕೌಶಲವಾಗಿ ಮಾಡಿಕೊಂಡಿದ್ದು ಆ ಇಟಾಲಿಯನ್ ಮುಖ್ಯ ಭೂಮಿಯಲ್ಲಿ ಲ್ಯಾತಿನಸ್ ಅಂತ ಅಂದರೆ ಲ್ಯಾಟಿನ್ ಲ್ಯಾತಿನ್ ಲ್ಯಾತಿನಸ್ ಅಂತ ರಾಜ ಇದ್ದ ಅವನಿಗೆ ಈಗ ಗಂಡು ಸಂತಾನ ಯಾವುದೂ ಇಲ್ಲ ಚಿಕ್ಕ ಮಗ ತೀರಿಕೊಂಡು ಬಿಟ್ಟಿದ್ದ ಮಗಳು ಲ್ಯಾವನಿಯಾ ಅಂತ ಸುಂದರಿ ಇದ್ದಾಳೆ ಅವಳನ್ನು ಯಾರಿಗೆ ಕೊಡಬೇಕು ಅಂತ ಶಕುನವನ್ನು ಕೇಳಿದರೆ ವಿದೇಶದಿಂದ ಬರ್ತಕ್ಕಂಥ ಒಬ್ಬ ಮಹಾವೀರನಿಗೆ ಕೊಟ್ಟು ಮದುವೆ ಮಾಡಬೇಕು ಅಂತ ಗೊತ್ತಾಗುತ್ತದೆ ಹಾಗಾಗಿ ಯಾರು ಬಂದರೂ ಕಾಯೋಣ ಅಂತ ಅಂದುಕೊಳ್ತಾ ಇರ್ತಾನೆ ಅವನು ಮಹಾವೀರನಾಗಿರ್ತಾನೆ ಶೂರನಾಗಿರ್ತಾನೆ ಸುಂದರನಾಗಿರ್ತಾನೆ ದೊಡ್ಡ ಸಮೂಹದ ಜೊತೆಗೆ ಹಡಗಿನಲ್ಲಿ ಬಂದಿರ್ತಾನೆ ಅಂತೆಲ್ಲ ಹೇಳಿರುತ್ತದೆ ಇತ್ತ ಕಡೆ ಈನಿಯಸ್ ತನ್ನ ಪರಿವಾರದ ಜೊತೆಗೆ ಆ ಒಂದು ಲ್ಯಾಟಿನಸ್ ದೊರೆಯ ರಾಜ್ಯದ ಎಲ್ಲೆಗೆ ಬಂದು ಸಮುದ್ರ ತೀರದಲ್ಲಿ ಇನ್ನೆಲೆ ನಿಂತುಕೊಳ್ತಾನೆ ನಿಂತುಕೊಂಡಾಗ ದಡದಲ್ಲಿ ಹುಲ್ಲಿನ ಮೇಲೆ ಊಟಕ್ಕೆ ಕೂತ್ಕೊಳ್ತಾನೆ ಅವರಿಗೆ ಆಹಾರ ಸಾಮಗ್ರಿ ಎಲ್ಲ ಖರ್ಚಾಗ್ತಾಯಿರ್ತದೆ ಕೇವಲ ಒಣದ ಒಣಗಿದ ರೊಟ್ಟಿಗಳು ಮಾತ್ರ ಇರ್ತವೆ ಅಲ್ಲಿ ಇರತಕ್ಕಂಥ ಮರಗಳ ತನಿ ಹಣ್ಣುಗಳನ್ನು ತನಿ ಮಣ್ಣುಗಳನ್ನು ಫ್ರೆಶ್ ಫ್ರೂಟ್ಸ್ ಅವುಗಳನ್ನು ಕಿತ್ತುಕೊಂಡು ಆ ರೊಟ್ಟಿಗಳ ಮೇಲೇ ಅವ್ರು ಇಟ್ಕೊಂಡು ತಿಂತಾರೆ ಹಣ್ಣು ತಿಂದ ಮೇಲೆ ಹೊಟ್ಟೆ ತುಂಬಲ್ಲ ಆಗ ಈ ರೊಟ್ಟಿನೇ ತಿನ್ನೋಣ ಅಂತಾರೆ ಆಗ ಹಣ್ಣಿಗೆ ತಟ್ಟೆಯಾಗಿದ್ದು ಈ ರೊಟ್ಟಿ ಆ ರೊಟ್ಟಿಯನ್ನೇ ತಿಂತಾರೆ ಅಂದರೆ ತಟ್ಟೆಗಳನ್ನೇ ತಿನ್ನುವಂಥ ಸ್ಥಳ ಯಾವುದಿರುತ್ತೆ ಅಲ್ಲಿಯೇ ಅವ್ರ ನೆಲೆ ಊರಬೇಕು ಅಂತ ಇದು ಒಳ್ಳೆಯ ಚಮತ್ಕಾರಕಾರಕವಾಗುವಂಥ ರೀತಿಯಲ್ಲಿ ಸಂವಿಧಾನ ಕೌಶಲ ಇದೆ ದೇವವಾಣಿಯ ನೆನಪಾಗುತ್ತದೆ ಅಂಕಿಸೈಸ್ ಇವನ ತಂದೆ ಪ್ರೇತನಾಗಿದ್ದವನು ಆ ಯಾವ ದೇ ದಿವ್ಯವಾದ ಸ್ವರ್ಗದಲ್ಲಿ ಇದ್ದನಲ್ಲ ಹಾಗಾಗಿ ಅವನ ಒಂದು ಮಾತು ಇವ್ರಿಗೆ ನೆನಪಾಗುತ್ತದೆ ಹೌದು ಇನ್ನು ನಾವು ನೆಮ್ಮದಿಯಾಗಿ ಇಲ್ಲಿ ಆ ಎಲೀಸಿಯಂ ಸ್ವರ್ಗದಲ್ಲಿದ್ದ ತಂದೆ ಹೇಳಿದ ಅಂಕಿಸ್ ಹೇಳಿದ ಮಾತಿನಂತೆ ನೆಲೆಯಾಗಬೇಕು ಅಂತ ಅಂದುಕೊತಾನೆ ಅಷ್ಟೊತ್ತಿಗೆ ಆ ಲ್ಯಾಥಿನಸ್ ರಾಜನ ಪರಿಚಯವಾಗುತ್ತದೆ ಅವನು ಇವನನ್ನು ನೋಡಿ ಇವನ ಊರು ಕೇರಿ ಹಿನ್ನೆಲೆ ಇವುಗಳನ್ನೆಲ್ಲ ತಿಳಿದುಕೊಂಡು ತುಂಬ ಸಂತೋಷ ಪಡ್ತಾನೆ ಸಂತೋಷಪಟ್ಟು ತನ್ನ ಮಗಳನ್ನು ಕೊಟ್ಟು ಮದುವೆ ಮಾಡಬೇಕು ಅಂತಲೂ ಕೂಡ ಅಂದುಕೊತಾನೆ ಆದರೆ ಇಷ್ಟೊತ್ತಿಗೆ ದೇವಮಾತೆ ಜೂನೋಗೆ ಇದೆಲ್ಲ ಗೊತ್ತಾಗುತ್ತದೆ ಉರಿಗೋಪ ಬಂದ್ಬಿಡುತ್ತೆ ಇವನ್ ನೆಮ್ಮದಿಯಾಗಿ ಹೇಗಿರೋದಕ್ಕೆ ಸಾಧ್ಯ ಇವನಿಲ್ಲಿ ತಳ ಊರದ ಅಂತಂದರೆ ಈ ಇಟಾಲಿಯನ್ರು ಬಲಿತು ತನ್ನ ಪ್ರೀತಿಪಾತ್ರವಾದ ಊರು ಕಾರ್ತೇಜನ್ನು ನಾಶನ ಮಾಡ್ತಾರೆ ಅದು ಆಗಬಾರ್ದು ಜೊತೆಗೆ ಇವರು ಟ್ರೋಜನ್ರ ವಂಶದವರು ಅವರು ನನಗೆ ಸೌಂದರ್ಯ ದೇವತೆಯ ಪಟ್ಟ ಕೊಡದಂತೆ ಅತಿ ಸುಂದರಿಗೆ ಅಂತ ಆ ಒಂದು ಸೇವಿನ ಹಣ್ಣನ್ನು ನನಗೆ ವಿರುದ್ಧವಾಗಿ ವೀನಸ್ ದೇವತೆಗೆ ಕೊಟ್ಟು ಅವಮಾನ ಮಾಡಿದ್ದ ಪ್ಯಾರಿಸ್ನ ಅವನ ಆದ ಇವನು ಅವನ ಕಝಿನ್ ಬ್ರದರ್ ಹಾಗಾಗಿ ಇವರು ನೆಮ್ಮದಿಯಾಗಿರೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಅವಳು ಏನು ಮಾಡ್ತಾಳೆ ನೇರವಾಗಿ ಹೋಗ್ಬಿಟ್ಟಿದ್ದನೂ ಈ ಲಾತಿನಸ್ ರಾಜನ ಹೆಂಡತಿ ರಾಣಿ ಅಮಾತ ಅಂತಿರ್ತಾಳೆ ಅಮಾತ ಕನ್ನಡದಲ್ಲಿ ಮಾತೆಯಲ್ಲ ಸಂಸ್ಕೃತದಲ್ಲಿ ಮಾತೆಯಲ್ಲ ಅಂತ ಇಂಗ್ಲೀಷ್ ವಿಚಾರಣೆ ಅಮಾಟ ಅಂತ ಆ ಅಮಾತಾಳಿಗೆ ಹೋಗಿ ಮರಳು ಮಾಡಬೇಕು ಅವಳ ಬುದ್ಧಿಯನ್ನು ಗೆಡಿಸಬೇಕು ಅಂತೇಳಿಬಿಟ್ಟು ಪಾತಾಳದಲ್ಲಿದ್ದಂತಹ ಉಗ್ರ ದೇವತೆಯ ನರಕದ ಒಳಗಡೆ ಇದ್ದಂಥ ಅಲೆಕ್ಟ್ರೋ ಅನ್ನುವಂಥ ಅವಳನ್ನು ಎಬ್ಬಿಸ್ತಾಳೆ ಎಬ್ಬಿಸಿದ ತಕ್ಷಣ ಅವಳಿಗೆ ಯುದ್ಧ ರಕ್ತಪಾತ ಪಾಪ ಸಂಕಟ ಅಂದರೆ ಪರಮಾನಂದ ಅವಳು ಭೂಮಿಯಿಂದ ಆಕಾಶದವರೆಗೆ ಒಂದೇ ಉಲ್ಕೆ ತರಹ ಹೇಳ್ತಾಳೆ ಅವಾಗ ಅವಳಿಗೆ ಹೇಳ್ತಾಳೆ ನೋಡು ನೀನೀಗ ಅಮಾತ ರಾಣಿಯ ಬುದ್ಧಿ ಕೆಡಿಸಬೇಕು ಹೋಗು ಅವನಿಗೆ ಸಿಕ್ಕಬಾರ್ದು ಈ ಸುಂದರಿ ಯಾವ ಲ್ಯಾತಿನಸ್ನ ಮಗಳಿದ್ದಾಳಲ್ಲ ಆ ಲ್ಯಾವಿನಿಯ ಅವಳು ಸಿಗಬಾರ್ದು ಆ ರೀತಿಯಲ್ಲಿ ನೀನು ತಾಯಿಗೆನೇ ವಿಷ ಹಾಕು ಬುದ್ಧಿಯನ್ನು ಅಂತ ಅಲ್ಲಿ ಆ ಸ್ಥಳದಲ್ಲೇ ಮತ್ತೊಬ್ಬ ರಾಜ ಇದ್ದ ಅವನ ಹೆಸರು ಟರ್ನಸ್ ಅಂತ ಟರ್ನಸ್ ಅಂತ ಲ್ಯಾಟಿನ್ ಉಚ್ಚಾರಣೆ ಅವನಿಗೆ ಈ ಹುಡುಗಿಯನ್ನು ಕೊಟ್ಟು ಮದುವೆ ಮಾಡಬೇಕು ಅಂತ ಅವಳು ಪಟ್ಟು ಹಿಡಿಯಲಿ ಅವನು ಸ್ಥಳೀಯ ಅವನು ಒಳ್ಳೆಯವನು ಅಂತ ಮಾಡಲಿ ಅಂತ ಇದು ಒಂದು ರೀತಿಯಾಗಿ ಕೈಕೇಯಿ ದಶರಥರ ಸಂಬಂಧದ ಥರ ಆಗಿಬಿಡುತ್ತೆ ಇವಳು ತಕ್ಷಣವೇ ಆ ಎಲೆಕ್ಟ್ರೋಳ ಒಂದು ಭಯಾನಕವಾದ ವಿಷ ಚಿಂತನೆಗೆ ತುತ್ತಾಗ್ಬಿಡ್ತಾಳೆ ಮಂತ್ರ ಹೇಗೆ ಕೈಕೇಯನ್ನು ಮಂಕು ಮಾಡ್ತಾಳೆ ಆ ರೀತಿಯಾಗಿ ಆ ಅಲೆಕ್ಟ್ರೋಳಿಗೆ ಹಾವುಗಳೇ ತಲೆ ಕೂದಲುಗಳಾಗಿರುತ್ತೆ ಮೆದುಸಾ ಅಂತ ಅವಳು ಒಬ್ಬಳು ರಾಕ್ಷಸ ಇದ್ದಳು ಅವಳು ತಲೆಯೂ ಹಾಗೇನೆ ಆ ಅವಳು ತಲೆಯನ್ನು ಪರಿಶೀಲಿಸಿದಂಥ ಮಹಾವೀರ ಛೇದನ ಮಾಡಿದ್ದ ಆ ತಲೆಯನ್ನು ಕಂಡವರೆಲ್ಲ ಕಲ್ಲಾಗಿಬಿಡ್ತಾರೆ ಅಂತ ಈ ಥರ ಎಲ್ಲ ಕಥೆ ಬರ್ತದೆ ಆಸಕ್ತರು ಬೇಕಾದರೆ ಹಳೆಯದೊಂದು ಸಿನಿಮಾ ಬಂದಿತ್ತು ಅದು ಕ್ಲಾಶ್ ಆಫ್ ದಿ ಟೈಟನ್ಸ್ ಅಂತ ಈಚೆಗೆ ಅದು ಮತ್ತೆ ಇನ್ನೊಂದು ರೂಪದಲ್ಲಿ ಬಂತು ಚೆನ್ನಾಗಿಲ್ಲ ಹಳೆಯದು ಚೆನ್ನಾಗಿದೆ ಅದರೊಳಗೂ ಸ್ವಲ್ಪ ಕಮರ್ಷಿಯಲ್ ಲಿಬರ್ಟೀಸ್ ತೊಗೊಂಡಿದ್ದಾನೆ ಆದರೂ ಪರವಾಗಿಲ್ಲ ಹೊಸ್ದನ್ನು ನೋಡಿದ್ರೆ ಹಳೇದೇ ಮೇಲು ಅಂತ ಅನಿಸುತ್ತೆ ಅವಳು ತನ್ನ ತಲೆ ಕೂದಲು ಒಂದನ್ನು ಕಿತ್ತು ಅವಳ ಎದೆಯ ಮೇಲೆ ಹಾಕ್ತಾಳೆ ಅದೊಂದು ಭಯಾನಕ ಸರ್ಪವಾಗಿ ಮಾರ್ಪಟ್ಟು ಅವಳ ಎದೆಯಲ್ಲಿ ವಿಷವನ್ನು ತುಂಬುತ್ತದೆ ಆಗ ಅವಳು ಗಂಡನ ಹತ್ತಿರಕ್ಕೆ ಹೋಗಿಬಿಟ್ಟು ಮಾತಾಡ್ತಾಳೆ ಗಂಡ ಇವಳನ್ನು ಅನುನಯಿಸಿ ಮಗನಿಗೆ ಮ ಮಗಳಿಗೆ ಒಳ್ಳೆಯ ಸಂಬಂಧ ಬಂದಿದೆ ಲಾವಣಿಯಾಗೆ ನೋಡು ಈ ತರಹ ಈನಿಯಾಸ್ ಅಂತಂದರೆ ನೇರ ರಾಮನಿಗೆ ಪಟ್ಟಾಭಿಷೇಕ ಅಂತ ಹೇಳೋದಕ್ಕೆ ದಶರಥ ಬಂದಾಗ ಹೇಗೆ ಕೈಕೇಯಿ ಮಾಡ್ತಾಳೆ ಆ ರೀತಿಯನ್ನೇ ಇವಳು ಅಮಾಟ ತಾನು ರಗಳೆಯನ್ನು ಎತ್ತಾಳೆ ಅಷ್ಟು ಮಾತ್ರವಲ್ಲ ಈ ಟರ್ನಸ್ಸು ಸ್ಥಳೀಯ ಅಂತ ನೀನು ಅಂದುಕೊಂಡಿದ್ದೀಯಾ ಆದರೆ ಅವನ ಮೂಲವನ್ನು ಹುಡುಕೊಂಡು ಹುಡ್ಕೊಂಡು ಹೋದರೆ ಅವರು ಗ್ರೀಸ್ ದೇಶದಿಂದ ಬಂದವರು ಅಂದರೆ ಅವರು ಇರೇ ಹಾಗಾಗಿ ಇವನಕ್ಕೆ ಕೊಡು ಪರವಾಗಿಲ್ಲ ಮದುವೆ ಮಾಡ್ಬೋದು ನನ್ನ ಮಗಳು ಬೇರೆ ಅಂತ ಅಷ್ಟು ಕೇಳಿ ಗಂಡ ಒಪ್ಪದೇ ಇದ್ದಾಗ ಬೀದಿಯಲ್ಲಿ ಹೋಗ್ಬಿಟ್ಟು ಹುಚ್ಚು ಕೆರಳಿ ತನ್ನ ಮೇಮೇಲೆ ಮೇಲೆ ದೇವರು ಬಂದುಬಿಟ್ಟಿದ್ದಾರೆ ಮದ್ಯಾದೇವತೆಯಾದ ಬ್ಯಾಕಸ್ ಅಂದರೆ ಗ್ರೀಕರಲ್ಲಿ ಪ್ರಕಾರವಾಗಿ ಆತನನ್ನು ಡಯೋನಿಸಸ್ ಅಂತ ಕರೀತಾನೆ ಆ ದೇವತೆ ನನ್ನ ಮೂಲಕ ಮಾತಾಡಿಸ್ತಾ ಇದ್ದಾನೆ ಬನ್ನಿ ಎಲ್ಲ ಹೆಂಗಸರೇ ಬನ್ನಿ ನಾನು ದೈನ ದೇವತೆಯ ಆವೇಶಕ್ಕೆ ಒಳಗಾಗಿದ್ದೀನಿ ಅಂತ ಮಿಕ್ಕ ಹೆಂಗಸರಿಗೂ ಅವ್ರಿಗೂ ಆವೇಶ ಬರ್ತದೆ ಅವರು ತಲೆ ಬಿರೆ ಊರೆಲ್ಲ ಕುಣಿಯೋದಿಕ್ಕೆ ಆರಂಭ ಮಾಡ್ತಾರೆ ಹೀಗೆ ಅದೊಂದು ಮಹಾ ಕೋಲಾಹಲ ಆಗಿಬಿಡ್ತದೆ ಮತ್ತು ಆ ಟರ್ನಸ್ ಯಾವನಿದ್ದಾನೆ ಅವನಿಗೆ ಹೋಗಿ ಇವಳು ಆ ಉಗ್ರ ದೇವತೆ ನೀನು ಹೋಗಿ ಈನಿಯಾಸ್ನನ್ನು ಯುದ್ಧದಲ್ಲಿ ಎದುರಿಸು ಆ ಮೂಲಕವಾಗಿ ಅವನ ಸಾಯಲಿ ನೀನು ಮತ್ತೆ ಆ ಲ್ಯಾವನಿ ಮದುವೆ ಆಗಬಹುದು ಅಂತ ಒಂದು ದೊಡ್ಡ ಯುದ್ಧಕ್ಕೆ ತಯಾರು ಮಾಡ್ತಾಳೆ ಇತ್ತ ಈ ಯುದ್ಧವೊಂದು ಅನಿವಾರ್ಯವಾದಾಗ ಯೂನಿಯಾಸ್ ತನ್ನ ಪಕ್ಷವನ್ನು ಬಲಿಯಗೊಡಬೇಕು ಅಂತ ಅಂದುಕೋತಾನೆ ಅಲ್ಲಿಯೇ ಝಾಂತಸ್ ನದಿ ಹರಿತಾ ಇರ್ತದೆ ಇದು ಟೈಬರ್ ನದಿ ಹರಿಯುತ್ತದೆ ಟೈಬರ್ ಅಂತ ಲ್ಯಾಟಿನ್ ಉಚ್ಚಾರ ಆ ನದಿ ದೇವತೆ ಇವನಿಗೆ ಸಹಕಾರಿಯಾಗಿ ಒದಗಿ ಬರ್ತಾನೆ ಇದು ಹೋಮರ್ನ ಇಲಿಯಡ್ ಕಾವ್ಯದಲ್ಲಿ ಘಾಂತಸ್ ಅಥವಾ ಕಮಸ್ ಕಮಾಂದರ್ ಅಂತ ಒಂದು ನದಿ ಬರುತ್ತದೆ ಟ್ರಾಯ್ ನಗರದ ಹೊರವಲಯದಲ್ಲಿ ಹರಿತಾಯಿರ್ತಕ್ಕಂಥ ನದಿ ಅದು ಟ್ರೋಜನ್ರಿಗೆ ತುಂಬ ಅನುಕೂಲಕಾರಿಯಾಗಿರುತ್ತದೆ ಟ್ರೋಜನರ ವಿರುದ್ಧ ಸೆಣಸ್ತಾ ಇದ್ದ ಗ್ರೀಕರ ಸೇನೆಯ ಮಹೋನ್ನತ ನಾಯಕನಾಗಿದ್ದಂಥ ಅಖಿಲೀಸನ್ನು ಆ ನದಿಯ ಜೊತೆಗೆ ಸೆಣಸಬೇಕಾಗುವ ಸಂದರ್ಭ ಬರುತ್ತದೆ ಆ ಒಂದು ಸಂದರ್ಭದಲ್ಲಿ ನದಿ ದೇವತೆ ಯಾವ ತರಹ ಟ್ರಾಯ್ ಸಹಕಾರ ಕೊಟ್ಟ ಇಲ್ಲಿ ಟ್ರೋಜನೇ ಆದಂಥ ಈನಿಯಾಸನಿಗೆ ಈ ಟೈಬರ್ ನದಿ ಸಹಕಾರ ಕೊಡ್ತಾ ನೀನು ನಿನ್ನ ಪಕ್ಷವನ್ನು ಬಲಿಯಗೊಡಿಸುವಂತೆ ಮಾಡಬೇಕು ಹಾಗಾಗಿ ಇಲ್ಲಿ ಎಟ್ರುಸ್ಕನ್ ಅನ್ನುವ ಒಂದು ಪೀಳಿಗೆಯ ಜನ ಇದ್ದಾರೆ ಅವರನ್ನು ನೀನು ಒಳಿತು ಮಾಡಿಕೊ ಅಂತ ಹೇಳ್ತಾನೆ ಜೊತೆಗೆ ಇವನು ತಾಯಿಯನ್ನು ಪ್ರಾರ್ಥನೆ ಮಾಡಿಕೊಳ್ತಾನೆ ನನಗೆ ಒಳ್ಳೆಯ ಕವಚವನ್ನು ಆಯುಧವನ್ನು ತರಿಸಿಕೊಡು ಅಂತ ಅಲ್ಲಿಯೂ ಹಾಗೆ ತನ್ನ ಗೆಳೆಯನಾದಂಥ ಪೆಟ್ರೋಕ್ಲಸ್ ಅವನನ್ನು ಟ್ರೋಜನ್ ಮಹಾವೀರ ದಂಡನಾಯಕನಾದಂಥ ಹೆಕ್ತರ್ ಕೊಂದುಬಿಟ್ಟಾಗ ತನ್ನ ಕವಚವನ್ನೇ ಪೆಟ್ರೋಕ್ಲಸ್ ಹಾಕ್ಕೊಂಡು ಹೋಗಿರ್ತಾನೆ ಅದನ್ನು ಹೆಕ್ಟರ್ ಸುಲಿದುಕೊಂಡು ಬಿಟ್ಟಿರ್ತಾನೆ ತನಗೆ ಕವಚ ಇಲ್ಲ ಸೇಡ್ ತೀರಿಸ್ಕೊಳ್ಬೇಕು ಏನು ಮಾಡೋದು ಗೊತ್ತಾಗೋಲ್ಲ ಅಖಿಲೀಸ್ ತನ್ನ ದೇವ ಮಾತೆ ತನ್ನ ತಾಯಿ ದೇವತೆ ಸಮುದ್ರ ದೇವತೆ ಆದಂಥ ಸಮುದ್ರ ದೇವಕನ್ಯಕೇರಲ್ಲಿ ಒಬ್ಬಳಾದ ಥೆಟಿಸ್ ಅವಳನ್ನ ಬೇಡ್ಕೊಳ್ತಾನೆ ಥೆಥೀಸ್ ಅಂತ ಗ್ರೀಕ್ ಉಚ್ಚಾರ ಆಗ ಅವಳು ಸಮುದ್ರದ ತಳದಿಂದ ಎದ್ದು ಬರ್ತಾಳೆ ಆ ಕಥೆಯನ್ನೆಲ್ಲ ನಾನು ಹಿಂದೆಯೇ ಹೇಳಿದ್ದೆ ಅದೊಂದು ರೀತಿಯಾಗಿ ಗಂಗೆ ಶಂತನವಿನ ಕಥೆ ಇದ್ದಂತೆ ಇವನು ಎಂಟು ಎಂಟನೇ ಮಗ ಏಳು ಜನ ಮಕ್ಕಳನ್ನ ಅವಳು ಬೆಂಕಿಗೆ ಹಾಕಿ ಸಾಯಿಸಿರ್ತಾಳೆ ಅಂದರೆ ಅವ್ರನ್ನೆಲ್ಲರನ್ನು ದೇವತೆಗಳನ್ನಾಗಿ ಮಾಡಿರ್ತಾಳೆ ಅಖಿಲೇಶ್ ಕೊನೆಯವನು ಅವನನ್ನು ಮಗುವಾಗಿದ್ದಾಗ ಬೆಂಕಿಗೆ ಒಡ್ಡಿರ್ತಾಳೆ ಹಿಮ್ಮಡಿಯನ್ನು ಹಿಡ್ಕೊಂಡು ಆಗ ಗಂಡ ಪೀಲಿಯೋಸ್ ಬಂದು ಈ ಮಗುವನ್ನಾದರೂ ಉಳಿಸ್ಕೊಳ್ಳೋಣ ಇದನ್ನ ಬೆಂಕಿಗೆ ಹಾಕ್ತಿ ಅಂತ ಹೇಳಿಬಿಡ್ತಾನೆ ಅಯ್ಯೋ ವಿವೇಕಿ ಇವನನ್ನು ಪೂರ್ತಿ ವಜ್ರಕಾಯನನ್ನಾಗಿ ಮಾಡಬೇಕು ಅಂತಿದ್ದೆ ಹಿಮ್ಮಡಿ ಹಿಡ್ಕೊಂಡಿದ್ದೆ ದಿವ್ಯಾಗ್ನಿಯಲ್ಲಿ ಬೇಯಿಸ್ತಾ ಇದ್ದೆ ಈ ಹಿಮ್ಮಡಿಯಲ್ಲೇ ಇವನು ಪ್ರಾಣ ಅಂತ ಕೊನೆಗೆ ಅವನ ಹಿಮ್ಮಡಿಯಲ್ಲಿ ಪ್ಯಾರಿಸ್ನಿಂದ ಹೊಡೆಯಲ್ಪಟ್ಟು ಸಾಯ್ತಾನೆ ಇಂಗ್ಲೀಷ್ನಲ್ಲಿ ಅದೊಂದು ಈಡಿಯಮ್ ಆಗಿದೆ ಅಖಿಲೀಸ್ ಫುಟ್ ಅಂತ ಒಬ್ಬರ ದೌರ್ಬಲ್ಯ ಯಾವುದಿದೆ ಅದಕ್ಕೆ ಹಾಗೆ ಹೇಳ್ತಾರೆ ಆ ರೀತಿಯ ಸಂದರ್ಭವನ್ನು ನಿಲ್ತಾರ್ತಾನೆ ಅಖಿಲೀಸ್ ಹಾಗೆ ಆ ಹತ್ತು ಗೋಳಾಡಿದಾಗ ತಾಯಿ ಬಂದು ದೇವಲೋಕದ ಶಿಲ್ಪಿ ನಮ್ಮಲ್ಲಿ ತ್ವಷ್ಟ್ರ ಅಥವಾ ವಿಶ್ವಕರ್ಮ ಅಂತ ಏನು ಹೇಳ್ತೀವಿ ಹಾಗೆ ಅಲ್ಲಿ ಹೆಫಿಸ್ತು ಇಲ್ಲಿ ಅವನನ್ನು ಬಲ್ಕನ್ ಅಂತ ಗ್ರೀಕರು ಕರೀತಾರೆ ಅವನ ಬಳಿಗೆ ಹೋಗಿ ಅವಳು ಕವಚ ಮಾಡಿಸ್ಕೊಂಡು ಬರ್ತಾಳೆ ಆ ಕವಚದ ಮೇಲೆ ಬಗೆ ಬಗೆಯ ಚಿತ್ತಾರಗಳು ನಕಾಸೆಗಳು ಎಲ್ಲ ಇರುತ್ತವೆ ಅದು ಗ್ರೀಕರ ಜನಜೀವನವನ್ನೇ ತಿಳಿಸುವಂಥದ್ದು ನಾನು ಬಹಳ ವಿಸ್ತಾರವಾಗಿ ಅದನ್ನೆಲ್ಲ ಹೇಳಿದ್ದೆ ಇಲ್ಲಿ ಆ ರೀತಿಯಲ್ಲೇ ವಲ್ಕನ್ನ ಹತ್ತಿರ ವೀನಸ್ ಹೋಗ್ಬಿಟ್ಟು ಇವನಿಗೆ ಬೇಕಾದ ಕವಚವನ್ನು ಆಯುಧವನ್ನು ಮಾಡಿಸ್ಕೊಂಡು ಬರ್ತಾಳೆ ಅದರಲ್ಲಿ ಗ್ರೀಕರ ಜನಜೀವನ ಅಲ್ಲ ರೋಮನರ ವೈಭವ ಇರ್ತದೆ ರೋಮನರ ವೈಭವ ಭವಿಷ್ಯದ ಕಥನ ಮುಂದೆ ಬರುವ ರಾಜರುಗಳು ಅವ್ರು ಮಾಡುವ ಯುದ್ಧಗಳು ಮತ್ತು ಯಾವ ರೀತಿಯಲ್ಲಿ ಮಾರ್ಸ್ ದೇವತೆಯ ಗುಹೆಯಲ್ಲಿ ತೋಳದ ಹಾಲಿನಲ್ಲಿ ಬೆಳೆದಂಥ ರೀಮಸ್ ಮತ್ತು ರೋಮಿಲಸ್ ಅಂತ ಇಬ್ಬರು ಮಕ್ಕಳು ಅವರಿಂದಲೇ ರೋಮ್ ನಗರ ಅದು ಆರಂಭವಾದದ್ದು ರೋಮಿಲಸ್ನಿಂದಲೇ ರೋಮ್ ನಗರ ಹುಟ್ಟಿದ್ದು ಇವುಗಳದೆಲ್ಲ ಚಿತ್ರ ಮತ್ತು ರಂಗಮಂಟಪಗಳು ಕಲಾಸಿಯಮಗಳು ಅಲ್ಲಿ ಆ ಒಂದು ವಿಲಾಸ ವಿಭ್ರಮಗಳನ್ನು ಪ್ರಾಣಿಗಳ ಜೊತೆಗೆ ಮನುಷ್ಯರು ಮನುಷ್ಯರೇನೆ ಸೆಣಸಾಡುವಂಥದ್ದನ್ನು ನೋಡೋದಕ್ಕೆ ಬಂದ ಹೆಂಗಸರು ಆ ಹೆಂಗಸರು ಕೂತದ್ದ ಕೂತಿದ್ದಂತೆಯೇ ಅವ್ರನ್ನ ಕಾನೂನಿಗೆ ವಿರುದ್ಧವಾಗಿ ಅಪಹರಣ ಮಾಡಿಕೊಂಡು ಹೋಗೋದಕ್ಕೆ ಬರ್ತಕ್ಕಂಥ ತುಡುಗರು ಮತ್ತು ರಾಜರುಗಳಿಗೆ ನಡೀತಾ ಇದ್ದಂಥ ನಿರಂತರ ಯುದ್ಧಗಳು ಸಂಧಿಗಳು ಒಪ್ಪಂದಗಳು ಅರ್ಥವಾಗದ ಎಷ್ಟೋ ಭವಿಷ್ಯತ್ ಕಾಲದ ಘಟನೆಗಳು ಇವೆಲ್ಲವನ್ನೂ ಕೂಡ ಅಲ್ಲಿ ಚಿತ್ರಿಸಿರುತ್ತದೆ ಸ್ವರ್ಗ ನರಕಗಳ ಚಿತ್ರಣ ಕೂಡ ಇರುತ್ತದೆ ಅಂತೆಲ್ಲ ಬರುತ್ತದೆ ಅಂದರೆ ಒಂದೊಂದು ಹೋಮರ್ ಏನು ಮಾಡ್ದ ಅದನ್ನೆಲ್ಲ ಇವನು ತೊಗೊಂಡು ಇನ್ನೊಂದಿಷ್ಟು ಸೇರಿಸ್ತಾನೆ ಇದು ಹೇಗೆ ಅಂತಂದರೆ ಭಾರವೀಯ ಕಿರಾತಾರ್ಜುನೀಯಕ್ಕೆ ಮಾಘ ಶಿಶುಪಾಲ ವಧ ಮಾಡದಂತೆ ಭಾರ್ವಿ ಕಿರಾತಾರ್ಜುನಿಯದ ಮೊದಲನೇ ಸರ್ಗದಲ್ಲಿ ಧರ್ಮರಾಜನ ಬಳಿಗೆ ವನೇಚರ ದುರ್ಯೋಧನ ರಾಜ್ಯದ ಆಗು ಹೋಗುಗಳನ್ನು ತಿಳ್ಕೊಂಡು ಬರುವ ದೂತನಾಗಿ ಹೋಗಿದ್ದವನು ಸವರ್ಣಿ ಲಿಂಗಿ ವಿದಿತ ಸಮಾಜಯೋ ಯುಧಿಷ್ಠಿರಂ ದ್ವೈತವನೇ ವನೇಚರಹ ವನೇಚರ ಅಂತ ಬಂದಂತೆ ಇಲ್ಲಿ ಶಿಶುಪಾಲ ವಧದಲ್ಲಿ ನಾರದ ಶಿಶುಪಾಲನ ದೌರ್ಜನ್ಯವನ್ನೆಲ್ಲ ತಿಳಿಸೋದಕ್ಕೆ ಅವನ ಪೂರ್ವ ಜನ್ಮಗಳು ಯಾವುದಿದ್ವು ಹಿರಣ್ಯ ಕಶ್ಯಪವಾಗಿದ್ದ ರಾವಣನಾಗಿದ್ದ ಅನ್ನೋದನ್ನು ತಿಳಿಸೋದಕ್ಕೆ ಕೃಷ್ಣನ ಬಳಿಗೆ ಬರ್ತಾನೆ ಶ್ರೀಹಪ್ಪತಿ ಶ್ರೀಮಭಿಶಾ ಅಶಾಸಿತುಂ ಜಗಜ್ ಜಗನ್ನಿವಾಸೋ ವಸುದೇವ ಸದ್ಮನಿ ವಸಂತ ದರ್ಶಾವತರಂತ ಮಂಬರಾತ್ ಹಿರಣ್ಯ ಗರ್ಭಾಂಗ ಭುವಂ ಮುನಿಂ ಹರಿಹಿ ಅಂತ ಈ ರೀತಿಯಾಗಿ ಬರುವಂಥ ಮಾತು ಆಮೇಲೆ ಎರಡನೇ ಸರ್ಗದಲ್ಲಿ ಭೀಮ ದ್ರೌಪದಿಯರ ಜೊತೆಗೆ ಧರ್ಮರಾಜ ಮಂತ್ರಾಲೋಚನೆ ಮಾಡಿದ್ರೆ ಇಲ್ಲಿ ಎರಡನೇ ಸರ್ಗದಲ್ಲಿ ಉದ್ಧವ ಬಲರಾಮರ ಜೊತೆಗೆ ಕೃಷ್ಣ ಮಂತ್ರಾಲೋಚನೆ ಮಾಡ್ತಾನೆ ಮೂರನೇ ಸರ್ಗದಲ್ಲಿ ಅರ್ಜುನ ಇಂದ್ರಕೀಲಕ್ಕೆ ಹೊರಟರೆ ಭಾರವೀಯ ಕಾವ್ಯದಲ್ಲಿ ಇಲ್ಲಿ ಮೂರನೇ ಸರ್ಗದಲ್ಲಿ ಕೃಷ್ಣ ಪಾಂಡವರಿದ್ದಂಥ ಇಂದ್ರಪ್ರಸ್ಥಕ್ಕೆ ರಾಜಸೂಯಾಗಕ್ಕಾಗಿ ಹತ್ತಿರ ಹೊರಡ್ತಾನೆ ಅಲ್ಲಿ ಮುಂದೆ ನಾಲ್ಕನೇ ಸರ್ಗದಲ್ಲಿ ಋತುವರ್ಣನೆ ಬಂದರೆ ಇಲ್ಲಿ ಹಾಗೆಯೇ ಅಲ್ಲಿ ಬರೀ ಶರತ್ಕಾಲದ ಋತುವರ್ಣನೆ ಬಂದರೆ ಶಿಶುಪಾಲದಲ್ಲಿ ಎಲ್ಲ ಋತುಗಳ ವರ್ಣನೆ ಮಾಡ್ತಾನೆ ಅವನು ಸೇರು ಅಂದರೆ ಅವನು ಸವ್ವಾಸೆಯರು ಅಂತ ಮತ್ತೆ ಅಲ್ಲಿ ರೈವತಕಾದ್ರಿ ವರ್ಣನೆ ಮಾಡ್ತಾನೆ ಮಾಘ ಭಾರವಿ ಹಿಮಾಲಯದ ವರ್ಣನೆ ಮಾಡಿದರೆ ಇಲ್ಲಿ ರೈವತಕಾದ್ರಿ ವರ್ಣನೆ ಬರುತ್ತೆ ಆಮೇಲೆ ಅಲ್ಲಿ ಅಪ್ಸರೆಯರ ಗಂಧರ್ವರ ವಿಲಾಸ ವಿಭ್ರಮಾದಿಗಳು ಪುಷ್ಪಾವಚಯ ಜಲಕ್ರೀಡ ಸೂರ್ಯಾಸ್ತ ಚಂದ್ರೋದಯ ಮಧುಪಾನ ಸೂರತ ಬಂದರೆ ಇಲ್ಲಿ ಯಾದವ ಪ್ರಮುಖರದು ಇವೆಲ್ಲ ಘಟನೆಗಳನ್ನು ವರ್ಣಿಸ್ತಾನೆ ಮತ್ತು ಅಲ್ಲಿ ಅರ್ಜುನನ ಜೊತೆಗೆ ಶಿವಗಣಗಳ ಯುದ್ಧ ನಡೆಯೋದು ಬಂದರೆ ಇಲ್ಲಿ ಕೃಷ್ಣನ ಜೊತೆಗೆ ಶಿಶುಪಾಲನ ಜೊತೆಗೆ ಸಂಗ್ರಾಮ ನಡೆಯುವಂಥದ್ದು ಮಾಡ್ತಾನೆ ಅಲ್ಲಿ ಕುಮಾರಸ್ವಾಮಿ ಅರ್ಜುನನ ದಾಳಿಗೆ ತುತ್ತಾಗಿ ಶಿವಗಣಗಳು ತತ್ತರಿಸಿ ಓಡಿ ಹೋಗ್ತಾ ಇದ್ದರೆ ಅವ್ರನ್ನ ಎಚ್ಚರಿಸೋದಕ್ಕೆ ಚಿತ್ರಕವಿತೆಯನ್ನು ಹೇಳಿದ್ರೆ ಇಲ್ಲಿ ಹಾಗೇ ಚಿತ್ರಕವಿತೆ ಬರುತ್ತೆ ಅಲ್ಲಿ ಭಾರವಿ ಒಂದು ದ್ವಕ್ಷರ ಪದ್ಯವನ್ನು ಬರೆದರೆ ಚಾರು ಚುಂಚುಚ್ಚರಾಚಿರೆ ಅಂತ ಇಲ್ಲಿ ಎಂಟು ದ್ವಕ್ಷರಗಳನ್ನು ಬರೀತಾನೆ ಅಲ್ಲಿ ಅವನು ಏಕಾಕ್ಷರ ಗೋಮೂತ್ರಿಕ ಪ್ರತಿಲೋಮಾನುಲೋಮ ಮತ್ತು ಸಮಾನಪಾದ ಮಹಾಯಮಕ ಇತ್ಯಾದಿಗಳನ್ನು ಮಾಡಿದರೆ ಇಲ್ಲಿ ಇವನು ಅಷ್ಟಕ್ಕೆ ನಿಲ್ಲದೆ ಖಡ್ಗ ಬಂಧ ಚಕ್ರಬಂಧ ಮತ್ತು ಗತಪ್ರತ್ಯಾಗತ ಈ ಥರದ್ದು ಇನ್ನೂ ಬೇಕಾದದ್ದೆಲ್ಲ ಚಿತ್ರಕವಿತೆಯನ್ನು ಮಾಡ್ತಾನೆ ತಾತ್ಪರ್ಯ ಏನು ಅವನಿಗಿಂತ ಅಂತ ತೋರಿಸ್ಬೇಕು ಅಂತ ಆದರೆ ಒರಿಜಿನಲ್ ಫಾರ್ಮುಲಾ ಭಾರವಿ ಇದು ಇವನದರ ಇಮಿಟೇಟರು ಅಂದರೆ ರೀಮೇಕ್ ಫಿಲ್ಮ್ ಮಾಡದಂತೆ ಮಾಘ ವರ್ಜಿಲ್ ಕೂಡ ಅದೇನೆ ಒರಿಜಿನಲ್ ಹೋಮರ್ರು ಇವನು ರೀಮೇಕು ಎಷ್ಟು ಕೌಶಲ ತೋರಿಸಿದ್ರು ಆ ಮೂಲದ ಕವಿಯ ಜಾಡಲ್ಲೇ ಹೋಗಿದ್ದಾನೆ ಅದನ್ನು ಮೀರುವ ಪ್ರಯತ್ನ ಮಾಡ್ತಾನೆ ಅನ್ನುವಂಥದ್ದು ಗೊತ್ತಾಗುತ್ತದೆ ಆದರೆ ಮೀರೋಕೆ ಆಗೋದಿಲ್ಲ ಅನ್ನೋದು ಗೊತ್ತಾಗುತ್ತದೆ ಇತ್ತ ಟರ್ನಸ್ ತಾನು ಈ ಒಂದು ಕಾಲದಲ್ಲಿ ವರ್ಜಿಲ್ನ ನಾಯಕನಾದಂಥ ಈನಿಯಸ್ ಬೇರೆ ಬೇರೆ ರಾಜರುಗಳನ್ನು ತನ್ನ ಸಹಾಯಕ್ಕೆ ಅಂತ ಎತ್ತುಕೊಳ್ಳೋದಕ್ಕೆ ಇಡೀ ಇಟಲಿಯೊಳಗೆಲ್ಲ ಓಡಾಡ್ತಾ ಇದ್ದಾಗ ಇವನ ಶಿಬಿರವನ್ನು ಧ್ವಂಸ ಮಾಡಬೇಕು ಅಂತ ಬರ್ತಾನೆ ಅವನ ಹಡಗುಗಳಿಗೆ ಬೆಂಕಿ ಹಾಕಬೇಕು ಅಂತ ಬರ್ತಾನೆ ಆ ಹೊತ್ತಿನಲ್ಲಿ ಇವನ ಹಡಗುಗಳು ಅಗ್ನಿಸ್ಪರ್ಶಕ್ಕೆ ತುತ್ತಾಗುವ ಮುನ್ನವೇ ಅಪ್ಸರೆಯರಾಗಿ ಮಾರ್ಪಡುತ್ತವೆ ಅಂತ ಒಂದು ಕಲ್ಪನೆ ಬರುತ್ತದೆ ಇವರುಗಳು ತಮ್ಮ ಹಡಗುಗಳನ್ನು ಕಾಪಾಡ್ಕೊಳ್ಳೋದಕ್ಕೆ ಅಂತ ಒಂದಿಷ್ಟು ಕೋಟೆಗಳನ್ನು ಕಟ್ಟಿಕೊಂಡು ಸಮುದ್ರ ತೀರದಲ್ಲಿ ತಡೆಗೋಡೆಗಳನ್ನು ಅದರ ಹಿಂದೆ ಇರ್ತಾರೆ ಹೋಮರ್ನ ಕಾವ್ಯದಲ್ಲೂ ಬರುತ್ತೆ ತಡೆಗೋಡೆ ಕಟ್ಟಿಕೊಂಡಿರ್ತಾರೆ ಆಗ ಹೆಕ್ಟರ್ ಬಂದು ಆ ತಡೆಗೋಡೆಗಳನ್ನು ಧ್ವಂಸ ಮಾಡಿ ಇವರ ಹಡಗುಗಳನ್ನೆಲ್ಲ ಬೆಂಕಿಗೆ ಹಾಕ್ಬಿಡ್ತಾನೆ ಆ ಹೊತ್ತಿಗೆ ಆ ಅಖಿಲೀಸ್ನ ರಂಗಪ್ರವೇಶ ಆಗುತ್ತದೆ ಅಂತ ಅಲ್ಲಿ ಸಹಜವಾಗಾದರೆ ಇಲ್ಲಿ ಇನ್ನೂ ಅಲೌಕಿಕ ಮಾಡಬೇಕು ಅಂತ ಏನು ಮಾಡ್ತಾನೆ ಬೆಂಕಿ ಮುಟ್ತಾ ಇದ್ದಂತೆ ಹಡಗುಗಳು ಸುಂದರಿಯರಾದ ಅಪ್ಸರೆಯರಾಗಿ ಸಮುದ್ರದಲ್ಲಿ ತೇರಿಕೊಂಡು ಹೊರಟೋಗ್ಬಿಡ್ತಾರೆ ಅಂತ ಅದು ಯಾಕೆ ಹಾಗಾದರೂ ಅಂತ ಒಂದು ಪೂರ್ವ ಕಥೆ ಇದ ಅಥವಾ ಇಡಾ ಅಂತ ಇಂಗ್ಲೀಷ್ ಭಾಷೆಯಲ್ಲಿ ಹೇಳುವುದಿದ್ರೆ ಅದೊಂದು ಪರ್ವತ ಅದು ಟ್ರಾಯ್ ನಗರದ ಹತ್ತಿರ ಇತ್ತು ಆ ಪರ್ವತದ ಮೇಲೆ ಬೆಳೆದಂತಹ ಮರಗಳ ಬಗ್ಗೆ ದೇವ ದೇವನಾದಂಥ ಜ್ಯೂಸ್ ಅಥವಾ ಜೌನ ತಾಯಿ ಸೈಬೀಲಿಯಾಗಿ ತುಂಬ ಪ್ರೀತಿ ಆ ಮರಗಳನ್ನು ಕಡ್ಕೊಂಡು ಇವನು ಹಡಗನ್ನು ಮಾಡಿಕೊಂಡಿರ್ತಾನೆ ಇನಿಯಾಸ್ ಅಂದರೆ ಪೈನ್ ಮರಗಳಿಂದ ತುಂಬಿದ ಆ ಒಂದು ತೋಪು ಐದಾ ಪರ್ವತದಲ್ಲಿತ್ತು ಅದರಿಂದ ಇವನು ತನ್ನ ಹಡಗು ಮಾಡಿಕೊಂಡ ಆಗ ಅವಳು ದೇವದೇವನ ಮಾತೆ ಸೈಬೀರಿಯ ಕೇಳ್ತಾಳೆ ಈ ಮರಕ್ಕೆ ಶಾಶ್ವತತೆ ಇರಬೇಕು ಅಂತ ನನಗೆ ಆಸೆ ಅದನ್ನು ಎಂದೂ ಮುಳುಗದಂತೆ ಈ ಹಡಗೇನು ಹಾಳಾಗದಂತೆ ಕಾಪಾಡು ಅಂತ ಹಾಗಾಗಿ ಆ ಹಡಗುಗಳಿಗೇನೂ ಆಗಿರೋಲ್ಲ ಆಗ ದೇವನು ಹೇಳಿರ್ತಾನೆ ಜೌ ಈ ಹಡಗು ಶಾಶ್ವತವಾಗಿರೋಕ್ಕೆ ಸಾಧ್ಯ ಇಲ್ಲ ಹುಟ್ಟಿದ್ದಕ್ಕೆಲ್ಲ ಸಾವಂತಿದ್ದೇ ಇದೆ ಅಂತ ಹಾಗಿದ್ದರೆ ಏನಾದರೂ ಒಂದು ರೀತಿಯಲ್ಲಿ ಹಡಗು ಮತ್ತೊಂದು ರೂಪ ತಾಳಿಯಾದರೂ ಶಾಶ್ವತವಾಗಿರೋ ಥರ ಮಾಡು ಅಂತ ಅವಳು ಕೇಳಿರ್ತಾಳೆ ಮರ ಉಳಿಬೇಕು ಅಂತ ಅಪ್ಸರೇಯರ್ನಾಗಿ ಮಾಡ್ತೀನಿ ಅಂತ ಹೇಳಿರ್ತಾನೆ ಹಾಗಾಗಿ ಈಗ ಆಗಿಬಿಟ್ರು ಅಂತ ಅಂದರೆ ಇಲ್ಲ ಚಮತ್ಕಾರ ಪೌರಾಣಿಕವಾದ ಕಲ್ಪನೆಯನ್ನು ಮಾತ್ರ ನಾವು ಕಾಣ್ತೀವಿ ಆಮೇಲೆ ಈನಿಯ ಸಿಲದೆ ಇದ್ದಾಗ ಆ ಶಿಬಿರದಲ್ಲೆಲ್ಲ ಅವನು ಟರ್ನಸ್ ಬಂದು ಯಥೇಷ್ಟವಾಗಿ ಕೋಲಾಹಲವನ್ನು ಮಾಡಿಬಿಡ್ತಾನೆ ಮತ್ತು ಇತ್ತ ದೇವತೆಗಳಲ್ಲಿ ಜಗಳ ಆರಂಭವಾಗುತ್ತದೆ ಜೂನೋಳ ವಿರುದ್ಧ ವೀನಸ್ ಫಿರ್ಯಾದಿ ಹೂಡ್ತಾಳೆ ಜೌನ ಮುಂದೆ ಏನು ಅನ್ಯಾಯ ಮಾಡ್ತಾ ಇದ್ದಾಳೆ ಇವಳು ನನ್ನ ಮಗನಿಗೆ ಎಷ್ಟೆಲ್ಲ ತೊಂದರೆ ಕೊಡ್ತಾ ಇದ್ದಾಳೆ ಇದೆಲ್ಲ ಬೇಕಾಗಿತ್ತಾ ಅಂತ ಆಗ ಅವಳು ಕೂಡ ಹೇಳ್ತಾಳೆ ಜೂನೋ ಕೂಡ ಇಲ್ಲ ನಾನೇನು ಇಲ್ಲ ಇವನೇ ಮಾಡ್ತಾ ಇರ್ತಕ್ಕಂಥದ್ದು ತಪ್ಪು ಇವನ ಇವಳ ಮಗ ಮಾಡಿರುವ ತಪ್ಪಿಗೆ ನಾನೆಲ್ಲ ಹೊಣೆಗಾರಳಾಗೋಲ್ಲ ಅಂತ ಒಂದು ಕಡೆ ಮಗಳು ಇನ್ನೊಂದು ಕಡೆ ಹೆಂಡತಿ ಏನಂತ ಹೇಳ್ತಾರೆ ಮಹಾದೇವ ದೇವರಾದರೂ ಅಷ್ಟೇ ಬಾಯಿ ಮುಚ್ಚಿಕೊಂಡಿರಬೇಕು ನಾನು ಎಲ್ಲ ಪಕ್ಷಕ್ಕೂ ಅವಿರೋಧಿಯಾಗಿರ್ತೀನಿ ನಾನು ಇಟಾಲಿಯನ್ ಅಲ್ಲ ಟ್ರೋಜನ್ ಅಲ್ಲ ಯಾರೂ ಅಲ್ಲ ಎಲ್ಲರಿಗೂ ಸಮಾನವಾಗಿ ನಾನು ಪ್ರೀತಿಯನ್ನು ತೋರಿಸ್ತೀನಿ ಆ ಕಾರಣದಿಂದಾಗಿ ಅವ್ರು ಏನು ಮಾಡ್ತಾರೋ ಮಾಡಿಕೊಳ್ಳಿ ನೀವು ಸುಮ್ಮನೆ ಇರಿ ಅಂತ ಹೇಳ್ಬಿಟ್ಟು ಅಂತಾನೆ ಮತ್ತು ಯುದ್ಧ ಆರಂಭವಾಗುತ್ತದೆ ಉಭಯ ಪಕ್ಷಗಳಲ್ಲಿ ಸೆಣಸಾಟ ಆಗುತ್ತದೆ ಆಗ ಇವನು ಇನಿಯಾಸ್ ತನ್ನ ನೆರವಿಗಾಗಿ ಇವಾಂಡರ್ ಅಂತ ಒಬ್ಬ ಇವಾಂಡರ್ ಅಂತ ಲ್ಯಾಟಿನ್ ಉಚ್ಚಾರ ಅಲ್ಲಿಯ ಒಬ್ಬ ರಾಜ ಇಮಾಂದರ್ ಅಂತ ಒಬ್ಬ ರಾಜ ಅವನ ಮಗ ಪಲ್ಲಾಸ್ ಅನ್ನೋವನನ್ನು ತುಂಬ ಪ್ರೀತಿಯಿಂದ ಬಹಳ ನೆಚ್ಚಿಕೆಯಿಂದ ಕರ್ಕೊಂಡು ಬಂದಿರ್ತಾನೆ ಅವನನ್ನು ಯುದ್ಧದಲ್ಲಿ ಬಹಳ ಅವಲೀಲೆಯಿಂದ ನಮ್ಮ ವಿರೋಧಿಯಾದಂಥ ಪ್ರತಿನಾಯಕನೇ ಆಗಿರುವಂಥ ಖಳ ಯಾವನು ಉಂಟು ಅವನು ಕೊಂದುಬಿಡ್ತಾನೆ ಆ ಕೊಲ್ಲುವ ರೀತಿ ಬಹಳ ಭಯಂಕರವಾಗಿದೆ ಕೊರಳಿಗೆ ಈಟಿಯನ್ನು ಚುಚ್ಚುತ್ತಾನೆ ಟರ್ನಸ್ ಚುಚ್ಚಿ ಪಲ್ಲಾಸ್ ಸತ್ತ ಇನ್ನು ವೈರಿಗೆ ಯಾವ ನೆರವೂ ಇಲ್ಲ ಆ ರೀತಿಯಾಗಿ ಆಯಿತು ಅಂತಾನೆ ಆದರೆ ಅವನ ಸಾವನ್ನು ಕಂಡು ಈನಿಯಾಸನಿಗೆ ತುಂಬ ಸಂಕಟವಾಗುತ್ತದೆ ನಾನು ಈ ಸ್ಥಳಕ್ಕೆ ಹೊಸಬನಾಗಿದ್ದರೂ ಕೂಡ ಆ ಇಮಾಂದರ್ ಪಲ್ಲಾಸ್ನ ತಂದೆ ಎಷ್ಟು ದೊಡ್ಡ ಆತಿಥ್ಯವನ್ನು ನೀಡಿದ್ದ ಸ್ನೇಹ ನೀಡಿದ್ದ ಸನ್ಮಾನ ಮಾಡಿದ್ದ ಸತ್ಕಾರ ಮಾಡಿದ್ದ ಹಸ್ತಲಾಘವ ಕೊಟ್ಟಿದ್ದ ಇದೆಲ್ಲ ಈಗ ಅವನ ಮಗನನ್ನು ಸಾಯಿಸುವುದರೊಳಗೆ ಈ ಯುದ್ಧ ಎಷ್ಟು ಭಯಂಕರವಾದದ್ದು ಅಂತ ಕಟ್ಟ ಕಡೆಗೆ ತಾನೇ ಯುದ್ಧ ಮಾಡ್ತೀನಿ ಅಂತ ಹೇಳಿಬಿಟ್ಟು ವಲ್ಕನ್ ಅಂದರೆ ದೇವಶಿಲ್ಪಿ ಅವನು ಮಾಡಿಕೊಟ್ಟಂಥ ದಿವ್ಯಾಯುಧಗಳನ್ನು ಎಲ್ಲವನ್ನೂ ಹಾಕಿಕೊಂಡು ಯುದ್ಧರಂಗಕ್ಕೆ ನೇರವಾಗಿ ನುಗ್ಗುತ್ತಾನೆ ಯುದ್ಧರಂಗದಲ್ಲಿ ನುಗ್ಗಿ ಪೌರುಷದಿಂದ ಕಾದು ಟರ್ನಸ್ನನ್ನು ಕೊಲ್ತಾನೆ ಕೊಂದ ಮೇಲೆ ತಾನು ರಾಜಕುಮಾರಿ ಲ್ಯಾವಿನಿಯಾಳನ್ನು ಮದುವೆ ಆಗ್ತಾನೆ ಆದರೆ ಕಾವ್ಯ ಅಲ್ಲಿಗೆ ಮುಗಿಯೋಲ್ಲ ಅಂದರೆ ಇನ್ನು ಮುಂದೆ ಕಥೆ ಇದೆ ಅಂತ ಕೆಲವರು ಉತ್ತರೋತ್ತರವಾಗಿ ಬೆಳೆಸಿದ್ದಾರೆ ಆದರೆ ಕಾವ್ಯವಾಗಿ ಅಷ್ಟಕ್ಕೆ ಮುಗಿಯುವಂಥದ್ದನ್ನು ನಾವು ನೋಡ್ತೀವಿ ಆ ಕೊನೆಯ ಭಾಗವನ್ನು ಮತ್ತೆ ಲ್ಯಾಟಿನ್ ಭಾಷೆಯಲ್ಲಿಯೇ ಸುಮ್ಮನೆ ಆ ಭಾಷೆಯ ಘೋಷ ನಿಮಗೆ ಸ್ವಲ್ಪ ಕೇಳಿಸಲಿ ಅನ್ನೋದಕ್ಕೋಸ್ಕರವಾಗಿ ಹೇಳ್ತಿದ್ದೀನಿ ಮತ್ತು ಉಚ್ಚಾರ ನಾನು ಪುಸ್ತಕ ಪಾಠದವನು ನೇರವಾಗಿ ಯಾವ ಗುರುಗಳ ಕೈನಲ್ಲಿ ಕಲಿತದ್ದಲ್ಲ ಸ್ವಯಾಚಾರ್ಯ ಪದ್ಧತಿ ನನ್ನದು ಎಲ್ಲ ವಿದ್ಯೆಯೂ ಹಾಗೆ ಆಗಿರುವಂಥದ್ದು ಅದರಿಂದಾಗಿ ಉಚ್ಚಾರಣೆ ಅದೇ ಇರುತ್ತದೆ ಅಂತ ಹೇಳೋದಕ್ಕೆ ಆಗೋಲ್ಲ ಕೂಡಿದ ಮಟ್ಟಿಗೂ ವ್ಯಾಕರಣಕಾರರು ಶಿಕ್ಷಾಶಾಸ್ತ್ರಕಾರರು ಏನು ಹೇಳಿದ್ದಾರೆ ಅದನ್ನು ಗಮನಿಸಿಕೊಂಡು ಮಾಡಿದ್ದೀನಿ

ಪೆರ್ರಮ್ ಅದ್ವರ್ಸೊ ಸಬ್ ಪೆಕ್ತೊ ಕಂದಿತ್ ಫರ್ವಿಯದಸ್ ಅಸ್ತ್ ಇಲ್ಲಿ ಸೋಲ್ ಉಂತುರ್ ಪ್ರಿಗೊರೆ ಮೆಂಬ್ರ ವಿತಕ್ವೆ ಕಮ್ ಪುಗಿತ್ ಫುಗಿತ್ ಗಿದತ್ನ ಸಬ್ ಉಮ್ರಾಸ್ ಇದು ಗತಿಯಲ್ಲಿ ಓಡುವಂಥ ಆ ಒಂದು ಡೆಕ್ಟಾಲಿಕ್ ಎಕ್ಸಾಮೀಟರ್ ಅದರ ಅಕ್ಷರಾರ್ಥದ ಒಂದು ಅನುವಾದ ಅಂತ ಯಾವುದು ಮಾಡಿದ್ದಾರೆ ಇಂಗ್ಲೀಷ್ ಅನುವಾದಗಳಲ್ಲಿ ತುಂಬ ಉತ್ತಮವಾದ ಒಂದು ಅನುವಾದ ಅಂತ ಹೆಸರಾದಂಥ ಈ ಒಂದು ಅನುವಾದವನ್ನು ನಿಮಗೆ ಇಂಗ್ಲೀಷ್ನ ಅನುವಾದವನ್ನು ಸುಮ್ಮನೆ ಓದಿಸಿದರೆ ಅದರ ಒಂದು ಸಾಮಾನ್ಯ ತಾತ್ಪರ್ಯ ಗೊತ್ತಿತ್ತು ಏನಿಯಸ್ ಆಫ್ಟರ್ ಗೇಸಿಂಗ್ ಅಪ್ ಆನ್ ದಿ ರಿಮೈಂಡರ್ ಆ್ಯಂಡ್ ದಿ ರೆಲಿಕ್ ಕಫ್ ಕ್ರೂಯಲ್ ಗ್ರಿಫ್ ಆನ್ ದಿ ಫೈರ್ ವಿತ್ ರೇಜ್ ಆ್ಯಂಡ್ ಟೆರಿಬಲ್ ಇನ್ ಇಸ್ ಆ್ಯಂಗರ್ ಶೌಟೆಡ್ ಆರ್ ಯು ವೇರಿಂಗ್ ದಿ ಸ್ಪಾಯ್ಸ್ ಆಫ್ ಮೈ ಅಲಿ ಗೋಯಿಂಗ್ ಟು ಎಸ್ಕೇಪ್ ಫ್ರಮ್ ಮೀ ಫಲ್ಲಾಸ್ ಈ ಫಲ್ಲಾಸ್ ಇಮೊಲೇಟ್ಸ್ ಯು ವಿತ್ ದಿಸ್ ವೂಂಡ್ ಆ್ಯಂಡ್ ರೆಕ್ಸ್ ವೆಂಜನ್ಸ್ ಆನ್ ದಿ ಬ್ಲಡ್ ಆಫ್ ಎ ಕ್ರಿಮಿನಲ್ ಸೋ ಸೇಯಿಂಗ್ ಹೀಗರ್ಲಿ ಬರೀಡ್ ಇಸ್ ವೋರ್ಡ್ ಇನ್ ದಿ ಎನಿಮಿಸ್ ಬ್ರೆಸ್ಟ್ ದೆನ್ ದಿ ಲಿಮ್ಸ್ ಆಫ್ ಟರ್ನಸ್ ರಿಲ್ಯಾಕ್ಸ್ಡ್ ಇನ್ ಕೋಲ್ಡ್ ಡೆತ್ ಅಂಡ್ ವಿತ್ ದಿ ಗ್ರೋನ್ ಹೀಸ್ ಇಲ್ ಡಿಸರ್ವಿಂಗ್ ಸ್ಪಿರಿಟ್ ಫ್ಲಡ್ ಇನ್ ಟು ದಿ ಡಾರ್ಕ್ನೆಸ್ ಆ ವೈರಿಯ ಎದೆಗೆ ಪಲ್ಲಾಸಿನ ಸಾವಿನ ಸೇಡನ್ನು ತೀರಿಸಿಕೊಳ್ಳುವಂತೆ ನಾಟುವ ಮೂಲಕವಾಗಿ ತಾನು ತನ್ನ ಸಾಮರ್ಥ್ಯವನ್ನು ಪೌರುಷವನ್ನು ಪ್ರದರ್ಶನ ಮಾಡಿದ ಅಂತ ಅಲ್ಲಿಗೆ ಕಾವ್ಯ ಮುಗಿದಂತೆಯೇ ಲೆಕ್ಕ ಆಮೇಲೆ ಲಾವಣಿಯಾಳನ್ನು ಇವನು ಮದುವೆ ಆಗೋದು ಮುಂದೆ ಉತ್ತರೋತ್ತರವಾಗಿ ಸಂತತಿ ಬೆಳೆದು ಆ ರೋಮನ್ ಸಾಮ್ರಾಜ್ಯವಾಗುವಂಥದ್ದು ಅಂದರೆ ನೆನ್ನೆಯೇ ನಾನು ಹೇಳಿದಂತೆ ವರ್ಜಿಲ್ ಎಷ್ಟು ಒಳ್ಳೆಯ ಕವಿ ಅವನು ಲ್ಯಾಟಿನ್ ಭಾಷೆ ತುಂಬ ಪರಿಷ್ಕೃತವಾದದ್ದು ದಿನಕ್ಕೆ ಒಂದು ಸಾಲಿನಂತೆ ಬರಿತಾ ಇದ್ದ ಪಾಲಿಷ್ ಮಾಡೋದೊಳಗೆ ಕಳೆದ ಹತ್ತು ವರ್ಷಗಳು ಅವನು ಪ್ರಯತ್ನಪಟ್ಟು ಬರೆದಂಥದ್ದು ಹತ್ತು ಸಾವಿರ ಸಾಲುಗಳ ಪದ್ಯವನ್ನು ಅಂತೆಲ್ಲವನ್ನು ಹೇಳಿದ್ದೆ ಅಂದರೆ ಏನು ಗೊತ್ತಾಗುತ್ತದೆ ಇದರಿಂದ ಏನೇನು ಮಾಡಿದ್ರೂ ಸ್ವಂತಿಕೆ ಅನ್ನುವುದಿಲ್ಲದೇ ಇದ್ದರೆ ಎಷ್ಟು ಮೆಚ್ಚಿಕೊಂಡರೂ ಕೂಡ ಅನುವೆ ಪ್ರಥಮ ಪಂಕ್ತಿಯ ಪ್ರಥಮ ಸ್ಥಾನವನ್ನು ಕೊಡೋಕ್ಕಾಗೋಲ್ಲ ಈ ಅರ್ಥದಲ್ಲಿ ಮಹಾಕವಿಗಳು ಆರ್ಷ ಕವಿಗಳು ನಮ್ಮನ್ನು ಆವರಿಸಿ ಬಿಡ್ತಾರೆ ನಾವು ಏನು ಮಾಡಿದ್ರೂ ಅವರನ್ನು ಮೀರೋದಕ್ಕೆ ಸಾಧ್ಯವಾಗೋಲ್ವೇನು ಅಂತ ಈ ಕಾರಣದಿಂದಲೇ ನಮ್ಮ ಅನೇಕ ಕಿರಿಕವಿಗಳು ಕಿರಿಕಿರಿ ಕವಿಗಳು ಎಲ್ಲ ಇದ್ದಾರಲ್ಲ ಇವರು ಪ್ರಾಚೀನ ಮಹಾಕವಿಗಳ ಬಗ್ಗೆ ಅಸೂಯಾಗ್ರಸ್ತರಾಗಿಬಿಡ್ತಾರೆ ನಾವು ಏನು ಮಾಡಿದ್ರೂ ಅವ್ರನ್ನ ಮೀರಿಸೋಕ್ಕಾಗೋಲ್ವಲ್ಲ ಅಂತ ಅವ್ರನ್ನ ಬೈಯುವಂಥದ್ದು ಆ ಥರ ಮಾಡ್ಕೊಂಡು ಬಿಡ್ತಾರೆ ಆ ಮಾತಿಗೆ ಟಿ ಎಸ್ ಇಲಿಯಟ್ನೇ ಅಲ್ಲ ಅವನೇ ಹೇಳ್ತಾನೆ ನಾನು ಮಿಲ್ಟನ್ ಮೇಲೆ ಅಸೂಯೆಯಿಂದ ಬೈದೆ ಅಂತ ನಿಜ ಮಿಲ್ಟನ್ಗಿಂತ ಟಿ ಎಸ್ ಇಲಿಯೆಟ್ ಎಂದೂ ದೊಡ್ಡ ಕವಿ ಆಗೋಲ್ಲ ಅವನ ಪಾಂಡಿತ್ಯವೂ ದೊಡ್ಡದು ಟಿ ಎಸ್ ಇಲಿಯಟ್ನ ಕೆಲವು ಕಲ್ಪನೆಗಳು ತುಂಬ ಚೆನ್ನಾಗಿವೆ ಕೆಲವರು ಶೇಕ್ಸ್ಪಿಯರ್ನನ್ನು ಬೈದರು ಶೇಕ್ಸ್ಪಿಯರ್ ಆಗಲಿಲ್ಲ ಆದರೆ ಕಾಳಿದಾಸನನ್ನು ಬೈದರು ಆ ಥರದ್ದೆಲ್ಲ ಉಂಟು ನೋಡಿ ವಾದಿರಾಜಸ್ವಾಮಿಗಳು ಮಹಾಪ್ರಸಿದ್ಧರಾದಂಥ ದ್ವೈತ ವೇದಾಂತಿಗಳು ನೂರಕ್ಕೂ ಹೆಚ್ಚು ಪ್ರಬಂಧಗಳನ್ನು ಬರೆದವರು ಶಾಸ್ತ್ರ ಕಾವ್ಯಾದಿಗಳನ್ನು ಬರೆದವರು ನೂರಿಪ್ಪತ್ತು ವರ್ಷ ಬಾಳ್ದವರು ಅವರು ಕಾಳಿದಾಸನ ಬೈತಾರೆ ಜೈನ ಕವಿಗಳಲ್ಲಿ ಅಗ್ರಗಣ್ಯರಾದವರು ಜನಸೇನ ಆಚಾರ್ಯರು ಪೂರ್ವ ಪುರಾಣ ಬರೆದವರು ಪಾರ್ಶ್ವಾಭ್ಯುದಯ ಅನ್ನುವಂಥ ಅವೆಷ್ಟನ ಕಾವ್ಯ ಇಡೀ ಮೇಘದೂತವನ್ನೇ ಸಮಸ್ಯಾಪೂರ್ಣ ರೂಪದಿಂದ ತಮ್ಮ ಕಾವ್ಯದೊಳಗೆ ಅಡಕ ಮಾಡಿಕೊಂಡವರು ಅವರು ಸಾಧ್ವಾ ಕಾವ್ಯಂ ಕುಕವಿಚರಿತಮ್ ಅಂತ ಕಾಳಿದಾಸನ ಬೈತಾರೆ ಕಾಳಿದಾಸನ ಕಾವ್ಯದ ಪಂಕ್ತಿ ಪಂಕ್ತಿಯನ್ನೇ ತಾವು ಬಳಸ್ಕೊಳ್ತಾಳೆ ಬೈಯುವಂಥದ್ದು ಅಂದರೆ ಏನೋ ಪೂರ್ವಜ ಕವಿಗಳು ಹೀಗೆ ಮಾಡಿರುವಂಥದ್ದು ತಮಗೆ ಸಹಿಸಲಾಗದೆ ಹೋದದ್ದು ಅಂತ ಆದರೆ ವರ್ಜಿಲ್ ಹಾಗೆಲ್ಲ ಮಾಡಲಿಲ್ಲ ಪೂರ್ವ ಕವಿಗಳನ್ನು ಬಯಲಿಲ್ಲ ಏನೂ ಮಾಡಲಿಲ್ಲ ತನ್ನ ವಿನಿಯತವಾದ ವರ್ತನೆಯನ್ನು ತೋರ್ಪಡಿಸ್ಕೊಂಡಿದ್ದಾನೆ ವಾಗ್ದೇವತೆಯ ಮುಂದೆ ತಾನು ಅಲ್ಪ ಅಂತ ಮತ್ತೆ ಮತ್ತೆ ಬೇಡ್ತಾನೆ ಪಾಪ ಆದರೂ ಅವನಿಗೆ ಕಂಡದ್ದು ಹೋಮರ್ನ ಮಾಡಲ್ನ ತಾನಿಟ್ಟುಕೊಂಡು ಅವನದೆಲ್ಲ ಬಳಸಿಕೊಂಡು ಮೀರಿಸಬೇಕು ಅಂತ ಆದರೆ ಒಂದು ಒಂದು ಮರದ ಹಣ್ಣನ್ನೇ ಇಟ್ಟುಕೊಂಡು ಆ ಮರದ ಹಣ್ಣನ್ನು ಮೀರಿಸ್ತೀವಿ ಅಂತ ಆಗೋದಿಲ್ಲ ನಾವು ಇನ್ನೊಂದು ಮರ ಆಗಬೇಕು ಇನ್ನೊಂದು ಬಗೆಯ ಹಣ್ಣು ಆಗಬೇಕು ಹಾಗಾಗಿ ನಾವು ಎಷ್ಟು ಮಾವಿನ ಹಣ್ಣಾದರೂ ಕೂಡ ಮಾವಿನ ಹಣ್ಣನ್ನು ಮೀರಿಸೋಕ್ಕಾಗೋಲ್ಲ ನಾವು ಹಣ್ಣು ಕಿತ್ತಲೆ ಹಣ್ಣು ಆಗಬೇಕು ಅಂದರೆ ಪೂರ್ವಜರನ್ನು ಓದಿಕೊಳ್ಳಬೇಕು ಅವರ ಗುಣಗಳನ್ನು ತಿಳ್ಕೊಳ್ಬೇಕು ಅವರಿಗಿಂತ ಭಿನ್ನವಾಗಿ ಆದರೆ ವಿರಸವಲ್ಲದ ರೀತಿಯಲ್ಲಿ ಸರಸವಾಗುವಂತೆ ಸರಸೋತ್ತರವಾಗುವಂತೆ ಬಾಳಬೇಕು ಅದರಿಂದಲೇ ಎಷ್ಟು ಪ್ರಯತ್ನ ಪಟ್ಟೆ ಈ ಒಂದು ವಾರದಲ್ಲಿ ಇವನನ್ನು ಏನಾದರೂ ರಸಮಯ ಮಾಡೋದಕ್ಕೆ ಸಾಧ್ಯವ ಇನ್ನಷ್ಟು ಸ್ವಾರಸ್ಯವನ್ನು ಮತ್ತಷ್ಟು ಕಾಣಿಸೋಕೆ ಸಾಧ್ಯವ ಅಂತ ಎಲ್ಲ ಪುಸ್ತಕಗಳನ್ನು ಓದಿದೆ ವಿಚಾರ ಮಾಡಿದೆ ನೆನ್ನೆ ನನ್ನ ಸ್ನೇಹಿತ ವಾಸುಕಿ ಹತ್ರ ರಾತ್ರಿ ಹತ್ತುವರೆನಲ್ಲಿ ಮಾತಾಡ್ತಾ ಇದ್ದೆ ಇವತ್ತು ವರ್ಜಿಲ್ನ ಮಾತಾಡದೆ ನಾಳೆನೂ ಉಂಟು ಅಂತ ಅಯ್ಯೋ ಸಾರ್ ಬೋರ್ ಬಿಡಿ ಅದು ಅಂತಂದ ಅವನು ಅವನು ಓದ್ದವನು ವರ್ಜಿಲ್ನ ಅನುವಾದದಲ್ಲಿ ಆದರೂ ಚೆನ್ನಾಗಿ ಓದ್ದವನು ಹೋಮರ್ನ ಮುಂದೆ ಇಲ್ಲ ಅಂತ ಆದರೆ ಏನು ಮಾಡೋದು ಪಾಶ್ಚಾತ್ಯ ಪಂಚಮಹಾಕಾವ್ಯಗಳಲ್ಲಿ ಅವನು ಇದ್ದಾನೆ ಒಪ್ಪವಾಗಿ ಪರಿಷ್ಕೃತವಾದ ಕಾವ್ಯ ಬರೆದಿದ್ದಾನೆ ಕಾಳಿದಾಸನಿಗಿಂತ ಭಾರವಿ ಒಂದೇ ಒಂದು ವ್ಯಾಕರಣ ದೋಷ ಮಾಡದೇ ಇರತಕ್ಕಂಥವನು ಎಲ್ಲವನ್ನು ಲಿಟ್ಲಕಾರದಲ್ಲಿಗೆ ಹೇಳ್ತಾನೆ ಅಚ್ಚುಕಟ್ಟಾಗಿ ಆ ಕಾಲದ ಲಕಾರಗಳ ಅನುಪೂರ್ವೆಯನ್ನು ಸರಿಯಾಗಿ ಗಮನಿಸಿಕೊಂಡು ಮಾಡಿದ್ದು ಅಷ್ಟಾದರೂ ಅವನೊಳಗೆ ಒಂದು ಇಪ್ಪತ್ತು ಪದ್ಯ ಸ್ವಾರಸ್ಯಕಾರಿಯಾದದ್ದನ್ನು ಕೊಡೋಕ್ಕಾಗೋಲ್ಲ ಹದಿನೆಂಟು ಸರ್ಗ ಬರೆದ ಕವಿಯ ಕಾವ್ಯದಿಂದ ಒಂದು ಇಪ್ಪತ್ತು ಕಾಳಿದಾಸನ ಜೊತೆಗೆ ಸ್ಪರ್ಧಿಸಬಲ್ಲ ಕಾವ್ಯ ಪದ್ಯಗಳು ಅಂತ ತೆಗೆದುಕೊಡೋಕ್ಕಾಗೋಲ್ಲ ಅಂದರೆ ಅರ್ಥ ಆಯಿತು ಆ ತರಹ ಆಗಿಬಿಡ್ತದೆ ಆ ಕಾರಣವಾಗಿ ಶಾಸ್ತ್ರಪೂರ್ಣತೆಗಾಗಿ ಅಂತಲಾದರೂ ಮಾಡಬೇಕು ಅದರಿಂದ ನಾಳೆ ಕ್ಷಿಪ್ರದಲ್ಲಿ ನಾನು ಲಾ ದವೈನಾ ಕಮಿದಿಯ ದಾಂತೆ ಅಲಿಘೇರಿಯ ಕಾವ್ಯವನ್ನು ನಾಡದ್ದು ಆಚೆ ನಾಡದ್ರೊಳಗೆ ಜಾನ್ ಮಿಲ್ಟನ್ನ ಕಾವ್ಯವನ್ನು ಮುಗಿಸ್ತೀನಿ ಡಿವೈನ್ ಕಾಮಿಡಿಗಿಂತ ಮಿಲ್ಟನ್ನಲ್ಲಿ ಒಂದು ಸ್ವಲ್ಪ ಸ್ವಾರಸ್ಯ ಹೆಚ್ಚು ಯಾಕೆಂದರೆ ಅವನ ಆ ಪ್ರೌಢಿಮೆ ವಿಲಕ್ಷಣವಾದ ವಕ್ರ ವ್ಯಾಪಾರ ಇದೆಯಲ್ಲ ಅದು ದೊಡ್ಡದು ಜೊತೆಗೆ ಅವನ ಬದುಕು ತುಂಬ ವಿಚಿತ್ರ ಮನೋಹರವಾದ ಸ್ವಾರಸ್ಯದಿಂದ ಕೂಡಿದೆ ಹೀಗಾಗಿ ಅವನ್ನ ಇನ್ನು ಮೂರು ದಿವಸದಲ್ಲಿ ನೋಡಿ ಮುಗಿಸೋಣ ನಮಸ್ಕಾರ